श्रीहरये नमः। जयत्य संख्योर बलांबुपूरः गुणोच्चरत्नाकर आत्मवैभवः सदा सदात्मज्ञनदीभिराप्यः कृष्णावतारो हरिरेकसागरः। कर्मणा वर्धते यो न कनीयांश्च कर्मणा निरनिष्टस्सनपातु निरवद्यो हयाननः। व्यासाय भवनाशाय श्रीशाय गुणराशये हृद्याय शुद्धविद्या नमो नमः। नवार्ककान्तिं शरदिन्दुहासं सुवर्णकौशेयभृतं शुभाङ्गं प्रबोधमुद्राभयपद्महस्तं प्रणौमि विद्याकरसूर्यमध्वम्। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहं। चित्रैः पदैश्च गम्भीरैः वाक्ये मानेन खण्डितैः गुरुभावं व्यञ्जयन्ते भाति श्रीजयतीर्थवाक्। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये। तपोविद्याविरक्त्यादि सद्गुणौ गाकरानहं वादिराजगुरून् वन्दे हयग्रीवपदाश्रयान्। पूज्याय राघवेन्द्राय सत्यधर्मरताय च यजतां कल्पवृक्षाय नमतां कामधेनवे। जन्माद्यस्य यतोऽन्वयादितरतश्चार्ते स्वविज्ञस्वराड् तेने ब्रह्महृदाय आदिकवये मुख्यन्तियं सूरयः। तेजो वारिमृदां यदा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। श्रीहरये नमः। ವೇದಿಕೆಯಲ್ಲಿ ಉಪಸ್ಥಿತರತಕ್ಕಂತಹ ಗುರುಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅವರ ಆಜ್ಞೆಯನ್ನು ಪಡೆದು ಅವರ ಒಳಗೆ ಕೂತಂತಹ ಭಗವಂತ ನನ್ನ ಒಳಗೆ ತಲಭಿನ್ನನಾಗಿರತಕ್ಕಂಥ ನನ್ನ ಒಳಗೆ ಕೂತಂತಹ ಭಗವಂತ ಹೇಗೆ ಇಲ್ಲಿ ಪ್ರೇರಣೆ ಮಾಡಿಸ್ತಾನೋ ಹಾಗೆ ನುಡಿದೇನೆ ಯಾಕೆ ಅಂತ ಹೇಳಿದರೆ 11ನೆಯ ಸ್ಕಂದ ನಿಮಗೆ ಈಗಾಗಲೇ ಅದರ ಪರಿಚಯ ಆಗಿದೆ. ಅದನ್ನು ಆಮೂಲಾಗ್ರವಾಗಿ ವಿಸ್ತಾರವಾಗಿ ಸರಿಯಾದ ರೀತಿಯಲ್ಲಿ ವಿವರಣೆ ಮಾಡಲಿಕ್ಕೆ ಸಮರ್ಥರಂದರೆ ಗುರುಗಳೇ. ಹಾಗಾಗಿ ಅವರ ಎದುರು ಕೂತ್ಕೊಂಡು ನಾನು 11ನೆಯ ಸ್ಕಂದದ ಬಗ್ಗೆ ಪ್ರವಚನ ಮಾಡ್ತೇನೆ ಅಂತ ಹೇಳಿದರೆ ಅದು ಹಾಸ್ಯಾಸ್ಪದವೇ ಆದೀತು. ಆದರೂ ಕೂಡ ಅವರ ಅನುಗ್ರಹದಿಂದ ಸಾಧ್ಯವಾದಷ್ಟು ನಾನು ವಿವರಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಸಾಧಾರಣವಾಗಿ ಈ ಏಕಾದಶ ಸ್ಕಂದ ಅಂದರೆ ಅದು ಕಬ್ಬಿಣದ ಕಡಲೆಯಂತೆ ಎಲ್ಲರಿಗೂ ಕೂಡ ಅನಿಸಬಹುದು. ಉದ್ಧವ ಗೀತೆ ಉದ್ಧವನಿಗೆ ಕೃಷ್ಣ ಉಪದೇಶ ಮಾಡಿದಂತಹ ಬಹಳ ವಿಶಿಷ್ಟವಾದಂತಹ ಬಹಳ ಆಳವಾದ ವಿಷಯವುಳ್ಳಂತಹ ಭಗವತ್ ತತ್ವ. ಹಾಗಾಗಿ ಅಂತಹ ತತ್ವಜ್ಞಾನವನ್ನು ಪಡೆದುಕೊಳ್ಳತಕ್ಕಂಥದ್ದು ನಮಗೆ ಅವಶ್ಯಕವಾದರೆ ಅದನ್ನು ಪಡೆದುಕೊಳ್ಳಿಕ್ಕೂ ಎಷ್ಟು ಕಷ್ಟ ಉಂಟೆಂಬಂಥ ಅನುಭವ ಈ ಉದ್ಧವ ಗೀತೆ ನಮಗೆ ಆಗಲಿಕ್ಕೆ ಸಾಧ್ಯ. ಆದರೆ ಅಷ್ಟೇ ಸಾರ, ಬಹಳ ಅದ್ಭುತವಾಗಿರತಕ್ಕಂತಹ ಸಾರ ಆ ಉದ್ಧವ ಗೀತೆ ಕೊಟ್ಟಿದೆ. ಆದರೆ ಅರ್ಥ ಮಾಡಿಕೊಳ್ಳದೆ ಹೋದರೆ ಅದರಿಂದ ಅನರ್ಥವೂ ಆಗತಕ್ಕಂತಹ ಸಂದರ್ಭ ಇದೆ. ಅದಕ್ಕೋಸ್ಕರವಾಗಿ ಆಚಾರ್ಯರು ವಿಶೇಷವಾಗಿ ಆ ಏಕಾದಶ ಸ್ಕಂದದಲ್ಲಿ ಎಲ್ಲೆಲ್ಲಿ ನಮಗೆ ಸಂಶಯ ಗೊಂದಲಗಳು ಉಂಟಾಗುವಲ್ಲೆಲ್ಲ ವಿವರಣೆಯನ್ನು ಕೂಡಿಕೊಟ್ಟುಕೊಂಡು ಸ್ಪಷ್ಟತೆಯನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ನನಗೆ ಒಂದು ಸಂತೋಷ ಅಂದರೆ 11ನೇ ಸ್ಕಂದ ಪೂರ್ತಿ ಹೇಳಲಿಕ್ಕೆ ಇಲ್ಲ, ಅದರಲ್ಲಿ ಕೊನೆಯ ಒಂದು ಎರಡು ಅಧ್ಯಾಯ ಮಾತ್ರ ತತ್ವದ ವಿಷಯ, ಮತ್ತೆರಡು ಅಧ್ಯಾಯ ಉದ್ಧವನ ಬದರಿಯಾತ್ರೆ ಭಗವಂತನ ನಿರ್ಯಾಣ ಇದೆಲ್ಲ ಸೇರಿದೆ. ಮತ್ತು ಯಥಾ ಪ್ರಕಾರ ಕಲಿಯುಗದ ವರ್ಣನೆಗಳು, ಭೂಮಿಗೀತೆ ಇದೆಲ್ಲ ಮುಂದೆ 12ನೇ ಸ್ಕಂದದಲ್ಲಿ ಬರ್ತದೆ. ಈ ಇಷ್ಟರವರೆಗೆ ನೀವು ಕೇಳಿಕೊಂಡು ಬಂದಿದ್ದೀರಿ ಜ್ಞಾನಿಗಳು ಹೇಗೆ ಮೋಕ್ಷವನ್ನು ಸಂಪಾದನೆ ಮಾಡಿಕೊಳ್ತಾರೆ ಅಂತ. ಆ ಜ್ಞಾನಿಗಳು ಮೋಕ್ಷವನ್ನು ಸಂಪಾದನೆ ಮಾಡಿಕೊಳ್ಳುವಾಗ ಎಂತೆಂತಹ ತೊಡಕುಗಳು ಬಂದಾಗ ಯಾವ ರೀತಿಯಾಗಿ ಅದರಿಂದ ಅವರು ಪಾರಾಗ್ತಾರೆ, ಅದನ್ನೆಲ್ಲ ಹೇಗೆ ಅವರು ಮೆಟ್ಟಿ ನಿಲ್ತಾರೆ ಎಂಬತಕ್ಕಂಥದ್ದನ್ನು ತೋರಿಸಿಕೊಂಡು ಬಂದಿದ್ದಾರೆ. ಮುಂದೆ ಮುಂದುವರೆಸಿದ ಉದ್ಧವನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ, ನಿಜವಾಗಿಯೂ ಕೂಡ ಭಗವಂತನ ಅನುಗ್ರಹವನ್ನು ಬಯಸತಕ್ಕಂಥವನು, ಭಗವತ್ ತತ್ವಜ್ಞಾನವನ್ನು ಬಯಸತಕ್ಕಂಥವನು, ಅವನ ಚರ್ಯೆ ಹೇಗಿರ್ತದೆ? ಹಿಂದೆ ಒಂದೊಂದು ಹೇಳಿಕೊಂಡು ಬಂದರು. ಮುಖ್ಯ
ಮುಖ್ಯವಾಗಿರತಕ್ಕಂತಹ ಒಂದು ಅಂಶಕ್ಕೆ ಈ 28ನೇ ಅಧ್ಯಾಯಕ್ಕೆ ಬಂದಿದ್ದಾರೆ. ಏನದು ಮುಖ್ಯವಾಗಿರತಕ್ಕಂಥ ಅಂಶ ಅಂತ ಹೇಳಿದ್ರೆ, ಕೃಷ್ಣ ಹೇಳ್ತಾನೆ, ಪರಸ್ವಭಾವ ಕರ್ಮಾಣಿ ನ ಪ್ರಶಂಸೇತ್, ಹಾಗೆ ನ ಗರ್ಹಯೇತ್ ವಿಶ್ವಂ ಏಕಾತ್ಮಕಂ ಪಶ್ಯನ್ ಪ್ರಕೃತ್ಯ ಪುರುಷೇಣ ಚ. ಪರಸ್ವಭಾವ ಕರ್ಮಾಣಿ ಯಹ ಪ್ರಶಂಸಂತಿ ನಿಂದತಿ ಸ ಆಶು ಭ್ರಶ್ಯತೆ ಸ್ಥಾನಾದ್ ಅಸತ್ಯಾಭಿನಿವೇಶತಃ. ಈ ಒಂದು ಎರಡು ಶ್ಲೋಕ ಇದೆ. ಈ ಎರಡು ಶ್ಲೋಕದಿಂದ ಸಾಧಾರಣವಾಗಿರತಕ್ಕಂತಹ ಮೇಲ್ನೋಟಕ್ಕೆ ಬರತಕ್ಕಂಥ ಒಂದು ಅರ್ಥವನ್ನು ನಾವು ಹೇಗೆ ಹೆಕ್ಕಬಹುದು ಅಂತ ಹೇಳಿದರೆ, ಯಾರು ಸಾಧನೆಯನ್ನು ಮಾಡ್ತಾರೋ, ಯಾರು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಮೋಕ್ಷವನ್ನು ಸಂಪಾದನೆ ಮಾಡಿಕೊಳ್ಳಬೇಕು, ಅದಕ್ಕೋಸ್ಕರ ಭಗವತ್ ತತ್ವಜ್ಞಾನವನ್ನು ಪಡೆಯಬೇಕು ಎಂಬಂತಹ ಅಪರೋಕ್ಷ ಜ್ಞಾನದ ಪಿಪಾಸುಗಳು ಯಾರಾಗಿದ್ದಾರೋ ಅಂಥವರು ಏನು ಮಾಡಬೇಕು, ಪರರ ಸ್ವಭಾವವನ್ನು ನಿಂದನೆ ಮಾಡಬಾರದು, ಪರರ ಸ್ವಭಾವವನ್ನು ಹೊಗಳಬಾರದು. ಪರಸ್ವಭಾವ ಕರ್ಮಗಳನ್ನು ನಿಂದನೆ ಮಾಡಬಾರದು, ಪರಸ್ವಭಾವ ಕರ್ಮಗಳನ್ನು ಹೊಗಳಬಾರದು ಅಂತ ಇದೊಂದು ಅರ್ಥ. ಆಮೇಲೆ ಯಾರು ಪರಸ್ವಭಾವ ಕರ್ಮಗಳನ್ನು ನಿಂದನೆ ಮಾಡ್ತಾರೋ ಅಥವಾ ಪರಸ್ವಭಾವ ಕರ್ಮಗಳನ್ನು ಹೊಗಳುತ್ತಾರೋ ಅವರು ಬಹಳ ಬೇಗ ಅವರ ಉನ್ನತ ಸ್ಥಾನದ ಕೆಳಗೆ ಬಿದ್ದು ಬಿಡ್ತಾರೆ ಎಂಬಂತಹ ಒಂದು ತತ್ವವನ್ನು ಕೃಷ್ಣ ಉಪದೇಶ ಮಾಡ್ತಾ ಇದ್ದಾನೆ. ನಮಗೆ ಮೇಲ್ನೋಟಕ್ಕೆ ಏನಿಸ್ತದೆ, ಪರಸ್ವಭಾವವನ್ನು ನಾವು ಅವರ ಸ್ವಭಾವ ಇನ್ನೊಬ್ಬರ ನನ್ನಕ್ಕಿಂತ ಇನ್ನೊಬ್ಬನೇ ಅವನ ಸ್ವಭಾವವನ್ನು ಅವನ ಕರ್ಮಗಳನ್ನು ಯಾವುದನ್ನು ಕೂಡ ಹೊಗಳಬಾರದು, ಅಥವಾ ಪರನ ಸ್ವಭಾವಗಳನ್ನಾಗಲಿ ಅಥವಾ ಅವನ ಕರ್ಮಗಳ ನಿಂದನೆಯೂ ಮಾಡಬಾರದು. ಯಾರು ಸ್ವಭಾವಗಳನ್ನು ಕರ್ಮಗಳನ್ನು ಹೊಗಳುತ್ತಾನೋ ನಿಂದನೆ ಮಾಡ್ತಾನೋ ಅವನು ಸ್ಥಾನದಿಂದ ಭ್ರಷ್ಟನಾಗ್ತಾನೆ ಎಂಬಂತಹ ಒಂದು ಮೇಲ್ನೋಟದ ಅರ್ಥ. ಇಷ್ಟಕ್ಕೆ ಮುಗಿಸಬಹುದಿತ್ತು, ಆದರೆ ಭಾಗವತ ಇಷ್ಟನೇ ಹೇಳಿಲ್ಲ. ಜೊತೆಯಲ್ಲಿ ವಿಶ್ವಂ ಏಕಾತ್ಮಕಂ ಪಶ್ಯನ್ ಪ್ರಕೃತ್ಯ ಪುರುಷೇಣ ಚ, ಇದೊಂದು ಮಾತನ್ನು ಸೇರಿಸಿಬಿಟ್ಟಿದೆ ಅಲ್ಲಿ ವಾಕ್ಯವನ್ನು. ಹಾಗಾಗಿ ಇದನ್ನು ನಾವು ಯಾವ ರೀತಿಯಾಗಿ ಅರ್ಥ ಮಾಡಿಕೊಳ್ಳಬೇಕು? ಕೆಲವು ರೀತಿಯಾಗಿರತಕ್ಕಂತಹ ವ್ಯಾಖ್ಯಾನ ಮಾಡಿಕೊಂಡು ಬರ್ತಾರೆ. ಸಾಧಾರಣವಾಗಿ ಇಲ್ಲಿ ವಿಶ್ವಂ ಏಕಾತ್ಮಕಂ ಪಶ್ಯನ್ ಪ್ರಕೃತಿಯ ಪುರುಷೇಣ ಚ, ಪ್ರಕೃತಿ ಅಂದರೆ ಪ್ರಕೃತಿ ಯಾವಳು, ಅವಳು ಗುಣಸ್ವರೂಪಳಾಗಿರತಕ್ಕ ತ್ರಿಗುಣಾತ್ಮಕವಾಗಿರತಕ್ಕಂಥವಳು ಅವಳು ಪ್ರಕೃತಿ. ಮತ್ತು ಪುರುಷ ಅಂದರೆ ಈ ಪ್ರಕೃತಿಯಲ್ಲಿ ಸೇರಿಕೊಂಡಿರತಕ್ಕಂತಹ ಪುರುಷ. ಇದಕ್ಕೆ ಏನು ಅರ್ಥ ಮಾಡ್ತಾರೆ ಅಂದರೆ, ಈ ರೀತಿಯಾಗಿ ಪ್ರಕೃತಿ ಮತ್ತು ಪುರುಷಗಳಿದ್ದಾರೆ, ಸಂಸಾರದ ಅವಸ್ಥೆಯಲ್ಲಿ ಇವರನ್ನು ನಾವು ಬೇರೆ ಅಂತ ತಿಳ್ಕೊಂಡಿರ್ತೇವೆ ಪರಮಾತ್ಮನಿಂದ. ಆದರೆ ಯಾವಾಗ ಜ್ಞಾನ ಪ್ರಾಪ್ತಿಯಾಗುತ್ತೆ ಆವಾಗ ಈ ಪ್ರಕೃತಿ ಮತ್ತು ಪುರುಷ ಇವರಿಬ್ಬರೂ ಕೂಡ ಪರಮಾತ್ಮನ ಅಂಶ ಅಂತ ತಿಳ್ಕೊಂಡು ಬಿಟ್ಟಾಗ ನಮಗೆ ಇನ್ನೊಬ್ಬನನ್ನು ಸ್ತುತಿ ಮಾಡಬೇಕು, ಇನ್ನೊಬ್ಬನ ನಿಂದೆ ಮಾಡಬೇಕೆಂಬತಕ್ಕಂತಹ ಬುದ್ಧಿಯೇ ಹುಟ್ಟುವುದಿಲ್ಲ ಅಂತ ಒಬ್ಬರ ವ್ಯಾಖ್ಯಾನ. ಅದರೇನು, ವಿಶ್ವಂ ಏಕಾತ್ಮಕಂ ಪಶ್ಯನ್ ಪ್ರಕೃತಿಯ ಪುರುಷೇಣ ಚ, ಪ್ರಕೃತಿ ಪುರುಷರಿಂದ ವಿಶ್ವಂ ಏಕಾತ್ಮಕಂ ಪಶ್ಯನ್ ಅಂದರೆ ಭಗವಂತನನ್ನು ನಾನು ಭಗವಂತ ಒಬ್ಬನೇ ತಿಳ್ಕೊಂಡು ಬಿಟ್ಟೆವು ಅಂತಾದರೆ, ಈ ಪ್ರಪಂಚ ಎಂಬತಕ್ಕಂಥದ್ದು ಮಿಥ್ಯಾ, ಪರಮಾತ್ಮದೊಬ್ಬನೇ ಸತ್ಯ ಎಂಬತಕ್ಕಂತಹ ಜ್ಞಾನ ಬಂತು ಅಂತಾದರೆ, ಆವಾಗ ನಮಗೆ ಯಾರೂ ಕೂಡ ಇಲ್ಲ, ಯಾರೂ ನಮ್ಮಕ್ಕಿಂತ ಭಿನ್ನರಾದವರು ಯಾರೂ ಇಲ್ಲ. ಹಾಗೆ ಅವರನ್ನು ಹೊಗಳಬೇಕಾದ ಅವಶ್ಯಕತೆಯಿಲ್ಲ, ಇನ್ನೊಬ್ಬರನ್ನು ತೆಗೊಳ್ಬೇಕಾಗಿರತಕ್ಕಂಥ ಅವಶ್ಯಕತೆಯೂ ಇಲ್ಲ. ಆ ರೀತಿ ಮಾಡಿದ ಅಂದರೆ ಅವನು ಭೇದಜ್ಞಾನವುಳ್ಳವನಾಗಿರ್ತಾನೆ, ಅವನಿಗೆ ಇನ್ನೂ ಕೂಡ ತತ್ವಜ್ಞಾನ ಬರಲಿಲ್ಲ ಅಂತ ಅರ್ಥ ಅಂತ ಹೀಗೆ ಒಂದು ವ್ಯಾಖ್ಯಾನ. ಇನ್ನೊಬ್ಬರು ಹೇಳ್ತಾರೆ ಅಂದರೆ ಬಹಳ ಸ್ವಾರಸ್ಯವಾಗಿದೆ. ಈಗ ಒಬ್ಬ ದುಷ್ಟ ಇದ್ದಾನೆ, ಅವನು ಒಂದು ಒಳ್ಳೆಯ ದೇವಸ್ಥಾನ ಕಟ್ತಾನೆ, ಏನು ತಾನು ಪಾಪ ಮಾಡಿದ್ದೇನೆ ಅಂತ ಹೇಳಿ ಅವನು ದೇವಸ್ಥಾನ ಕಟ್ತಾನೆ. ಆಮೇಲೆ ಇವನು ಯಾವನೊಬ್ಬ ಇದ್ದಾನೆ, ಅವನು ದೇವರ ಸ್ವತ್ತನ್ನು ಅಪಹಾರ ಮಾಡ್ತಾನೆ. ಕಾಣಿಕೆ ಹುಂಡಿಯನ್ನು ಹೊತ್ಕೊಂಡು ಹೋಗೋದು ಅಥವಾ ಬಂಗಾರ ಕದಿಯೋದೋ, ಹೀಗೆ ದೇವರ ಸ್ವತ್ತನ್ನು ಅಪಹಾರ ಮಾಡ್ತಾನೆ. ಇನ್ನು ಯಾವನೋ ಒಬ್ಬ ದೇವಸ್ಥಾನವನ್ನು ಕಟ್ತಾನೆ. ಆವಾಗ ನಾವು ಏನು ಇದಕ್ಕೆ, ಇಂತಹ ಸಂದರ್ಭದಲ್ಲಿ ಕೃಷ್ಣನ ಮಾತು ಏನಂತ ಹೇಳಿದರೆ, ಯಾರು ದೇವಸ್ಥಾನಾದಿಗಳನ್ನು ಕಟ್ಟಿ ಒಳ್ಳೆಯ ಕೆಲಸ ಮಾಡಿರ್ತಾನೋ ಅವನನ್ನು ಪ್ರಶಂಸೆಯೂ ಮಾಡಬಾರದು.
ಯಾರು ದೇವಸ್ವವನ್ನು ಅಪಹಾರ ಮಾಡಿರ್ತಾನೋ ಅಂಥವನ ನಿಂದೆಯನ್ನೂ ಮಾಡಬಾರ್ದು ನಾವು. ಯಾಕೆಂದರೆ ಉಂಟಲ್ಲ, ಮಾಡಿದವರು ಪಾಪ ಆಡಿದವರು ಬಾಯಲ್ಲಿ ಅಂತ. ಪಾಪ ಮಾಡಿದ ಮಾಡಲಿ, ಅವನು ಪಾಪ ಮಾಡಿದ ಅಂತ ಹೇಳಿ ನಾವು ಯಾಕೆ ನಿಂದನೆ ಮಾಡಬೇಕು? ಅದು ಅವನು ಹಣೆ ಬರಹ, ಅವನು ಕರ್ಮ ಅನುಭವಿಸ್ತಾನೆ ಹೇಳಿ ಇನ್ನೊಬ್ಬನನ್ನು ಹೊಗಳಿಕ್ಕೂ ಹೋಗಬಾರ್ದು, ಇನ್ನೊಬ್ಬ ತೆಗೆದು ಹೋಗಬಾರ್ದು. ಯಾಕೆ ಅಂತೇಳಿದರೆ ಎಲ್ಲರೂ ಕೂಡ ಪರಮಾತ್ಮನ ಅಂಶ. ನಮಗೆ ಈ ಹೊಗಳಿಕೆ ತೆಗಳಿಕೆಗಳೆಲ್ಲ ಯಾಕೆ ಬರ್ತದೆ ಅಂದರೆ ರಾಗಗಳು ಇದ್ದಾಗ, ರಜೋಗುಣದಿಂದ ಉತ್ಪತ್ತಿಯಾಗಿರತಕ್ಕಂತಹ ರಾಗ ದ್ವೇಷಗಳು ಇದ್ದಾಗ ಈ ಹೊಗಳಿಕೆ ತೆಗಳಿಕೆಗಳು ಬರ್ತದೆ. ಯಾವಾಗ ಭಗವಂತನು ಮತ್ತು ಎಲ್ಲ ಜೀವರು ಒಂದೇ ಅಂತ ಜ್ಞಾನ ಬರ್ತದೋ ಆವಾಗ ರಾಗದ್ವೇಷಗಳು ನಾಶವಾಗ್ತದೆ. ರಾಗದ್ವೇಷಗಳು ನಾಶವಾದಾಗ ನಮ್ಮಿಂದ ಇನ್ನೊಬ್ಬರನ್ನು ಹೊಗಳಬೇಕು, ಇನ್ನೊಬ್ಬರನ್ನು ತೆಗೊಳ್ಬೇಕು ಎಂಬತಕ್ಕಂಥ ಬುದ್ಧಿಯೇ ಹುಟ್ಟುವುದಿಲ್ಲ. ಹಾಗಾಗಿ ಇದೆಲ್ಲ ಹೊಗಳಬೇಕು ತೆಗೊಳ್ಬೇಕು ಎಂಬತಕ್ಕಂಥ ಬುದ್ಧಿ ಹುಟ್ಟುವುದು ರಾಗದ್ವೇಷದಿಂದ. ಈ ರಾಗದ್ವೇಷಕ್ಕೆ ಕಾರಣ ಜೀವ ಮತ್ತು ಆತ್ಮ ಭಿನ್ನ ಎಂಬತಕ್ಕಂತಹ ಜ್ಞಾನದಿಂದ. ಈ ಯಾವಾಗ ಜೀವಾತ್ಮ ಏಕ ಎಂಬತಕ್ಕಂತಹ ಜ್ಞಾನ ಬರ್ತದೋ ಆವಾಗ ರಾಗದ್ವೇಷಗಳು ಇಲ್ಲ ಅಂತ ಆಗ್ತದೆ. ಆವಾಗ ಅವನಿಗೆ ಯಾರನ್ನು ಹೊಗಳಬೇಕು ತೆಗೊಳ್ಬೇಕು ಎಂಬತಕ್ಕಂಥ ಬುದ್ಧಿ ಬರುವುದಿಲ್ಲ ಅಂತ ಹೀಗೆ ಒಂದು ಪೂರ್ವಪಕ್ಷದ ಅಭಿಪ್ರಾಯ. ಹೀಗೆ ಉಪಾಸನೆ ಮಾಡಿದರೆ ಯಾವತ್ತೂ ಕೂಡ ಅನರ್ಥ ಉಪಾಸನೆಗಳು ಆಚಾರ ತುಂಬ ಪಟ್ಟಿ ಕೊಡ್ತಾರೆ. ಅದರಲ್ಲಿ ಭಗವಂತನನ್ನು ಅನರ್ಥವಾಗಿ ಉಪಾಸನೆ ಮಾಡತಕ್ಕಂಥದ್ದು, ಭಗವಂತನಿಂದ ಸೃಷ್ಟವಾಗಿರತಕ್ಕಂಥ ವಸ್ತುಗಳನ್ನು ಕೂಡ ಅನರ್ಥವಾಗಿ ತಿಳ್ಕೊಳ್ತಕ್ಕಂಥದ್ದು ದೊಡ್ಡ ನರಕಕ್ಕೆ ಕಾರಣವಾಗ್ತದೆ ಅಂತ ಆಚಾರ್ಯ ಹೇಳ್ತಾರೆ. ಹಾಗಾಗಿ ನಾವು ಈ ವಿಷಯದಲ್ಲಿ ಕೂಡ ಎಚ್ಚರಿಕೆ ಬೇಕು. ಸಾಮಾನ್ಯ ವಿಷಯ ಬಿಡ್ಬೋದು ಇದು, ಆದರೆ ಆಚಾರ್ಯ ಇದರ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಈ ರೀತಿಯಾಗಿ ತಿಳ್ಕೊಳ್ತಕ್ಕಂಥ ದೊಡ್ಡ ಅನರ್ಥಕಾರಿ ಅಂತ. ಯಾಕೆಂದರೆ ಮೊದಲು ನೋಡಿ, ಒಂದು ಈ ರಾಗದ್ವೇಷದಿಂದ ಇನ್ನೊಬ್ಬನನ್ನು ಹೊಗಳುತ್ತೇವೆ ಇನ್ನೊಬ್ಬನನ್ನು ತೆಗೊಳುತ್ತೇವೆ ಎಂಬತಕ್ಕಂಥದ್ದೇ ದೊಡ್ಡ ತಪ್ಪು. ಒಬ್ಬ ಅಪರೋಕ್ಷ ಜ್ಞಾನಿ ಆಗಿರತಕ್ಕಂಥ ಭಗವಂತನ ಭಕ್ತ ಇದ್ದಾನೆ, ಅವನು ಭಗವಂತನನ್ನು ಅನೇಕವಾಗಿ ಹೊಗಳ್ತಾನವನು. ಯಾಕೆ ಎಲ್ಲ ಕಡೆ ನಾವು ಭೀಮಸೇನ ದೇವರಿರಬಹುದು, ಆಚಾರ್ಯರಿರ್ಬೋದು, ಎಷ್ಟು ಭಗವಂತನ ಹೊಗಳಿದ್ದಾರೆ ಅವರು. ಹಾಗಾದರೆ ಅವರಿಗೆ ರಾಗದ್ವೇಷ ಇದೆ ಅಂತ ಅರ್ಥನ? ಹಾಗೆ ಬೇಕಾದಷ್ಟು ಕಡೆಯಲ್ಲಿ ಭೀಮಸೇನ ದುರ್ಯೋಧನನ್ನು ಬೈತಾನೆ, ತೆಗಳುತ್ತಾನೆ, ಓದಿತಾನೆ, ನಿಂದೆ ಮಾಡ್ತಾನೆ. ಆ ನಿಂದೆ ಮಾಡೋದು ಅವರಿಗೆ ರಾಗದ್ವೇಷ ಎಂದ ಅರ್ಥನೋ? ಅವರಿಗೆ ರಾಗದ್ವೇಷ ಇದೆ ಅಂತ ಅರ್ಥನೋ? ಹಾಗಾದರೆ ರಾಗದ್ವೇಷ ಇಲ್ಲದೆಯೂ ಕೂಡ ಸ್ತುತಿ ನಿಂದೆಗಳು ಇದೆ. ಹಾಗಾಗಿ ಸ್ತುತಿ ನಿಂದನೆ ಮಾಡುವುದಕ್ಕೆ ರಾಗದ್ವೇಷವೇ ಮೂಲ ಕಾರಣ ಅಂತ ಅರ್ಥ ಅಲ್ಲ. ಹಾಗಾದರೆ ಈ ಶ್ಲೋಕದ ಅಭಿಪ್ರಾಯ ಏನು? ಅದಕ್ಕೆ ಸ್ಪಷ್ಟವಾಗಿ ಆಚಾರ್ಯರು ಹೇಳ್ತಾರೆ ಅಂತ ಹೇಳಿದರೆ, ಈ ಶ್ಲೋಕದ ಅಭಿಪ್ರಾಯ ನ ಪ್ರಶಂಸೇತ ನಿಂದ್ಯಾಂಸ್ತು ಪ್ರಶಂಸ್ಯಾನ್ನೈವ ನಿಂದಯೇತ್ ಉಭಯಂ ಯಕ್ಕರೋತ್ಯೇತದ ಅಸತ್ಯ ಸ ಪತತ್ಯದ. ಎಷ್ಟು ಚೆನ್ನಾಗಿ ಇರೋಣ ನೋಡಿ. ಅಂದರೆ ನಮ್ಮಲ್ಲೆಲ್ಲ ಒಂದು ಕೆಟ್ಟ ಗುಣ ಉಂಟು, ದೊಡ್ಡ ಅನರ್ಥಕಾರಿ ಅದು. ಒಬ್ಬ ವ್ಯಕ್ತಿ ನಿಜವಾಗಿಯೂ ಅವನು ದುಷ್ಟ, ಸ್ವಭಾವತಃ ದುಷ್ಟನಾಗಿರ್ತಾನೆ. ಸದಾಕಾಲ ಭಗವದ್ವೇಷ ಮಾಡ್ತಾ ಇರ್ತಾನೆ, ವೈಷ್ಣವ ದ್ವೇಷ ಮಾಡ್ತಾ ಇರ್ತಾನೆ, ವಿಷ್ಣು ದ್ವೇಷ ಮಾಡ್ತಿರ್ತಾನೆ. ಅಂತಹ ಭಗವದ್ವೇಷಿಯಾದ ವೈಷ್ಣವ ದ್ವೇಷಿಯಾಗಿರತಕ್ಕಂಥ ವ್ಯಕ್ತಿಯನ್ನು ನಾವು ಹೊಗಳಿಬಿಟ್ಟೆವು ಅಂತಾದರೆ ನಮ್ಮ ಸಾಧನೆ ಎಲ್ಲ ಧಮ್ಮ ಬಿದ್ದು ಹೋಗ್ತದೆ. ಎಷ್ಟೇ ಸಾಧನೆ ಮಾಡಿರಬಹುದು, ಆದರೆ ಆ ಸಾಧನೆಯನ್ನು ಉಳಿಸಿಕೊಳ್ಬೇಕು ಅಂತಾದರೆ ನಮ್ಮ ಆಚಾರ ವಿಚಾರಗಳು ಬಹಳ ಮುಖ್ಯ. ವಿದ್ವೇಷ ತೀರ್ಥರು ಆಗಾಗಿ ಹೇಳೋದು ನಾನು ಕೇಳಿದ್ದೇನೆ, ಒಳ್ಳೆಯ ಮಾತದು. ಅವರು ತಾತ್ಪರ್ಯ ಮಾತ್ರ ಹೇಳ್ತಾರೆ. ಅವರು ತುಂಬ ಜ್ಞಾನ ಸಂಪಾದನೆ ಮಾಡಿದ್ದು ಕೂಡಲೇ ಆ ಜ್ಞಾನ ಅವನನ್ನು ಜ್ಞಾನಿಯಿಂದ ಮೇಲಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆಂದರೆ ಅವನ ಆಚಾರ ವಿಚಾರಗಳು ಅಷ್ಟೇ ಮುಖ್ಯ, ಜ್ಞಾನದ ಜೊತೆಯಲ್ಲಿ ಆಚಾರ ವಿಚಾರಗಳು ಕೂಡ ಅಷ್ಟೇ ಮುಖ್ಯವಾಗ್ತದೆ. ಅವನ ಜ್ಞಾನವನ್ನು ನಾವು ಹೊರಗಲ್ಲಿಗೆ ಹಚ್ಚುವುದು ಅವನ ಆಚಾರ ವಿಚಾರಗಳಿಂದ ಅಂತ ಗುರುಗಳು ಹೇಳ್ತಾ ಇರ್ತಾರೆ. ಅಂದರೆ ಅವರ ಅಧ್ಯಯನದಿಂದ ಅದನ್ನು ಕಂಡುಕೊಂಡಂಥ ಸತ್ಯ ಅದು. ಬಹಳ ಒಳ್ಳೆಯ ವಿಷಯ. ನಾವು ಬೇಕಾದಷ್ಟು ಸಾಧನೆ ಮಾಡಿದ್ದೇವೆ. ಯಾರೋ ನಮ್ಮನ್ನು ಒಬ್ಬ ಅವನ ತೀಟಿ ತೀರಿಸ್ಕೊಳ್ಳಿ ನಮ್ಮನ್ನು ಮನೆಗೆ ಕರೀತಾನೆ, ಊಟ ಹಾಕ್ತಾನೆ, ದಕ್ಷಿಣೆ ಕೊಡ್ತಾನೆ, ಅವನಿಗೆ ಶತಮಾನಂ ಭವತಿ ಶತಾಯುಧ ಅಂತ ಹೇಳಿ ಅವನಿಗೆ ಆಶೀರ್ವಾದ ಮಾಡಿ ನೀನು ಒಳ್ಳೆಯದಾದಪ್ಪ, ನೀನು ಒಳ್ಳೆಯದಾಗ, ನೀನು ಇನ್ನೂ ಬದುಕು, ಇನ್ನೂ ಕೆಲಸ ಮಾಡು, ಚೆನ್ನಾಗಿ ಕೆಲಸ ಮಾಡು ಅಂದರೆ ಅವನು ಮಾಡೋದು ಕೆಟ್ಟ ಕೆಲಸ ಅವನು, ಅದಕ್ಕೆ ಆಶೀರ್ವಾದ ಮಾಡಿದಾಗ ಆಯಿತು. ಆದ್ದರಿಂದ ನ ಪ್ರಶಂಸೇತ ನಿಂದ್ಯಾ ಅನ್ಸ್ತು
ಯಾರು ನಿಂದಿತರೋ ನಿಂದನೆಗೆ ಯೋಗ್ಯರೋ ಅವರನ್ನು ಪ್ರಶಂಸೆ ಮಾಡಬಾರದು ಅಂತ ಅರ್ಥ. ಇನ್ನು ಪ್ರಶಂಸಾ ನೈವ ನಿಂದಯೇ, ಯಾರು ಪ್ರಶಂಸೆಗೆ ಯೋಗ್ಯರೋ, ಗುರುಗಳು ಎಷ್ಟು ಒಳ್ಳೆಯ ಕೆಲಸ ಮಾಡ್ತಾರೆ ಅವರನ್ನು ನಾವು ಪ್ರಶಂಸೆ ಮಾಡಬೇಕು, ಶಿಷ್ಯನಾದವನು ಗುರುಗಳನ್ನು ಪ್ರಶಂಸೆ ಮಾಡಬೇಕು, ಅದರಿಂದ ಪುಣ್ಯ ಸಂಪಾದನೆ ಆಗ್ತದೆ. ಹಾಗಾಗಿ ಯಾರು ಪ್ರಶಂಸೆಗೆ ಯೋಗ್ಯರೋ ಅವರನ್ನು ಯಾವತ್ತೂ ನಿಂದೆ ಮಾಡಬಾರದು, ನಿಂದೆ ಮಾಡಿದರೆ ನಿನ್ನ ಸಾಧನೆ ಎಷ್ಟೇ ಉತ್ತುಂಗದಲ್ಲಿ ಧಮ್ಮನ್ ಕಡೆ ಬಿದ್ದು ಬಿಡ್ತೀನಿ. ಆದ್ದರಿಂದ ಯಾರು ಪ್ರಶಂಸೆಗೆ ಯೋಗ್ಯರೋ ಅವರನ್ನು ನಿಂದೆ ಮಾಡಬಾರದು. ಉಭಯಂ ಯಹ ಕರೋತಿ, ಯಾರು ಈ ರೀತಿಯಾಗಿ ಮಾಡ್ತಾನೋ, ನಿಂದೆಗೆ ಯೋಗ್ಯರಾಗಿರ್ತಕ್ಕ ಪ್ರಶಂಸೆ, ಪ್ರಶಂಸೆ ಯೋಗ್ಯ ನಿಂದೆ ಮಾಡ್ತಾನೋ, ಅಂಥವನು ಕರೋತಿ ಏತದ್ ಅಸತ್ಯ ಸಪತತ್ಯದ, ಅವನು ಅಸತ್ಯವನ್ನು ಮಾಡಿದ ಹಾಗೆ ಆಯಿತು. ಯಾಕೆ ಅಸತ್ಯ? ನಿಂದಿತನಾದವನಲ್ಲಿ ಪ್ರಶಂಸನೀಯವಾದ ಗುಣ ಇಲ್ಲ, ಅವನು ದುಷ್ಟ, ಅವನು ಇರತಕ್ಕ ದೋಷವೇ ಅವನಲ್ಲಿ ಇಲ್ಲದ್ದನ್ನು ನೀವು ಹೇಳ್ತಾ ಇದ್ದೀರಿ, ಆದ್ದರಿಂದಾಗಿ ಅಸತ್ಯವನ್ನು ಹೇಳಿದ ಹಾಗೆ ಆಯಿತು. ಈ ಒಬ್ಬನಲ್ಲಿ ಅಸತ್ಯ ಗುಣವನ್ನು ನಾವು ಹೇಳಿಬಿಟ್ಟೆವಂತ ದೊಡ್ಡ ದೋಷ. ಇನ್ನು ಯಾವನು ಪ್ರಶಂಸನೋ ಅವನು ನಿಂದೆ ಮಾಡಿದರೆ ನಿಂದ್ಯವಾದಂತಹ ದುಷ್ಟ ಗುಣಗಳು ಅವನಲ್ಲಿ ಇಲ್ಲ, ಇಲ್ಲದಂತಹ ದುಷ್ಟ ಗುಣಗಳು ಅವನಲ್ಲಿ ಹೇಳಿದಾಗ ಅಸತ್ಯವನ್ನು ಹೇಳಿದಾಗ ಆಯಿತು. ಅಸತ್ಯ ನುಡಿದ ದೋಷ ನಮಗೆ ಅಲ್ಲಿ ಬಂತಾದ್ದರಿಂದಾಗಿ ನಾವು ಕೆಳಗೆ ಬೀಳ್ತೇವೆ ಅಂತ ಆಚಾರ ನಿರ್ಣಯ ಕೊಡ್ತಾರೆ. ಸರಿ, ಹಾಗಾದರೆ ಪ್ರಶಂಸೆಯು ಮಾಡುವುದಿಲ್ಲ, ಯಾರು ಪ್ರಶಂಸೆ ಯೋಗ್ಯನೋ ಅವನು ಪ್ರಶಂಸೆಯು ಮಾಡುವುದಿಲ್ಲ, ಯಾರು ನಿಂದೆ ಯೋಗ್ಯನೋ ನಿಂದೆನೂ ಮಾಡುವುದಿಲ್ಲ. ನಾವು ಉದಾಹರಣೆ ಸುಮ್ಮನೆ ಇರ್ತೀನಿ, ಯಾಕೆಂದರೆ ಸುಮ್ಮನೆ ನಾನು ಆಗ ಹೇಳಿದಾಗೆ ಆ ಮಾಡಿದವರು ಪಾಪ ಆಡಿದವರು ಬಾಯಲ್ಲಿ ಯಾಕೆ ಸುಮ್ಮನೆ ನಾವು ಹೇಳಿಕ್ಕೆ ಹೋಗಬೇಕು ಅಂತ ಹೇಳಿದರೆ, ಉದಾಸೀನ ಎಂಬತಕ್ಕಂಥದ್ದು ಕೂಡ ಅಸತ್ತು, ಅದು ಕೂಡ ಅಸತ್ಯವಾಗ್ತದೆ. ಹೇಳದೆ ಇರತಕ್ಕಂಥದ್ದೇನಿದೆ ಅದು ಕೂಡ ಅಸತ್ಯವಾಗ್ತದೆ ಅಂತ ಹೇಳ್ತಾರೆ. ಯಾಕೆಂದರೆ ಯಹ ಪ್ರಶಂಸ್ಯ ನ ಪ್ರಶಂಸೆ ಪ್ರಶಂಸೇತ್ ಪ್ರಶಂಸೇತ್ ನಿಂದ್ಯೋ ಏನ ನ ನಿಂದ್ಯತೆ ಸೋಪಿ ತತ್ವದ್ ಅದೋ ಯಾತಿ ಯಥೋ ಅರಿವದು ಉಪಾಸಕ. ಅವನು ಅರಿವತು ಶತ್ರುಗಳಂತೆ ಉಪಾಸನೆ ಮಾಡುವನಾಗ್ತಾನೆ. ಯಾಕೆ ಶತ್ರುಗಳಂತೆ ಉಪಾಸನೆ ಮಾಡತಕ್ಕಂಥವನಾಗ್ತಾನೆ ಅಂತ ಹೇಳಿದರೆ, ಅವನು ಈ ನಿಜವಾಗಿಯೂ ಕೂಡ ಅವನನ್ನು ನಾವು ದ್ವೇಷ ಮಾಡಬೇಕು. ಯಾಕೆಂದರೆ ಅವನು ವಿಷ್ಣು ಭಕ್ತ, ಅವನಿರತಕ್ಕ ದುಷ್ಟಗಳನ್ನು ಹೇಳಬೇಕು. ಯಾರು ದುಷ್ಟರೋ ಅವರ ದುಷ್ಟಗಳನ್ನು ಹೇಳಬೇಕು. ಹೇಳದೆ ಹೋದರೆ ನಾವು ಆವಾಗ ಆ ಸೋಪಿ ತತ್ವ ಅರಿವತ್ತು ನಾವು ಶತ್ರುವಾಗಿ ಬಿಟ್ಟೆವು ಅವನಿಗೆ. ಯಾಕೆ ಅಂತ ಹೇಳಿದರೆ ಅವನ ಗುಣವನ್ನು ನಾವು ಹೇಳದೇ ಇದ್ದದರಿಂದ ಯಾರು ಯಾರ ಗುಣಗಳನ್ನು ಹೇಳದೇ ಇದ್ದ ಅವು ಶತ್ರುಗಳು. ಹಾಗೆ ಯಾರು ಪ್ರಶಂಸೆಗೆ ಭಾಜನರೋ ಅವರ ಗುಣಗಳನ್ನು ಹೇಳದೇ ಹೋದರೆ ಅವರು ನಾವು ಶತ್ರುಗಳಾದೆವು. ಶತ್ರುಗಳಾದ್ದರಿಂದ ನಾವು ಔದಾಸೀನ್ಯ ಎಂಬತಕ್ಕಂಥದ್ದು ಅದು ಶತ್ರುತ್ವಕ್ಕೆ ಕಾರಣವಾಗ್ತದೆ. ಅದು ಹಾಗಾಗಿ ಅದು ನಮಗೆ ನಮ್ಮ ದೊಡ್ಡ ಸಾಧನೆಗೆ ದೊಡ್ಡ ಮಾರಕವಾಗ್ತದೆ ಅದು. ಆದ್ದರಿಂದ ಹೇಳದೆ ಸುಮ್ಮನೆ ಉದಾಸೀನ ಭಾವವೂ ಕೂಡ ಅದು ಅಸತ್ಯವಾಗ್ತದೆ. ಹೇಳುವಂಥದ್ದು ಸರಿಯಾಗಿ ಹೇಳದೆ ಹೋದರೂ ಕೂಡ ಅಸತ್ಯವಾಗ್ತದೆ. ಆದ್ದರಿಂದ ಹೇಳುವಾಗ ಬಹಳ ಎಚ್ಚರಿಕೆಯಿಂದ ಹೇಳಬೇಕು ಅಂತ ಹೇಳ್ತಾರೆ. ಅಲ್ಲ, ಇಲ್ಲಿ ವಿಶ್ವಂ ಏಕಾತ್ಮಕಂ ಪಶ್ಯನ್ ಪ್ರಕೃತಿಯ ಪುರುಷೇಣ ಚ ಅಂತ ಉಂಟಲ್ಲಿ, ಹಾಗೆ ನಾವು ಮಾಡಿದ ವ್ಯಾಖ್ಯಾನ ಸರಿ. ಯಾಕೆಂದರೆ ಗುಣರೂಪ ಗುಣಸಾಮ್ಯ ರೂಪವಾಗಿರತಕ್ಕಂತಹ ಪ್ರಕೃತಿ ಮತ್ತು ಪ್ರಕೃತಿಯ ಈಕ್ಷಣೆ ಮಾಡತಕ್ಕಂಥ ಪುರುಷ, ಇವರಿಬ್ಬರು ಪರಮಾತ್ಮನ ಅಂಶ ಅಂತ ಹೇಳ್ತಾ ಉಂಟು. ಹೇಳಿದರೆ ಆಚಾರ್ಯ ಹೇಳ್ತಾರೆ, ಇದು ಹಾಗಲ್ಲಪ್ಪ, ಇದಕ್ಕೆ ಅರ್ಥ ಏನು ಅಂತ ಹೇಳಿದರೆ, ಜ್ಞಾನಿ ಯಾವ ರೀತಿಯಾಗಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಿರತಕ್ಕಂಥವನು ಈ ತರಹ ಮಾಡ್ತಾನೆ ಅಂತ ಹೇಳಿದರೆ, ಯಾರನ್ನು ನಿಂದೆಗೆ ಯೋಗ್ಯನಾಗಿನೋ ನಿಂದಿಸ್ತಾನೆ, ಸ್ತುತಿಗೆ ಯೋಗ್ಯನಾದೋ ಸ್ತುತಿಸ್ತಾನೆ, ಅವರನ್ನು ಉಲ್ಟ ಪಲ್ಟ ಮಾಡುವುದಿಲ್ಲ ಅಥವಾ ಉದಾಸೀನನಾಗಿರುವುದಿಲ್ಲ. ಎಂಥವನು ವಿಶ್ವಂ ಏಕಾತ್ಮಕಂ ಪಶ್ಯನ್, ಯಾರು ಪ್ರಕೃತಿಯ ಪುರುಷೇಣ ಚ, ಬಹಳ ಸುಂದರವಾದ ಅರ್ಥ ಇದು. ಯಾರೂ ಕೊಡೋದಿಲ್ಲ, ಆಚಾರ ಮಾತ್ರ ಕೊಡತಕ್ಕಂಥದ್ದು. ನಮಗೊಂದು ಎಷ್ಟೊಂದು ಆಚಾರ ಮೇಲೆ ಗೌರವ ಉತ್ಪತ್ತಿ ಆಗ್ತದೆ ನೋಡಿ ಇಂತಹ ಒಂದು ಆಚಾರರ ಒಂದು ವ್ಯಾಖ್ಯಾನದಿಂದ. ಸಾಧಾರಣ ಪ್ರಕೃತಿ ಪುರುಷ ಆಗಿರಿದಾಗೆ ತ್ರಿಗುಣಾತ್ಮಕವಾಗಿರತಕ್ಕಂಥ ಪ್ರಕೃತಿ,
ಪುರುಷ ಅದು ಬಂಧಿತನಾಗಿದ್ದಾನೆ ಪುರುಷ, ಅವನು ಅದರಿಂದ ತಾನು ಪರಮಾತ್ಮ ಅಂಶ ತೆಗೆದುಕೊಂಡ್ಬಿಟ್ರೆ ಆ ಬಂಧನದಿಂದ ವಿಮುಕ್ತನಾಗಿ ಬಿಡ್ತಾನೆ, ಈ ಥರ ಎಲ್ಲ ಅರ್ಥ ಬರ್ತದೆ. ಆದರೆ ಆಚಾರ್ಯರು ಪ್ರಮಾಣವನ್ನು ಕೊಟ್ಟು ಹೇಳ್ತಾರೆ ಅಂತೇಳಿದರೆ, ಪ್ರಕೃತಿಯ ಪುರುಷೇನ ಸಹ ಏಕೇನ ಪರಾತ್ಮನ ವ್ಯಾಪ್ತಂ ಏಕಾತ್ಮಕಂ. ಇಲ್ಲಿ ಪ್ರಕೃತಿ ಅಂದರೆ ಪ್ರಕೃತಿ ಅಭಿಮಾನಿನಿಯಾಗಿರತಕ್ಕಂತಹ ಸರಸ್ವತೀ ದೇವಿ, ಹಾಗೆ ಪುರುಷ ಅಂದರೆ ಪುರುಷಾಭಿ ಜೀವಾಭಿಮಾನಿಯಾಗಿರತಕ್ಕಂತಹ ಬ್ರಹ್ಮದೇವ, ಚತುರ್ಮುಖ ಬ್ರಹ್ಮದೇವರು ಅಂತ ಅರ್ಥ. ಹೀಗೆ ಪ್ರಕೃತಿ ಭಗವಂತ ಇವರಿಬ್ಬರಿಂದ ಕೂಡಿಕೊಂಡಿರತಕ್ಕ ಇವರಿಬ್ಬರಿಂದ ಮುಖಾಂತರವಾಗಿ ವಿಶ್ವವನ್ನೆಲ್ಲ ಸೃಷ್ಟಿ ಮಾಡುತ್ತಾನೆ ಅಂತ ಅರ್ಥ, ಇವರಿಂದನೇ ಪ್ರಾರಂಭ ಮಾಡ್ತಾನೆ ಅಂತ. ಆದ್ದರಿಂದ ಇವರಿಂದ ಕೂಡಿರತಕ್ಕಂತಹ ಭಗವಂತ ಅಂದರೆ ವಿಶ್ವಂ ಏಕಾತ್ಮಕಂ, ವಿಶ್ವಂ ಅಂದರೆ ವ್ಯಾಪ್ತನಾಗಿರತಕ್ಕಂತಹ ಭಗವಂತ ಅಂತ ಅರ್ಥ. ಇಲ್ಲಿ ಏಕಾತ್ಮಕ ಅಂತ ಹೇಳಿದರೆ ಏಕ ಅಂದರೆ ಯಾರು, ಏಕ ಅಂತ ಹೇಳಿದರೆ ವ್ಯಾಪ್ತಂ ಏಕಾತ್ಮಕಂ ಏಕೇನ ಪರಾತ್ಮನ ವ್ಯಾಪ್ತಂ. ಏಕ ಅಂದರೆ ಅದ್ವಿತೀಯನಾಗಿರತಕ್ಕಂತಹ, ಯಾವತ್ ಸ್ವತಂತ್ರನಾಗಿರತಕ್ಕಂಥ, ತನಗೆ ಸಮಾನವಿಲ್ಲದಂತಹ, ಯಾರಿಂದಲೂ ಸಮಾನಲ್ಲದಂತಹ, ಅದ್ವಿತೀಯನಾಗಿರತಕ್ಕಂತಹ, ಸ್ವತಂತ್ರನಾಗಿರತಕ್ಕಂಥ ಭಗವಂತನಿಗೆ ಏಕ ಅಂತ ಹೆಸರು. ಆತ್ಮ ಅಂದರೆ ವ್ಯಾಪ್ತ ಅಂತ ಅರ್ಥ. ಹೀಗಾಗಿ ಏಕೇನ ಅಂದರೆ ಪರಾತ್ಮನ ವ್ಯಾಪ್ತಂ, ಆತ್ಮ ಅಂದರೆ ವ್ಯಾಪ್ತ ಅಂತ ಅರ್ಥ, ಅದಕ್ಕೆ ಏಕಾತ್ಮಕಂ ಅಂತ ಅರ್ಥ. ಅಂದರೆ ಸ್ವತಂತ್ರನಾದ ಭಗವಂತನಿಂದ ವ್ಯಾಪ್ತವಾಗಿದೆ ಈ ವಿಶ್ವ ಎಂಬತಕ್ಕಂಥದ್ದನ್ನು ಯಾವನು ತಿಳ್ಕೊಂಡ ಜ್ಞಾನಿ ಇದ್ದಾನೋ ಅವನು ಇನ್ನೊಬ್ಬರನ್ನು ಸ್ತುತಿ ಮಾಡುವುದಿಲ್ಲ, ಅಂದರೆ ನಿಂದ್ಯರಾದವರನ್ನು ಸ್ತುತಿ ಮಾಡುವುದೂ ಇಲ್ಲ, ಯಾರು ಅನಿಂದ್ಯರೋ ಯಾರು ಸ್ತೋತ್ರಕ್ಕೆ ಅರ್ಹರೋ ಅವರನ್ನು ಸ್ತೋತ್ರವೂ ಮಾಡ್ತಾನೆ, ಉದಾಸೀನನಾಗಿ ಇರುವುದಿಲ್ಲ. ಈ ರೀತಿಯಾಗಿರತಕ್ಕಂಥ ಸ್ವಭಾವವುಳ್ಳವನು ಭಗವಂತನನ್ನು ಕಾಣ್ತಾನೆ ಎಂಬತಕ್ಕಂತಹ ಒಂದು ವಿಶಿಷ್ಟವಾಗಿರತಕ್ಕಂತಹ ಒಂದು ಅರ್ಥವನ್ನು ಆಚಾರ್ಯರ ಮುಖಾಂತರ ನಮಗೆ ಬಹಳ ಸುಂದರವಾಗಿ ತಿಳ್ಕೊಳ್ತಾ ಇದ್ದೇವೆ. ಹಾಗೆ ಇನ್ನೊಂದು ಸ್ವಲ್ಪ ಗಂಭೀರವಾಗಿರತಕ್ಕಂಥ ವಿಷಯ ಅಂತೇಳಿದರೆ, ತೈಜಸೇ ನಿದ್ರಯಾಪನ್ನೇ ಪಿಂಡಸ್ಥೋ ನಷ್ಟಚೇತನಃ ಮಾಯಾಂ ಪ್ರಾಪ್ನೋತಿ ಮೃತ್ಯುಂ ವಾ ತದ್ದಿನಾನಾರ್ಥಧಂ ಮನಃ. ಸಾಧಾರಣವಾಗಿ ಇದರ ಅರ್ಥ ಏನು ಅಂತೇಳಿದರೆ, ಭಗವಂತ ಈ ಕೆಲವರ ವ್ಯಾಖ್ಯಾನ ಅಂತೇಳಿದರೆ, ತೈಜಸ ಅಂದರೆ ಅವಿದ್ಯೆ ಏನಿದೆ, ಈ ಅವಿದ್ಯೆಯಿಂದ ಜೀವ ಏನಿದ್ದಾನೆ, ಜೀವನಿಗೆ ಈ ಅವಿದ್ಯೆ ಅನಾದಿಯಾಗಿರತಕ್ಕಂಥ ಅವಿದ್ಯೆ ಅಜ್ಞಾನ ಉಂಟು, ಅವನಿಗೆ ದೇಹಾತ್ಮಾಭಿಮಾನ ಎಂಬತಕ್ಕಂಥ ನಾನೇ ದೇಹ, ಈ ದೇಹ ನನ್ನದು ನಾನು ಎಂಬತಕ್ಕಂಥ ಅಭಿಮಾನ ದೇಹದಲ್ಲಿ ಆ ಮೂಡ್ತದೆ ಅವನಿಗೆ. ಆ ದೇಹಾತ್ಮಾಭಿಮಾನ ಎಂಬತಕ್ಕಂಥದ್ದು ಮೂಡುವುದು ಹೇಗೆ, ತೈಜಸ ಅಹಂಕಾರದಿಂದ ಹುಟ್ಟತಕ್ಕಂಥದ್ದು, ನಮ್ಮಲ್ಲಿರತಕ್ಕಂತಹ ಇಂದ್ರಿಯಗಳು ಅದೆಲ್ಲ ತೈಜಸಾಹಂಕಾರದಿಂದ ಹುಟ್ಟಿರತಕ್ಕಂಥದ್ದು. ಆ ತೈಜಸಾಹಂಕಾರದಿಂದ ಹುಟ್ಟಿರತಕ್ಕಂತಹ ದೇಹಾತ್ಮಾಭಿಮಾನ ಎಂಬತಕ್ಕಂಥದ್ದು ಏನಿದೆ ಅದು ಈ ಮೂರು ಗುಣಗಳು ಮಾಯ ಪ್ರಕೃತಿ ಏನಿದೆ ಅದರಿಂದಾಗಿ ಅವನನ್ನು ಬಂಧಿಸಿರ್ತದದು, ಆ ತನ್ನ ಸ್ವರೂಪ ಏನು ಗೊತ್ತಾಗುವುದು ಅವನಿಗೆ. ಆ ರೀತಿಯಾಗಿ ದೇಹಾತ್ಮಾಭಿಮಾನ ಎಂಬತಕ್ಕಂಥದ್ದು ಹೋದಾಗ, ಪ್ರಕೃತಿಯ ಬಂಧ ಎಂಬತಕ್ಕಂಥದ್ದು ಹೋದಾಗ ತಾನು ಭಗವಂತ ಬೌದ್ಧ ಗೊತ್ತಾಗ್ತದೆ, ಈ ದೇಹದಲ್ಲಿ ಅಭಿಮಾನ ಹೋಗ್ತದೆ, ಅವನಿಗೆ ಮೋಕ್ಷ ಎಂಬತಕ್ಕಂಥದ್ದು ಆಗ್ತದೆ ಅಂತ ಈ ರೀತಿಯಾಗಿರತಕ್ಕಂಥ ಅರ್ಥವನ್ನು ಈ ಶ್ಲೋಕಕ್ಕೆ ಹೇಳ್ತಾರೆ. ಆದರೆ ಹಾಗಲ್ಲ, ಆಚಾರ್ಯ ಹೇಳ್ತಾರೆ ಈ ಶ್ಲೋಕದ ಅರ್ಥ ಏನು ಅಂತೇಳಿದರೆ, ಜೀವನಿಗೆ ಮೂರು ಅವಸ್ಥೆಗಳುಂಟು, ನಿದ್ರಾವಸ್ಥೆ, ನಿದ್ರಾವಸ್ಥೆ ಎರಡು, ಒಂದು ಸ್ವಪ್ನಾವಸ್ಥೆ ಒಂದು ಸುಷುಪ್ತಿ ಅವಸ್ಥೆ, ಇನ್ನೊಂದು ಸುನಿದ್ರಾವಸ್ಥೆ, ನಿದ್ರಾ ಸುನಿದ್ರಾ ಅಂತ. ನಿದ್ರಾ ಅಂದರೆ ಎರಡು ಅವಸ್ಥೆ, ಸ್ವಪ್ನ ಮತ್ತು ಸುಷುಪ್ತಿ, ಸುನಿದ್ರಾ ಅಂದರೆ ಚಿರನಿದ್ರೆ. ಈ ಮೂರು ಅವಸ್ಥೆಗಳೂ ಕೂಡ ಸ್ವತಂತ್ರವಾಗಿ ಆಗತಕ್ಕಂಥದ್ದಲ್ಲ, ಈ ಮೂರು ಅವಸ್ಥೆಗಳನ್ನು ತಂದುಕೊಡತಕ್ಕಂಥವನು ಭಗವಂತ. ಇಂದ್ರಿಯಗಳೆಲ್ಲವೂ ಕೂಡ ನಿದ್ರೆಯ ಸಂದರ್ಭದಲ್ಲಿ ದೇವತೆಗಳೆಲ್ಲ ಉಪರತರಾಗ್ತಾರೆ, ಇಂದ್ರಿಯಾಭಿಮಾನ ದೇವತೆಗಳು ಅವರೆಲ್ಲ ತಟಸ್ಥರಾಗಿ ಬಿಡ್ತಾರೆ, ಆವಾಗ ನಿದ್ರಾವಸ್ಥೆ ಎಂಬತಕ್ಕಂಥದ್ದು ಪ್ರಾಪ್ತಿಯಾಗ್ತದೆ.
ಇನ್ನು ಸ್ವಪ್ನದಲ್ಲಿ ಮನಸ್ಸಿನಲ್ಲಿರತಕ್ಕಂಥ ವಾಸನಾಮಯವಾಗಿರತಕ್ಕಂತಹ ಪ್ರಪಂಚವನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ಆಮೇಲೆ ಇಂದ್ರಿಯಾಭಿಮಾನಿ ದೇವತೆಗಳು, ನಮ್ಮಲ್ಲಿರತಕ್ಕಂತಹ ಇಂದ್ರಿಯಾಭಿಮಾನಿ ದೇವತೆಗಳೆಲ್ಲ ಅವರವರ ಮೂಲ ರೂಪವನ್ನು ಸೇರಿಕೊಂಡಾಗ ಸುನಿದ್ರ, ಚಿರನಿದ್ರೆ, ಮತ್ತೆ ಅವರಿಲ್ಲಿ ಉಪರತಾರಾಗದ ಮೂಲ ರೂಪ ಸೇರಿಕೊಂಡು ಬಿಡುವುದು. ಆವಾಗ ಮತ್ತೆ ಇಲ್ಲಿ ಅವರದ್ದು ಯಾವತ್ ಕಾಲವಾಗಿ ಅವರದ್ದು ಚೇಷ್ಟೆ ಇಲ್ಲ, ಆವಾಗ ಸುನಿದ್ರ. ಈ ಮೂರೂ ಅವಸ್ಥೆಯನ್ನೂ ಕೂಡ ಮಾಡಿಸುವವನು ಭಗವಂತ. ಈ ಇಂದ್ರಿಯಾಭಿಮಾನ ದೇವತೆಗಳ ಒಳಗಿದ್ದುಕೊಂಡು ಅವರಿಂದ ಈ ಕರ್ಮವನ್ನು ಭಗವಂತ ಮಾಡಿಸ್ತಾ ಇರ್ತಾನೆ. ಈ ರೀತಿಯಾಗಿರತಕ್ಕಂತಹ ಅವಸ್ಥೆಗಳು, ಇಂದ್ರಿಯಾಭಿಮಾನಿ ದೇವತೆಗಳು ಉಪರತರಾಗುವುದು ಭಗವಂತನ ಪ್ರೇರಣೆ, ಅವರಿಗೂ ಕೂಡ ಸ್ವತಂತ್ರ ಇಲ್ಲ. ಜೀವನು ನಿದ್ರಾವಸ್ಥೆಯಲ್ಲಿ ಜ್ಞಾನ ಇಲ್ಲ, ನಿದ್ರಾವಸ್ಥೆ ಅವನಿಗೆ, ಅದು ಭಗವಂತನ ಪ್ರೇರಣೆಯಿಂದ, ಅವನು ಸ್ವತಂತ್ರನಲ್ಲ. ಇಂದ್ರಿಯಾಭಿಮಾನ ದೇವತೆಗಳು ಭಗವಂತನ ಪ್ರೇರಣೆ, ಅವುಗಳು ಸ್ವತಂತ್ರ ಅಲ್ಲ. ಹಾಗಾದರೆ ಸ್ವತಂತ್ರ ಯಾರು? ಭಗವಂತನೊಬ್ಬನೇ. ಸ್ವಪ್ನಾವಸ್ಥೆಯಲ್ಲಿ ಭಗವಂತ ಮನಸ್ಸಿನಲ್ಲಿ ವಾಸನಾಮಯವಾದಂತಹ ವಾಸನೆ ಅಂದರೆ ಸಂಸ್ಕಾರದಿಂದ ಉತ್ಪತ್ತಿಯಾಗಿರತಕ್ಕ ನಾನಾ ಪದಾರ್ಥಗಳಿಂದ ಭಗವಂತ ಅಲ್ಲಿ ಸ್ವಪ್ನವನ್ನು ಸೃಷ್ಟಿ ಮಾಡ್ತಾನೆ. ಸ್ವಪ್ನವೂ ಕೂಡ ಮಿಥ್ಯ ಅಲ್ಲ. ನಮಗೆಲ್ಲ ಇತರ ಶಾಸ್ತ್ರಗಳೆಲ್ಲ ಸ್ವಪ್ನದಂತೆ ಜಗತ್ತು ಅಂತ ಹೇಳ್ತಾರೆ. ಸ್ವಪ್ನ ಮಿಥ್ಯ ಅಲ್ಲ, ಸ್ವಪ್ನದಲ್ಲಿ ಇರತಕ್ಕಂಥ ಒಂದು ಅಂಶ ಮಾತ್ರ ಮಿಥ್ಯ. ಆನೆ ಭಗವಂತ ಸೃಷ್ಟಿ ಮಾಡ್ತಾನೆ, ಕೃಷ್ಣ ಮಠದ ಆನೆ ಅಲ್ಲಿ ಇತ್ತು ತಿಳ್ಕೊಂಡದ್ದು ಮಿಥ್ಯ ಅಷ್ಟೇ, ಹೊರತಾಗಿ ಅಲ್ಲೊಂದು ಭಗವಂತ ನಮ್ಮ ಶ್ವಾಸನಾಮಯವಾಗಿರತಕ್ಕಂತಹ ಒಂದು ಆನೆಯನ್ನು ಸೃಷ್ಟಿ ಮಾಡಿರ್ತಾನೆ. ಹಾಗಾಗಿ ಸ್ವಪ್ನ ಎಂಬತಕ್ಕಂಥದ್ದೇನಿದೆ ಅದು ಕೂಡ ಭಗವಂತನ ಅಧೀನ. ಅಲ್ಲಿ ಭಗವಂತ ನಮಗೆ ಅಲ್ಲಿ ಸ್ವಪ್ನದಲ್ಲಿ ನಮಗೆ ಭಯ, ಸುಖ, ದುಃಖ ಎಲ್ಲವನ್ನೂ ಕೂಡ ಭಗವಂತ ಅಲ್ಲಿ ಕೊಡ್ತಾನೆ. ಹಾಗಾಗಿ ಅದೊಂದು ಭಗವಂತನ ಅಧೀನ, ಅಲ್ಲಿಯೂ ಭಗವಂತ ಸ್ವತಂತ್ರನಾಗಿರ್ತಾನೆ. ಸುನಿದ್ರ, ಈ ಉಪನಯ ಇಂದ್ರಿಯಾಭಿಮಾನ ದೇವತೆಗಳೆಲ್ಲ ಅವರವರ ಸ್ಥಾನವನ್ನು ಸೇರುವ ಹಾಗೆ ಭಗವಂತ ಪ್ರೇರಣೆ ಮಾಡಿದ ಮೇಲೆ ಅವರು ಸೇರಿಕೊಳ್ತಾರೆ, ಆವಾಗ ನಮಗೆ ಸುನಿದ್ರ ಎಂಬತಕ್ಕಂಥದ್ದು ಬರ್ತದೆ ಅಂತ ಈ ರೀತಿಯಾಗಿ ಅರ್ಥ ಮಾಡಬೇಕು ಅಂತ ಆಚಾರ್ಯ ಹೇಳುತ್ತೆ. ತೈಜಸಾಹಂಕೃತೇ ಜಾತಃ ಇಂದ್ರಿಯ ಗ್ರಾಮಕೇ ಪರಾತ್ ನಿದ್ರಯ ವಶಮಾಪನ್ನೇ ಜೀವಃ ಸ್ಯಾ ನಷ್ಟಚೇತನ ಅತಃ ವಿಷ್ಣೋ ವಶೇ ಸರ್ವಂ ತೇನ ವ್ಯಾಪ್ತಮಿತಿ ಸ್ಮರೇ. ಹಾಗಾದರೆ ಜ್ಞಾನಿ ಏನು ಮಾಡಬೇಕು? ಸ್ವಪ್ನಾವಸ್ಥೆ ಸುಷುಪ್ತಿಯವಸ್ಥೆಯಲ್ಲಿ ನಿದ್ರೆಯನ್ನು ಕೊಡತಕ್ಕಂಥವನು ಭಗವಂತ, ಹಾಗಾಗಿ ನಾವೆಲ್ಲರೂ ಜಗತ್ತೆಲ್ಲವೂ ಭಗವಂತನ ವಶ ಅಂತ ಹೀಗೆ ತಿಳ್ಕೊಳ್ಬೇಕಂತೆ. ನಿದ್ರಾ ಚೈವ ಸುನಿದ್ರಾ ಚ ದ್ವಿಧಾ ನಿದ್ರಾ ಪ್ರಕೀರ್ತಿತ ತತ್ತ ನಿದ್ರಾ ಭವೇ ನಿತ್ಯ ಸುನಿದ್ರಾ ಮೃತಿಕಾಲಗಾಹ. ನಿತ್ಯ ಸುನಿದ್ರಾ ಮೃತಿಕಾಲಗ ಏನಿದೆ ನಿದ್ರೆಯಲ್ಲಿ, ಸುನಿದ್ರಾ ಅಂದರೆ ಮೃತಿಕಾಲ ಬರತಕ್ಕಂಥ ಚಿರನಿದ್ರೆ ಎಂಬತಕ್ಕಂಥದ್ದು. ಇನ್ನು ಸ್ವಪ್ನ ಅಂದರೆ ಮನೋಮಾತ್ರ ಸ್ವರೂಪತ್ವ ಸ್ವಪ್ನ ಮಾಯೇತಿ ಕಥ್ಯತೆ. ಅಲ್ಲ, ಮಾಯ ಅಂತ ಉಂಟಲ್ಲ, ಮಾಯ ಅಂದರೆ ಅದು ಪ್ರಕೃತಿಯ ಬಂಧ, ಅದು ಮಿಥ್ಯವಾಗಿರತಕ್ಕಂಥ ಪ್ರಕೃತಿಯ ಬಂಧ ಅಂದರೆ ಮಾಯ ಅಂದರೆ ಹಾಗಲ್ಲ. ಮನೋಮಾತ್ರ ಸ್ವರೂಪಾರ್ಥತ್ವಾತ್ ಅಂದರೆ ಮನೋವಾಸನ ಮಾತ್ರ ಸ್ವರೂಪವಾದದ್ದು ಸ್ವಪ್ನ, ಮನಸ್ಸಿನ ಸಂಸ್ಕಾರದಿಂದ ಹುಟ್ಟಿದ್ದು ಸ್ವಪ್ನವಾದ್ದರಿಂದ ಅದಕ್ಕೆ ಮಾಯ ಅಂತ ಹೆಸರಂತೆ ಸ್ವಪ್ನಕ್ಕೆ. ಆದ್ದರಿಂದ ಮಾಯ ಅಂದರೆ ಸ್ವಪ್ನ, ಅದು ಭಗವಂತನಿಂದ ಸೃಷ್ಟವಾದಂತಹ ಸತ್ಯವಾಗಿರತಕ್ಕಂಥ ಅವಸ್ಥೆ. ಅಂದ ತದಾ ತಥಾ ನಾನಾರ್ಥದ ಮನೆಯೇವ ಮನಸಾ ವಿಷಯ ಪ್ರತೀಯಂತೆ. ಆದ್ದರಿಂದ ಸ್ವಪ್ನಕಾಲದಲ್ಲಿ ಜೀವನಿಗೆ ನಾನಾ ವಿಷಯ ಪದಾರ್ಥಗಳನ್ನು ಸೃಷ್ಟಿ ಮಾಡಿಕೊಡುವುದು ಮನಸ್ಸು, ಯಾಕೆಂದರೆ ಮನಸ್ಸಿನಲ್ಲಿಯೇ ನಮ್ಮ ಸಂಸ್ಕಾರ ತುಂಬಿರ್ತದೆ. ಆದ್ದರಿಂದಾಗಿ ಇಂಥ ಆಚಾರ್ಯರು ಬಹಳ ಸುಂದರವಾಗಿರತಕ್ಕಂತಹ ತತ್ವವನ್ನು ಹೇಳ್ತಾರೆ. ಇನ್ನು ಮುಂದೆ ಬರ್ತಾ ಹೇಳ್ತಾರೆ, ಈ ಯಾಕೆ ವಿಷ್ಣು ದ್ವೇಷಿಗಳನ್ನು ಒಂದು ಶೋಕೊಂಡಿಲ್ಲಿ, ಕಿಂ ಭದ್ರಂ ಕಿಮಭದ್ರಂ ವಾ ದ್ವೈತಸ್ಯ ಅವಸ್ತುನಃ ಕಿಯತು ವಾಚೋದಿತಂ ತದನೃತಂ ಮನಸಾ ಧ್ಯಾತಮೇವ ಚ. ಅಂದರೆ ಕಿಂ ಭದ್ರಂ ಅಭದ್ರಂ ವಾ ದ್ವೈತಸ್ಯ ಅವಸ್ತುನಃ ಕಿಯತ್. ಇಲ್ಲಿಯೂ ಕೂಡ ಸ್ವಲ್ಪ ತತ್ವದ ವಿಷಯ. ಅಂದರೆ ಕೆಲವರ ವ್ಯಾಖ್ಯಾನ ದ್ವೈತಸ್ಯ ಅವಸ್ತುನಃ, ಅವಸ್ತುವಾದ ದ್ವೈತ ಇದು, ಈ ಪ್ರಪಂಚ ದ್ವೈತ ಭಗವಂತನಿಗೆ ಭಿನ್ನ ಅಂತ. ಯಾಕೆ ಅವಸ್ತು ಇದು ಮಿಥ್ಯ, ಮಿಥ್ಯಾವಾಗಿರತಕ್ಕಂತಹ ಈ ಪ್ರಪಂಚ ಎಂಬತಕ್ಕಂಥದ್ದು ಏನಿದೆ ಇದು ಯಾವತ್ತೂ ಕೂಡ ಮಿಥ್ಯವಾಗಿರತಕ್ಕಂಥದ್ದು ಇಲ್ಲವೇ ಇಲ್ಲ, ವಸ್ತುವೇ ಇಲ್ಲ. ವಸ್ತುವೇ ಇಲ್ಲದ ಮೇಲೆ ಈ ವಸ್ತು ನಿಂದ್ಯ, ಈ ವಸ್ತು ಪ್ರಶಂಸಾರ್ಹ ಎಂಬತಕ್ಕಂತಹ ವಿಭಾಗ ಎಂಬತಕ್ಕಂಥದ್ದು ಏನಿದೆ, ಆ ವಿಭಾಗ ಎಂಬತಕ್ಕಂಥದ್ದು ಮನುಷ್ಯನ
ಜ್ಞಾನ ಸಾಧನೆಗೆ ಅಂಗನೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನ ಜ್ಞಾನ ಸಾಧನೆ ಅಂಗವಾಗಿದ್ದರೆ ಇದು ಹೇಳ್ಬೋದಿತ್ತು, ಜ್ಞಾನ ಸಾಧನೆ ಅಂಗವೇ ಅಲ್ಲ. ಯಾಕೆಂದರೆ ಪ್ರಪಂಚವೇ ಮಿಥ್ಯವಾಗಿದೆ, ಮಿಥ್ಯವಾದ ವಸ್ತುವಿನಲ್ಲಿ ಪ್ರಶಂಸೆಯನ್ನು ನಿತ್ಯ ನಿಂದೆಯನ್ನು ಅಂತ ಹೀಗೆ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡಿ ಕಿಂ ಭದ್ರಂ ಕಿಮ ಭದ್ರಂ ವಾ ದ್ವೈತಸ್ಯ ಅವಸ್ತುನಃ ಕಿಯತ್ ವಾಚೋದಿತಂ ತದ್ ಅನೃತಂ ಮನಸಾ ಧ್ಯಾತಮೇವ. ಅದಕ್ಕೆ ಆಚಾರ್ಯ ಹೇಳ್ತಾರೆ ಹಾಗಲ್ಲ ಇದಕ್ಕೆ ಅರ್ಥ ಅಂತೇಳಿದರೆ, ವಿಷ್ಣು ದ್ವೇಷಿಗಳನ್ನು ನಾವು ಪ್ರಶಂಸೆ ಮಾಡ್ತೇವೆ. ಆ ಪ್ರಶಂಸೆ ಮಾಡುವುದರಿಂದ ಏನು ಅವರಿಗೆ ಸುಖ ಬರಬಹುದು, ಆ ಸುಖ ಎಂಬತಕ್ಕಂಥದ್ದೇನಿದೆ ಅದು ಶಾಶ್ವತವೂ ಅಲ್ಲ, ಬಹಳ ವಿಶೇಷವೂ ಅಲ್ಲ. ಯಾಕೆಂದರೆ ಅವರ ಸ್ವರೂಪ ಅಂಧಂತಮಸ್ಸಿಗೆ ಯೋಗ್ಯವಾಗಿರ್ತಕ್ಕಂಥ ಸ್ವರೂಪ. ಅವರು ಅನುಭವಿಸತಕ್ಕಂತಹ ದುಃಖದ ಎದುರು ಆ ಒಂದು ನಾವು ಪ್ರಶಂಸೆ ಮಾಡಿದಾಗ ಬರತಕ್ಕ, ನಾವು ವರವನ್ನು ಕೊಟ್ಟಾಗ ಬರತಕ್ಕ, ಅಂದರೆ ದುಷ್ಟರಿಗೆ ವರವನ್ನು ಕೊಡಬಾರದು ಅಂತ ಕೊಟ್ಟರೆ, ಕೆಲವರ ಪ್ರಕಾರ ಇದಕ್ಕೆ ಯಾಕೆ ಆಚಾರ ವ್ಯಾಖ್ಯಾನ ಮಾಡ್ತಾರೆ, ಕೆಲವರ ಪ್ರಕಾರ ದುಷ್ಟರಿಗೆ ಈ ಪ್ರಪಂಚ ಮಿಥ್ಯಾವಾದ್ದರಿಂದ ದುಷ್ಟರಿಗೆ ಕೊಟ್ಟಿರತಕ್ಕಂತಹ ಏನೊಂದು ವರ ಅದು ಫಲ ಕೊಡುವುದೇ ಇಲ್ಲ. ಯಾಕೆಂದರೆ ಅವರದು ದುಷ್ಟರವರು, ಸಜ್ಜನರಲ್ಲಿ ಮಾಡಿದಂತಹ ದ್ವೇಷ ಅವರಿಗೆ ಕೊಟ್ಟಂತಹ ಶಾಪ ಅದು ಫಲ ಕೊಡುವುದೇ ಇಲ್ಲ. ಇದನ್ನು ಕೂಡ ಆಚಾರ ಒಪ್ಪಲಿಲ್ಲ. ದುಷ್ಟರಲ್ಲಿ ದುಷ್ಟರಿಗೆ ಕೊಟ್ಟಂತಹ ವರವೂ ಫಲ ಕೊಡ್ತದೆ, ಸಜ್ಜನರಿಗೆ ಕೊಟ್ಟಿರತಕ್ಕಂತಹ ಶಾಪವು ಫಲ ಕೊಡ್ತದೆ, ಆದರೆ ಎಷ್ಟು ಅದು ಭಾರೀ ಫಲವನ್ನು ಕೊಡುವುದಿಲ್ಲ. ಅವರ ಸ್ವರೂಪ ಏನು, ದುಷ್ಟರ ಸ್ವರೂಪ ಅದು ತಮೋಯೋಗ್ಯ ಸ್ವರೂಪ ಅಂತಾಗಿಬಿಟ್ಟರೆ, ಅವರು ಅನುಭವಿಸುವ ದುಃಖದ ಎದುರು ನಾವು ಕೊಡತಕ್ಕಂಥ ವರದ ಸುಖ ಮಿಣುಕು ಹುಡುಗ ಹಾಗೆ, ಅದು ಉಪಯೋಗಿಲ್ಲದ್ದು, ಕೊಟ್ಟರು ವೇಸ್ಟ್ ಅದು ಅಂತ. ಹಾಗಾಗಿ ಅನುಭವಕ್ಕೆ ಬರ್ತದೆ, ಇಲ್ಲ ಅಂತಲ್ಲ, ಸ್ವಲ್ಪ ಅನುಭವಕ್ಕೆ ಬರ್ತದೆ, ಆದರೆ ಅಷ್ಟು ಅವರು ಮುಂದೆ ಅನುಭವಿಸತಕ್ಕ ದುಃಖದ ಎದುರು ಅದು ಏನು ನಗಣ್ಯ ಅಂತ ಅರ್ಥ. ಹಾಗೆ ಸಜ್ಜನರಿಗೆ ಕೊಟ್ಟಂತಹ ಶಾಪವೂ ಕೂಡ ಅದರಿಂದ ಫಲಕಾರಿ ಉಂಟು, ಇಲ್ಲ ಅಂತಲ್ಲ, ಆದರೆ ಅದು ಅವರ ಸ್ವರೂಪಯೋಗ್ಯವಾಗಿರತಕ್ಕಂಥ ಸುಖ ಏನಿದೆ ಅದರ ಎದುರು ಆ ದುಃಖ ಎಂಬತಕ್ಕಂಥದ್ದು ಸಣ್ಣದು, ಭಾರಿ ದೊಡ್ಡದೇನಲ್ಲದು ಅಂತ ಈ ರೀತಿಯಾಗಿ ಅರ್ಥವನ್ನು ಮಾಡಬೇಕು. ಅದರಲ್ಲಿ ಸ್ವಾರಸ್ಯ ಅಂದರೆ, ಅಲ್ಲ ದ್ವೈತಸ್ಯ ಅವಸ್ತುನಃ ಅಂತ ಹೇಳಿದ್ದಾರಲ್ಲ, ಅವಸ್ತುನ ಅಂದರೆ ಮಿಥ್ಯಾಭೂತವಾಗಿರತಕ್ಕಂಥ ದ್ವೈತ ಇದು ಅಂತ ಹೇಳಿ ಅಂತೇಳಿದರೆ, ಅದಕ್ಕೆ ಆಚಾರ್ಯ ಹೇಳ್ತಾರೆ ಇಲ್ಲಿ ದ್ವೈತ ಅಂದರೆ ಏನು ತಿಳ್ಕೊಂಡಿದ್ದೀನಿ ನೀನು, ಈ ಪ್ರಪಂಚಕ್ಕೆ ದ್ವೈತ ಅಂತ ಹೇಳ್ತಿಲ್ಲಪ್ಪ. ದ್ವೈತ ಅಂತ ಹೇಳಿದರೆ ಯಾರು ವಿಷ್ಣು ದ್ವೇಷಿಯಾಗಿದ್ದಾನೋ ಅವನನ್ನು ದ್ವೈತ ಅಂತ ಕರೆದಿದ್ದೀನಿ. ಅದಕ್ಕೆ ಭಾರತದ ಒಂದು ವಾಕ್ಯವನ್ನು ಕೋಟ್ ಮಾಡ್ತಾರೆ ಆಚಾರ್ಯರು, ಏಕಂ ತು ಶುಭಂ ಉದ್ದಿಷ್ಟಂ ಅಶುಭಂ ದ್ವೈತ ಮುಚ್ಚದೆ. ಅದ್ವೈತ ಅಂತ ಕೆಲವರು ಬರ್ತದೆ, ಏಕ ಅಂತ ಬರ್ತದೆ, ಏಕ ಅಂದರೆ ಶುಭ ಅಂತ ಅರ್ಥ, ದ್ವೈತ ಅಂದರೆ ಅಶುಭ ಅಂತ ಅರ್ಥ. ಹಾಗಾಗಿ ಪುಂಸಃ ಅಶುಭಸ್ಯ ಕಿಂ ಭದ್ರಂ ಕಿಮ ಭದ್ರಂ ವಿಶೇಷ ಸಹ, ಅಶುಭನಾದಂಥ ದ್ವೈತಸ್ಯ ಅಂದರೆ ಅಶುಭನಾದಂತಹ ಪುರುಷನಿಗೆ ಭದ್ರಂ ಕಿಂ ಅಭದ್ರಂ ಕಿಂ, ಅವನ ಸ್ವರೂಪವೇ ಅಶುಭವಾಗಿದ್ದಾಗ ದ್ವೈತಸ್ಯ ಅಂದರೆ ಅಶುಭನಾಗಿರ್ತಕ್ಕಂಥವನಿಗೆ ನಮ್ಮ ಭದ್ರವು ಅವನಿಗೆ ನಾವು ಕೊಟ್ಟಂಥ ಶಾಪವೂ ಇರಬಹುದು ಭಾರಿಯಲ್ಲ, ಯಾಕಂದರೆ ಅವನ ಪಾಪದ ಎದುರು ಅವನು ಅನುಭವಿಸೋ ದುಃಖ ನಮ್ಮ ಶಾಪದ ದುಃಖ ದೊಡ್ಡದಲ್ವಲ್ಲ, ಅಥವಾ ನಮ್ಮ ವರದ ಸುಖ ದೊಡ್ಡದಲ್ಲ. ಹಾಗಾಗಿ ಪುಂಸಃ ಅಶುಭಸ್ಯ ಭದ್ರಂ ಕಿಂ ಅಭದ್ರಂ ಕಿಂ ವಿಶೇಷತಃ, ಯಾಕೆ ಸರ್ವದಾ ಅಶುಭರೂಪತ್ವಾತ್ ವಿಶೇಷ ಅತ್ಯಲ್ಪ ಏವ ಹಿ ಹೇಳಿ ಆಚಾರ್ಯ ಹೇಳ್ತಾರೆ. ಅವರು ಸ್ವಯೋಗ್ಯ ಆಧಿಕ್ಯೇನ ಭವತಿ ಯತ್ನವತೋಪಿ ಇತ್ಯರ್ಥ, ಅತಃ ತದ್ವಿಷಯೇ ಧ್ಯಾತಂ ಉಕ್ತಂ ಶುಭಂ ಅನೃತಮೇವ. ಆದ್ದರಿಂದ ಸ್ವಭಾವತಃ ಅಶುಭನಾದವನ ವಿಷಯದಲ್ಲಿ ಶುಭ ಕೋರುವುದು ಯಾವುದೇ ವಿಶೇಷವಾಗಿರತಕ್ಕಂತಹ ಫಲಕಾರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ರೀತಿಯಾಗಿ ಅವನ ಸ್ವಭಾವದ ಬಗ್ಗೆ ತಿಳ್ಕೊಂಡು ನಾವು ಇದನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲ ನಾನು ಈಗ ಹೇಳಿದಾಗೆ ಹಾಗಾದರೆ ಫಲಕಾರಿಯೇ ಅಲ್ವಾ ಅಂದರೆ ಅಲ್ಪ ಫಲಕಾರಿಗಳು ಹೇಗೆ ಅಂದರೆ, ಮುಂದಿನ ಶ್ಲೋಕ, ಛಾಯಾ ಪ್ರತ್ಯುದಕಾಭಾಸ ಕ್ಯಸಂತೋಪ್ಯರ್ಥಕಾರಿಣ ಏವಂ ದೇಹಾದಯೋ ಭಾವಾ ಹೆಚ್ಚಂತ್ಯ ಮೃತ್ಯುದೋ ಭಯಂ. ಅಂದರೆ ಈ ಛಾಯಾ ನಮ್ಮ ನೆರಳು, ಒಂದು ಯಾವುದೋ ನೆರಳಿದೆ, ಆಮೇಲೆ ಪ್ರತಿಬಿಂಬ ಇದೆ, ಆಮೇಲೆ ಈ ಪ್ರತಿಬಿಂಬ
ಭಯ ಈ ರೀತಿಯಾಗಿರತಕ್ಕಂತಹ ಭಯಕಾರಿಗಳಾಗಿರತಕ್ಕಂಥದ್ದು ಏನಿದೆ ಅವುಗಳು ಹೇಗೆ ಅಂದರೆ ಸ್ವಲ್ಪ ಸ್ವಲ್ಪ ಈ ಛಾಯ ನೆರಳಿಂದ ಏನಿದೆ ಚೆಲ್ಲಿ ಕೂಡ ಸ್ವಲ್ಪ ಅಶುಭಫಲ ಇದೆ ನೆರಳಲ್ಲಿ. ಈ ವಿಷವೃಕ್ಷದ ನೆರಳಾಗ್ತಾ ಹೋದರೆ ನಮಗೆ ಮರಣ ಬರಲಿಕ್ಕೆ ಸಾಧ್ಯತೆ ಉಂಟು. ಹಾಗಾಗಿ ನೆರಳು ಏನೂ ಫಲ ಕೊಡುವುದಿಲ್ಲ ಅಂತ ಅರ್ಥ ಅಲ್ಲ, ನೆರಳು ಸ್ವಲ್ಪ ಫಲ ಇದ್ದೇ ಇರ್ತದಂತೆ. ಹಾಗೆ ಇದು ಮಂಜು ಛಾಯಾ ಪ್ರತ್ಯುದಕ ಭಾಸ ಅಂದರೆ ಮಂಜು ಪ್ರತ್ಯುದಕ ಅಂದರೆ ಮಂಜು. ಈ ಮಂಜು ಶೈತ್ಯಕಾರಿ ಶೀತಾದಿ ರೋಗಗಳನ್ನು ಕೊಡ್ತದಂತ ಅಂದರೆ ಏನೂ ಇಲ್ಲ ಅಂದರೆ ಉಪಯೋಗ ಇಲ್ಲ ಅಂತ ಹೇಳಿದ್ರು ಕೂಡ ಶೈತ್ಯದಂತೂ ಕೊಡ್ತದೆ. ಅದು ಉದಕ ಇದು ಆಭಾಸ ಅಂತ ಹೇಳಿದ್ರೆ ಪ್ರತಿಬಿಂಬ ಎಂಬತಕ್ಕಂಥದ್ದು ಇದು. ಇವುಗಳು ಕೂಡ ಮುಖ ಪ್ರತಿಬಿಂಬ ಕೆಲವೊಮ್ಮೆ ಮಾನಸೂಚಕಗಳು ಅಂತ ಹೇಳ್ತಾರೆ. ಹಾಗಾಗಿ ಅಂಥ ರೀತಿಯಾಗಿ ಕೆಲವೊಂದು ಕಡೆಯಲ್ಲಿ ಅವುಗಳು ಫಲಕಾರಿಯಾಗಿದೆ, ಅದರಂತೆ ಭಾರೀ ಫಲಕಾರಿಯಲ್ಲ, ಕಿಂಚಿತ್ ಫಲಕಾರಿಯಾಗಿದೆ ಅಂತ ತಿಳ್ಕೊಳ್ಬೇಕು ಅಂತ ಹೀಗೆ ಅರ್ಥವನ್ನು ಹೇಳಬೇಕು ಅಂತ ಹೇಳ್ತಾರೆ. ಆಮೇಲೆ ಮುಂದೆ ಇದೇ ತರಹ ಜ್ಞಾನಿ ಏನೇನು ಮಾಡಬೇಕು ಅಂತ ಹೇಳ್ತಾ ಮುಂದೆ ಉದ್ದ ಒಂದು ಪ್ರಶ್ನೆ ಮಾಡ್ತಾನೆ. ಹಾಗಾದರೆ ದೇವರೇ ಸಂಸಾರ ಯಾರಿಗೆ? ಉದ್ದ ಒಂದು ಪ್ರಶ್ನೆ. ನೈವಾತ್ಮನೋ ನ ದೇಹಸ್ಯ ಸಂಸ್ಕೃತಿ ದೃಷ್ಟದೃಶ್ಯಯೋ ದೃಷ್ಟದೃಶ್ಯಯೋ ಅನಾತ್ಮ ಸದೃಶೋರೀಶ ಕಸ್ಯೇಯಂ ಉಪಲಭ್ಯತೆ. ಈಗ ಸಂಸಾರ ಯಾರಿಗೆ ಅಂತ ಪ್ರಶ್ನೆ. ದೇಹಕ್ಕೆ ಅಂತೇಳಿದರೆ ಸಂಸಾರ ಸುಖ ದುಃಖಗಳಾಗ್ತವೆ. ದೇಹ ಎಂಬತಕ್ಕಂಥದ್ದು ಜಡ, ಅದಕ್ಕೆ ಯಾವುದೇ ಸುಖ ದುಃಖ ಏನಿಲ್ಲ, ಅನಾತ್ಮ ಅದು ದೃಶ್ಯ ಆಗಿರತಕ್ಕಂಥದ್ದು. ಇನ್ನು ಆತ್ಮ ಅವನು ದೃಷ್ಟವನು ಕಂಡುಕೊಳ್ಳುವವನು, ಸ್ವಯಂ ಪ್ರಕಾಶ ಅಂತ ಕರೀತಾರೆ ಆತ್ಮವನ್ನು. ಜ್ಞಾನರೂಪಿಯವನು, ಸ್ವಪ್ರಕಾಶನಾದವನು. ಆದರೆ ಅವನಿಗೆ ಈ ದುಃಖಗಳು ಈ ಸಂಸಾರ ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಭಗವಂತನಿಗೆ ಹೇಳ್ತೇನೆ ಅಂದರೆ ಭಗವಂತ ಅವನು ನಾಶರಹಿತನಾಗಿರತಕ್ಕಂಥ ಚಿನ್ಮಯಾಕೃತನಾಗಿರತಕ್ಕಂಥವನು. ಕಟ್ಟಿಗೆಯನ್ನು ಸುರತಕ್ಕಂಥ ಬೆಂಕಿ ಅಂತೆ ಅವನು, ಯಾವುದೇ ಕಟ್ಟಿಗೆ ಹಂಗಿಲ್ಲ ಅದಕ್ಕೆ. ಹಾಗಾಗಿ ಭಗವಂತನನ್ನು ಭಗವಂತನಿಗೆ ಸಂಸಾರದಲ್ಲಿ ಸಾಧ್ಯ ಇಲ್ಲ. ಹಾಗೆ ಜೀವಕ್ಕೂ ಅಲ್ಲ, ಅವನು ಸ್ವಯಂ ಪ್ರಕಾಶ, ಅವನು ಜ್ಞಾನರೂಪಿ. ಇನ್ನು ಜಡ ಆದ ದೇಹಕ್ಕೂ ಅಲ್ಲ, ಭಗವಂತನಿಗಲ್ಲ. ಇನ್ನು ಯಾರಿಗೆ ಹಾಗಾದ ಸಂಸಾರ ಅಂತ ಅವನ ಪ್ರಶ್ನೆ. ಅದಕ್ಕೆ ಭಗವಂತ ಹೇಳ್ತಾನೆ, ಸಂಸಾರ ಜೀವನಿಗೆ ಬರತಕ್ಕಂಥದ್ದು. ಆದರೆ ಹೇಗೆ ಬರುವುದು ಅಂತ ಹೇಳಿದರೆ, ಜಡವಾಗಿರತಕ್ಕಂತಹ ದೇಹದಲ್ಲಿ ಜೀವ ಇರಬೇಕಾದರೆ ಈ ದೇಹ ನನ್ನದು ನನ್ನದು ಎಂಬುದಕ್ಕಂಥ ಅಭಿಮಾನ ಇರ್ತದಲ್ಲ, ಆ ಅಭಿಮಾನ ಇರುವಷ್ಟು ಸಮಯ ಅವನಿಗೆ ಸಂಸಾರ. ನಿಜವಾಗಿ ಈ ದೇಹ ಅವನದ್ದಲ್ಲ. ಭಗವಂತ ಹೇಳ್ತಾರೆ, ಗೃಹೇಶು ಅತಿಥಿವದಾಚರೇ. ಈ ದೇಹದಲ್ಲಿ ನಾವು ಹೇಗಿರಬೇಕಂದ್ರೆ, ಮನೆಗೆ ಬಂದ ಅತಿಥಿ ಅಂತಿರಬೇಕಂತೆ. ಒಬ್ಬ ಮನೆಗೆ ಅತಿಥಿ ಬರ್ತಾನೆ, ಬಂದಾಗ ಸನ್ಮಾನ ಮಾಡಲಿಕ್ಕೆ ನಾವು ಬೆಳ್ಳಿಯ ಲೋಟೆಯಲ್ಲಿ ನೀರು ಕೊಡ್ತೇವೆ, ಬೆಳ್ಳಿಯ ತಟ್ಟೆಯಲ್ಲಿ ಊಟ ಹಾಕ್ತೇವೆ. ಹಾಗೆ ಬೆಳ್ಳಿಯ ತಂಬಿಗೆಯಲ್ಲಿ ನೀರು ಕಾಲು ತೊಳಿತೇವೆ, ಹೀಗೆಲ್ಲ ಮಾಡ್ತೇವೆ. ಅತಿಥಿ ಆ ಯಾವುದೇ ಬೆಳ್ಳಿಯ ವಸ್ತುಗಳು ತನ್ನದು ಅಂತ ತಿಳ್ಕೊಳ್ಳಲ್ಲ ಅವನು, ಎಲ್ಲ ಅಲ್ಲೇ ಬಿಟ್ಟು ಹೋಗ್ತಾನೆ. ಹಾಗೆ ಈ ದೇಹ ಎಂಬತಕ್ಕಂಥದ್ದು ನಮ್ಮದ್ದಲ್ಲ, ಇದು ಭಗವಂತ ಸಾಧನೆಗೆ ಕೊಟ್ಟಿರತಕ್ಕಂಥದ್ದು. ದೇಹದಿಂದ ಸಾಧನೆಯನ್ನು ಮಾಡಬೇಕು. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವಚ. ಭಗವಂತನೆಂಬ ವಿಷ್ಣುವಿನ ಪದವನ್ನು ಗಮ್ಯವನ್ನು ತಲುಪಲಿಕ್ಕೆ ಭಗವಂತ ಕೊಟ್ಟ ರಥ ಇದು. ಆದರೆ ಈ ಕರ್ಮದ ಬಂಧ, ಪರಿಪಕ್ವವಾಗದಂತಹ ಸಾಧನೆಗಳು, ಇದರಿಂದಾಗಿ ನಾವು ಏನಾಗಿರ್ತೇವೆ ಅಂದರೆ ನನ್ನದು 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 ಎಂಬತಕ್ಕಂಥ ಭ್ರಮೆಯಲ್ಲಿರ್ತೇವೆ. ನಾವು ದೇಹ ಮತ್ತು ಆತ್ಮ ಏಕ ಎಂಬತಕ್ಕಂಥ ಭಾವನೆಯಲ್ಲಿರ್ತೇವೆ, ಆದ್ದರಿಂದ ಎಲ್ಲವೂ ನನ್ನದು ಅಂತ. ಆದರೆ ಯಾವಾಗ ಈ ದೇಹ ನನ್ನದ್ದಲ್ಲ, ನಮಗೆ ಆ ಜಡ ಈ ದೇಹದಲ್ಲಿ ನಮಗೆ ಆಗಬೇಕಾದ ಏನಿಲ್ಲ ಎಂಬತಕ್ಕಂತಹ ಜ್ಞಾನ ಬರ್ತದೋ, ಆವಾಗ
ಈ ಸಂಸಾರ ಎಂಬತಕ್ಕಂಥದ್ದು ಹೋಗ್ತದೆ ನಿವೃತ್ತಿ ಆಗ್ತದೆ ಅಂತ ಭಗವಂತನ ಮಾತು. ಅರ್ಥೇಪಿ ಅವಿದ್ಯಮಾನೇಹಿ ಸಂಸ್ಕೃತಿ ನ ನಿವರ್ತದೆ ಧ್ಯಾಯತೋ ವಿಷಯಾನಸ್ಯ ಸ್ವಪ್ನೆ ಅನರ್ಥಾಗಮೋ ಯಥಾ. ಈ ಸಂಸಾರ ಸ್ವಪ್ನಾವಸ್ಥೆಯಂತೆ ಅಂತ ಹೇಳಿದರೆ, ಸ್ವಪ್ನದಲ್ಲಿ ವಸ್ತುಗಳ ವಾಸನಾಮಯವಾದ ಪ್ರಪಂಚದಿಂದ ನಾವು ಹೆದರಿಕೆ ದುಃಖ ಸುಖ ಅನುಭವಿಸ್ತೇವೆ. ಎದ್ದ ಮೇಲೆ ಓ ಇದು ಸ್ವಪ್ನದಲ್ಲಿ ಆದದ್ದು, ಆವಾಗ ನನಗೆ ಆ ಸ್ವಪ್ನದಲ್ಲಿ ಆ ಸಂಬಂಧ ಇದ್ದಿಂದ ಆ ಬದಿಗೆ ಬಂತು, ಈಗ ಸ್ವಪ್ನಾವಸ್ಥೆ ಇಲ್ಲ ಹಾಗಾಗಿ ಅದು ಈಗ ಇಲ್ಲ. ಹಾಗೆ ದೇಹದ ಮತ್ತು ಆತ್ಮದ ಏಕಜ್ಞಾನ ಇದ್ದಾಗ ಸ್ವಪ್ನಾವಸ್ಥೆಯಂತೆ ಸತ್ಯವಾಗಿ ಅನುಭವಿಸುತ್ತೇವೆ. ಅದರ ಜ್ಞಾನ ಬಂದ ಮೇಲೆ ಸ್ವಪ್ನಾವಸ್ಥೆ ಸತ್ಯವಾಗಿದ್ದರೂ ಹೇಗೆ ಎತ್ತ ಮೇಲೆ ಇದು ಸ್ವಪ್ನ ಎಂಬ ಜ್ಞಾನ ಬರ್ತದೋ ಅದರಂತೆ ದೇಹಾತ್ಮ ಭೇದ ಅಂತ ಜ್ಞಾನ ಬಂದ ಮೇಲೆ ನನಗೆ ಇದರಿಂದ ಸಂಸಾರ ಎಂಬತಕ್ಕ ನಶ್ವರ ಅಶಾಶ್ವತ ಮಿಥ್ಯಾ ಅಲ್ಲ ಅಶಾಶ್ವತ ಇದರಲ್ಲೇ ಬಿದ್ದೆ ಅಂತಾದರೆ ಇದು ಸುಖ ದುಃಖಗಳ ಸಮ್ಮಿಶ್ರ ಎಂಬತಕ್ಕಂಥ ಜ್ಞಾನ ಬಂದು ಮೋಕ್ಷಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಯಾವನಿಗೆ ವಿಷಯ ಪದಾರ್ಥಗಳಲ್ಲಿಯೇ ಆಸಕ್ತಿ ಇರ್ತದೋ ಅಷ್ಟರವರೆಗೆ ಈ ಸಂಸಾರ ಅವನಿಗೆ ಇದ್ದೇ ಇರ್ತದೆ. ದೇಹಾತ್ಮ ಭೇದ ಎಂಬತಕ್ಕ ಭೇದ ಬರುವುದೇ ಇಲ್ಲ. ವಿಷಯ ಸಂಪರ್ಕಗಳಿಂದ ಅವನು ವಿಮುಖನಾದ ಮೇಲೆ ಮಾತ್ರ ಅವನಿಗೆ ಇದೆಲ್ಲ ದೇಹಕ್ಕೆ ಸಂಬಂಧಪಟ್ಟ ಸುಖಗಳು ಆತ್ಮನಿಗೆ ಸಂಬಂಧಪಟ್ಟ ಸುಖ ದುಃಖ ಸುಖಗಳು ಬೇರೆಯೇ ಉಂಟು ಎಂಬತಕ್ಕಂಥ ಜ್ಞಾನ ಬರಲಿಕ್ಕೆ ಸಾಧ್ಯ ಅಂತ. ಹೀಗೆ ಆ ಶೋಕ ಹರ್ಷ ಭಯ ಕ್ರೋಧ ಲೋಭ ಮೋಹ ಸ್ಪೃಹಾದಯ ಅಹಂಕಾರಸ್ಯ ದೃಶ್ಯಂತೆ ಜನ್ಮ ಮೃತ್ಯುಶ್ಚ ಅನಾತ್ಮ ಮೃತ್ಯುಶ್ಚನಾತ್ಮನಃ ಅಂತ ಹೇಳಿ ಈ ರೀತಿಯಾಗಿ ಆ ಶರೀರದ ಮೇಲೆ ಭಗವಂತನಿಗೆ ಯಾವುದೇ ಈ ಶರೀರವೂ ಇಲ್ಲ ಅಭಿಮಾನವೂ ಇಲ್ಲ. ಈ ನಮ್ಮ ಸಂಸಾರಕ್ಕೆ ಕಾರಣೀಭೂತವಾಗಿರತಕ್ಕಂಥ ಶರೀರವೇ ಇಲ್ಲ. ಆ ಶರೀರ ಬರಲಿಕ್ಕೆ ಕಾರಣೀಭೂತವಾಗಿರತಕ್ಕಂಥ ಕರ್ಮಗಳೇ ಇಲ್ಲ. ಕರ್ಮಗಳ ಬಂಧನಕ್ಕೆ ಒಳಪಟ್ಟವನೂ ಅಲ್ಲ ಭಗವಂತ. ಹಾಗಾಗಿ ಅವನಿಗೆ ಈ ಸಂಸಾರ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಭಗವಂತ ಹಾಗಾದರೆ ನಮ್ಮ ಒಳಗೆ ಭಗವಂತ ಇದ್ದಾನಲ್ವ? ಈಗ ನಾವು ಸಂಸಾರವನ್ನು ಅನುಭವಿಸುವವರಾದ್ದರಿಂದಾಗಿ ನಮ್ಮೊಳಗೆ ಭಗವಂತನಿಗೆ ಸಾಧ್ಯ ಇಲ್ಲ. ಯಾಕೆಂದರೆ ಸಂಸಾರ ಭಗವಂತನಿಗಿಲ್ಲ, ನಮ್ಮೊಳಗಿದ್ದರೆ ನಮಗುಂಟು ಅಂತಾದರೆ ಭಗವಂತನಿಗೆ ಬರಬೇಕಾದೀತು. ಹಾಗಾಗಿ ದೇವತೆಗಳಿಗೆ ದೈತ್ಯರಿಗೆ ಮನುಷ್ಯರಿಗೆ ಇವರು ಯಾರಿಗೆ ಸಂಸಾರ ಇದೆ ಅಲ್ಲಿ ಭಗವಂತ ಇಲ್ಲ, ಸಂಸಾರ ಇಲ್ಲ ಅಲ್ಲಿ ಮಾತ್ರ ಭಗವಂತ ಇದ್ದಾನೆ ಅಂತ ಹೀಗೆ ತಿಳ್ಕೊಂಡ್ರೆ ಹಾಗೆ ತಿಳ್ಕೊಳ್ಬಾರ್ದು ಅಂತೇಳಿದರೆ ಅಮೂಲಮೇತದ್ ಬಹುರೂಪರೂಪಂ ಮನೋವಚ ಪ್ರಾಣ ಶರೀರ ಕರ್ಮ ಜ್ಞಾನಾಸೀನೋಪಾಸನಯಾಶಿತೇನ ಚಿತ್ವಾ ಮುನಿರ್ಗಾಂ ವಿಚರತ್ಯತೃಷ್ಣ. ಅಂದರೆ ಈ ಸಂಸಾರ ಅಮೂಲ, ಆ ಅಂದರೆ ಅಮೂಲ ಅಂದರೆ ಆ ಭಗವಂತ, ಆ ಎಂಬತಕ್ಕಂತಹದ್ದು ಭಗವಂತನ ವಾಚ್ಯ ಆ ಶಬ್ದದಿಂದ ಅವನಿಂದ ಬಂದಿರತಕ್ಕಂಥದ್ದು ಈ ಸಂಸಾರ. ನಮ್ಮ ನಮ್ಮ ಅನಾದಿಯಾದ ಕರ್ಮಗಳನ್ನು ನೋಡಿಕೊಂಡು ನಮಗೆ ಭಗವಂತ ಈ ಸಂಸಾರವನ್ನು ಕೊಟ್ಟಿದ್ದಾನೆ. ಆದರೆ ಈ ಸಂಸಾರದಲ್ಲಿ ನಾವು ಏನು ಕಣ್ಣಿನಿಂದ ನೋಡ್ತೇವೆ, ಕಿವಿಯಿಂದ ಕೇಳ್ತೇವೆ, ಮನಸ್ಸಿನಿಂದ ವಿಚಾರ ಮಾಡ್ತೇವೆ, ಬಾಯಿಂದ ಮಾತು, ಇದೆಲ್ಲ ನಾವು ಸ್ವತಂತ್ರವಾಗಿ ಮಾಡುವುದಲ್ಲ, ನಮ್ಮೊಳಗಿದ್ದುಕೊಂಡು ಭಗವಂತ ಮಾಡಿಸತಕ್ಕಂಥದ್ದು ಅಂತ ತಿಳ್ಕೊಳ್ಬೇಕಂತೆ. ಎಲ್ಲವನ್ನೂ ಭಗವಂತ ಮಾಡಿಸ್ತಾನೆ. ಆದರೆ ಭಗವಂತ ನಮ್ಮ ಹಾಗಲ್ಲ, ಅವನು ಜ್ಞಾನರೂಪಿ, ಸಕಲ ಪ್ರಪಂಚದಲ್ಲಿ ವಿಲಕ್ಷಣ ಆಗಿರತಕ್ಕಂಥವನು. ಜ್ಞಾನಂ ವಿವೇಕ ನಿಗಮ ತಪಶ್ಚ ಪ್ರತ್ಯಕ್ಷ ಮೈತಿಕ್ಯ ಮತಾನುಮಾನಂ ಆದ್ಯಂತೆಯೋ ಅಸ್ಯ ಯದೇವ ಕೇವಲಂ ಕಾಲಶ್ಚ ಹೇತುಶ್ಚ ತದೇವ ಮಧ್ಯೇ. ಭಗವಂತ ನಮಗೆಲ್ಲರಿಗೂ ಕೂಡ ಪ್ರೇರಕ ಅಂತ ಹೇಳಬೇಕಾದ್ರೆ ನಮ್ಮಿಂದ ವಿಲಕ್ಷಣ ಆಗಿರತಕ್ಕಂಥವನು ಅಂತ. ಅದಕ್ಕೆ ಬಹಳ ಸುಂದರವಾಗಿರುವ ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ ಭಗವಂತ. ಯಥಾಹಿರಣ್ಯಂ ಸುಕೃತಂ ಪುರಸ್ತಾತ್ ಪಶ್ಚಾಶ್ಚ ಸರ್ವಸ್ಯ ಹಿರಣ್ಮಯಸ್ಯ ತದೇವ ಮಧ್ಯೇ ವ್ಯವಹಾರ್ಯಮಾಣಂ ನಾನಾಪದೇಶೈರಹಮಸ್ಯ ತದ್ವತ್. ಒಂದು ಬಂಗಾರ ಉಂಟು, ಬಂಗಾರ ಕೆಲವೊಮ್ಮೆ ಸರ ಆಗ್ತದೆ, ಸರ ಅಂತ ಕರೀತೇವೆ. ಅದೇ ಬಂಗಾರ ಕೆಲವೊಮ್ಮೆ ಕೈಯ ಬಳೆ ಆಗ್ತದೆ, ಬಳೆ ಅಂತ ಕರೀತೇವೆ. ಅದೇ ಬಂಗಾರ ಕೆಲವೊಮ್ಮೆ ಉಂಗುರ ಆಗ್ತದೆ, ಉಂಗುರ ಅಂತ ಕರೀತೇವೆ. ಕೆಲವೊಮ್ಮೆ ಕಿವಿಯ ಒಲೆ ಆಗ್ತದೆ, ಕಿವಿಯ ಒಲೆ ಅಂತ. ಏನಾದರೂ ಕೂಡ ಅದು ಬಂಗಾರ, ಯಾವುದೇ ರೂಪದಲ್ಲಿರಲಿ ಅದು ಬಂಗಾರವೇ, ಬಂಗಾರ ಅಲ್ಲ ಅಂತ ಯಾರು ಹೇಳೋದಿಲ್ಲ, ಸುವರ್ಣವೇ. ಅದರಂತೆ ಭಗವಂತ ಒಬ್ಬನ ಒಳಗೆ, ದೈತ್ಯನ ಒಳಗೆ ಭಗವಂತ ಇದ್ದಾನೆ,
ಮನುಷ್ಯನೊಳಗೆ ಭಗವಂತ ಇದ್ದಾನೆ, ದೇವತೆಯ ಭಗವಂತ ಇದ್ದಾನೆ. ದೈತ್ಯ, ಮನುಷ್ಯ, ದೇವತೆಯಿಂದ ಕರೆಸಿಕೊಳ್ಳುವುದು ನಿಜವಾದ ಎಲ್ಲ ನಾಮಗಳು ಭಗವಂತನಿಗೆ ಮುಖ್ಯವಾಗಿ. ಅವರವರ ಬೇರೆ ಬೇರೆ ರೂಪದಲ್ಲಿದ್ದರೂ ಕೂಡ ಭಗವಂತ ಒಳಗೆ ಸುವರ್ಣ ಭಗವಂತ. ಹೇಗೆ ಸುವರ್ಣ ಬದಲಾಗದಂತೆ ಭಗವಂತ ಆಯಾಯ ರೂಪದಿಂದ ಭಗವಂತ ಇದ್ದುಕೊಂಡು ಪ್ರೇರಣೆ ಮಾಡ್ತಾ ಇದ್ದಾನೆ. ಹಾಗಾದರೆ ಅವನೂ ಭಗವಂತ ಒಬ್ಬನೇ ವ್ಯವಹಾರ ಮಾಡಬೇಕಾದ್ರೆ ಅಂದರೆ ಹಾಗಲ್ಲ. ಆಚಾರ್ಯ ಹೇಳ್ತಾರೆ ಅವನೂ ಭಗವಂತನ ಒಬ್ಬನೇ ಅಂತ ಅರ್ಥ ಅಲ್ಲ. ಈಗ ಸುವರ್ಣದ ರಥ ಉಂಟು. ಸುವರ್ಣದ ರಥದ ನಿಜವಾಗಿ ರಥ ಯಾವುದು? ಕಟ್ಟಿಗೆ. ಅದಕ್ಕೆ ಸುವರ್ಣದ ಹೊದಿಕೆ. ಕಟ್ಟಿಗೆ ರಥ ಅಂತ ಹೇಳ್ತೇವೋ ಸುವರ್ಣ ರಥ ಅಂತ ಹೇಳ್ತೇವೋ? ಅದು ಕಟ್ಟಿಗೆ ರಥ, ಸುವರ್ಣ ರಥನೇ. ಹೊದಿಕೆ ಸುವರ್ಣದ್ದಾದ್ದರಿಂದ ಸುವರ್ಣದ ರಥ ಅಂತ ಕರಿತೇವೆ. ಕಟ್ಟಿಗೆ ಒಳಗಿರುವುದು ಕಟ್ಟಿಗೆನೆ. ಹಾಗೆ ನಮ್ಮ ಒಳಗೆ ಭಗವಂತ ಇದ್ದದ್ದು, ಇದು ಒಳಗೆ ಹೊರಗೆ ಅಂದರೆ ಆ ಥರ ಅರ್ಥ ಮಾಡಬೇಡಿ. ನಮ್ಮ ಒಳಗೆ ಭಗವಂತ ಇದ್ದದ್ದೇ ನಮಗೆ ಈ ದೇಹ, ನಮಗೆ ಈ ನಮಗೊಂದು ಇದೊಂದು ವ್ಯಕ್ತಿತ್ವ. ಆದರೆ ನಾನು ಬೇರೆನೆ. ನನ್ನ ಒಳಗಿರತಕ್ಕಂಥ ಜೀವನನ್ನು ಭಗವಂತ ಈ ರೀತಿ ಮಾಡಿದ್ದಾನೆ, ಆದ್ದರಿಂದ ಭಗವಂತ ಇದ್ದಾನೆ. ಹೀಗೆ ಕಟ್ಟಿಗೆ ಬೇರೆ, ಬಂಗಾರ ಬೇರೆ, ಆದರೂ ಕಟ್ಟಿಗೆಗೆ ಹೊದಿಸಿದ ಬಂಗಾರ ರಥದಂತೆ ನಮ್ಮೊಳಗೆ ಭಗವಂತ ಇದ್ದುಕೊಂಡು ಅವನೇ ಎಲ್ಲ ಪದಗಳಿಂದ ಮುಖ್ಯವಾಚನಾಗಿದ್ದುಕೊಂಡು ನಮ್ಮನ್ನು ಪ್ರೇರಣೆ ಮಾಡ್ತಾನೆ ಅಂತ ಈ ರೀತಿಯಾಗಿ ಸ್ಪಷ್ಟವಾಗಿ ಜೀವನಿಗೂ ಭಗವಂತನಿಗೆ ಭೇದ ಇದ್ದರೂ ಜೀವನಿಗೆ ನಿಯಾಮಕನಾಗಿದ್ದ ತಿಳ್ಕೊಳ್ಬೇಕು ಅಂತ ಈ ದೃಷ್ಟಾಂತ ಅಂತ ಆಚಾರ್ಯರು ಅಲ್ಲಿ ಹೇಳ್ತಾರೆ. ಹೀಗೆ ಒಂದೊಂದೇ ಸಂಸಾರದ ಬಗ್ಗೆ ಆ ತಿಳುವಳಿಕೆಯನ್ನು ಕೊಟ್ಟು ಮುಂದೆ ಆ ಯೋಗ ಎಂಬತಕ್ಕಂಥದ್ದು ಇಲ್ಲಿ ಆಮೇಲೆ ಹೇಗೆ ಭಗವದ್ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಂಡು ಮನುಷ್ಯ ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಹೇಳ್ತಾ ಇದ್ದಾರೆ. ಮುಂದಿನ ಇದರಲ್ಲಿ ಹೇಳ್ತಾರೆ ಅಂತೇಳಿ ಉದ್ಧವನ ಒಂದು ಮಾತು. ಸುದುಶ್ಚರಾಂ ಇಮಾಂ ಮನ್ಯೇ ಯೋಗಚರ್ಯಾಮನಾತ್ಮನಃ ಯತಾಂಜಸಾ ಪುಮಾನ್ ಸಿದ್ಧೇತ್ ತನ್ಮೇ ಬ್ರೂಕ್ಯಂಜಸಾಚ್ಯುತ. ಸಾಧಾರಣವಾಗಿ ಭಗವದ್ ಅನುಗ್ರಹ ಪ್ರಾಪ್ತಿಯಾಗಿ ಮೋಕ್ಷ ಆಗಬೇಕು, ಯೋಗ ಬೇಕು. ಯೋಗದಿಂದಲೇ ಸಾಧ್ಯ. ಮನಸ್ಸಿನ ಹಿಡಿತ ಇಲ್ಲದವನಿಗೆ ಯೋಗವನ್ನು ಮಾಡಲಿಕ್ಕೆ ಸಾಧ್ಯ. ಯೋಗ ನಮ್ಮ ಈ ಯೋಗ ಅಲ್ಲ, ಅದು ಬೇರೆ ಯೋಗ. ಹೇಗೆ ಸಿದ್ಧಿ ಸಾಧ್ಯ? ಯಾವ ಸಾಧನೆಯಿಂದ ಯೋಗವನ್ನು ಪಡೆಯಬಹುದು ಅಂತ ಅವನ ಪ್ರಶ್ನೆ. ಹೀಗೆ ಅದರ ಬಗ್ಗೆ ಪ್ರಶ್ನೆ ಮಾಡಿದಾಗ ಭಗವಂತ ಹೇಳ್ತಾನೆ, ಮುಖ್ಯವಾಗಿ ಮನುಷ್ಯ ಭಗವದ್ ಅನುಗ್ರಹ ಸಂಪಾದನೆ ಮಾಡಬೇಕು ಅಂತಾದರೆ ಅವನು ಮಾಡಬೇಕಾದ ವೈಷ್ಣವ ಧರ್ಮ ಸ್ವೀಕಾರ. ಹಾಗಾಗಿ ಶುದ್ಧ ವೈಷ್ಣವ ಧರ್ಮಾಚರಣೆ ಮಾಡಬೇಕಂತ. ಆ ಶುದ್ಧ ವೈಷ್ಣವ ಧರ್ಮಾಚರಣೆಯನ್ನು ಮಾಡಿದಂತಹ ವ್ಯಕ್ತಿ ಮುಂದೆ ಮನಸ್ಸಿನಲ್ಲಿ ಪರಿಶುದ್ಧತೆಯನ್ನು ಸಂಪಾದನೆ ಮಾಡ್ತಾನಂತೆ. ಮನಸ್ಸು ಪರಿಶುದ್ಧವಾಗದೆ ಯೋಗ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯೋಗವನ್ನು, ಧ್ಯಾನವನ್ನು ಅಸಂಪ್ರಜ್ಞಾತ ಅವಸ್ಥಿತಿಗೆ ಹೋಗಬೇಕು ನಾವು. ಸಮಾಧಿ ಸ್ಥಿತಿ ಅದು ಯೋಗ. ಆ ಅಂತಹ ಸಮಾಧಿ ಸ್ಥಿತಿಗೆ ಹೋಗಬೇಕು ಅಂತಾದರೆ ಯೋಗಕ್ಕೆ ಹೋಗಬೇಕು, ಮನಸ್ಸು ಶುದ್ಧವಾಗಬೇಕು. ಮನಸ್ಸು ಶುದ್ಧ ಮಾಡಿಕೊಳ್ಬೇಕು ಅಂತಾದರೆ ಶುದ್ಧ ವೈಷ್ಣವ ಧರ್ಮಾಚರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಭಗವಂತ ಹೇಳ್ತಾನೆ, ಏನದು ವೈಷ್ಣವ ಧರ್ಮಾಚರಣೆ ಅಂತ ಹೇಳಿದರೆ, ಕುರಿಯಾತ್ ಸರ್ವಾಣಿ ಕರ್ಮಾಣಿ ಮದರ್ಥಂ ಶನಕೈ ಸ್ಮರನ್ ಮೈ ಅರ್ಪಿತ ಮನೋಚಿತ್ತ ಮದ್ಧರ್ಮಾತ್ಮ ಮನೋರಥಿ. ಏನು ವೈಷ್ಣವ ಧರ್ಮ ಅಂತೇಳಿದರೆ, ಯಾವಾಗಲೂ ಕೂಡ ಭಗವಂತನಲ್ಲಿಯೇ ಮನಸ್ಸಿರಬೇಕು. ನಿತ್ತಾಗ, ಕೂತಾಗ, ಎದ್ದಾಗ, ಮಲಗಿದಾಗ, ಉಣ್ಣುವಾಗ, ಮಗುವನ್ನು ಲಾಲಿಸುವಾಗ, ಮಲಗಿಸುವಾಗ, ಸದಾಕಾಲ ಭಗವಂತನ ಚಿಂತನೆಯನ್ನು ಮಾಡಬೇಕಂತೆ. ನಮಗೆಲ್ಲ ಒಂದು ಪ್ರಶ್ನೆ ಬರ್ತದೆ, ದೇವರು ಯಾಕೆ ಅವತಾರವನ್ನು ಮಾಡಬೇಕು ಅಂತ. ಸಾಧಾರಣವಾಗಿ ನಮ್ಮ ಉತ್ತರ ಏನು? ದುಷ್ಟ ಸಂಹಾರಕ್ಕೆ ಅಂತ. ದುಷ್ಟ ಸಂಹಾರಕ್ಕೆ ಭಗವಂತ ಅವತಾರ ಮಾಡಲೇಬೇಕು ಅಂತಿಲ್ಲ. ಯಾಕೆ? ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ. ಭಗವಂತ ಇಚ್ಛೆ ಮಾಡಿ ಸಾಕು ಸೃಷ್ಟಿ ಆಗ್ತದೆ. ಸಂಕಲ್ಪ ಮಾಡಿ ಸಾಕು. ಅರ್ಜುನ ಹೇಳಿದಾನಲ್ಲ, ಮಯೈವ ನಿಹಿತಾಹ ಪೂರ್ವಂ, ನಾನು ಕೊಂದಾಗಿ ಸಂಕಲ್ಪ ಮಾಡಿ ಆಗಿದೆ, ನಾನು ನನ್ನ ಸಂಕಲ್ಪ ಸತ್ಯ ಯಾವತ್ತು ಕೂಡ. ಹಾಗಾಗಿ ಭಗವಂತ ಸಂಕಲ್ಪ ಮಾಡಿದರೂ ಕೂಡ ದುಷ್ಟವಧೆ ಆಗ್ತದೆ. ಯಾಕೆ ಭಗವಂತ ಅವತಾರ ಮಾಡ್ತಾ? ಒಂದು ಮರ್ತ್ಯಾವತಾರತ್ಯ ಮರ್ತ್ಯ ಶಿಕ್ಷಣ, ಆದರೆ ಅದಕ್ಕಿಂತಲೂ ಮುಖ್ಯವಾಗಿರತಕ್ಕಂಥ ಇದೆ, ನಾವು ಶುದ್ಧ ವೈಷ್ಣವ ಧರ್ಮಾಚರಣೆ ಮಾಡಬೇಕು ಅಂತ ಹೇಳ್ತೇವೆ.
ಹೇಳಬೇಕಾದ್ರೆ ಹೇಳ್ತಾರೆ, ಸದಾ ಕುರಿಯ ಸರ್ವಾಣಿ ಕರ್ಮಾಣಿ ಮದರ್ಥಂ ಶನಕೈ ಸ್ಮರಂ, ಮಯ್ಯರ್ಪಿತ ಮನೋಬುದ್ಧಿ, ಎಲ್ಲವೂ ಭಗವದರ್ಪಿತವಾಗಬೇಕು ಅಂತ. ದೇವರನ್ನು ನಾವು ಹೇಗೆ ಚಿಂತನೆ ಮಾಡುವುದು, ಮಲಗಿದಾಗ, ಹೇಳುವಾಗ, ಉಣ್ಣುವಾಗ? ಅದಕ್ಕೆ ಕೃಷ್ಣಾವತಾರ, ರಾಮಾವತಾರ, ಕೃಷ್ಣನ ಕಥೆ, ಕೃಷ್ಣನ ಲೀಲೆಗಳು, ರಾಮನ ಲೀಲೆಗಳು, ಇದನ್ನೆಲ್ಲ ನಾವು ನೆನೆಸಿಕೊಂಡು ಆ ಚಿಂತನೆಯನ್ನು ಮಾಡ್ತಾ ಕೆಲಸವನ್ನು ಮಾಡಬೇಕಂತೆ. ಆವಾಗ ನಾವು ವಿವಶರಾಗ್ತೇವೆ ಅಂತ ಅರ್ಥ. ವಿವಶ ಅಂದರೆ ಪ್ರಥಮ ಸ್ಕಂದದಲ್ಲಿ ಹೇಳಿದ್ದಾರೆ, ಮನಸ್ಸಿನಿಂದ ಕಾಯದಿಂದ ವಾಕ್ ದೇಹ ಇದು ಮನಸ್ಸು ಇದು ಬಾಯಿ ವಾಚಿಕವಾಗಿ ಕಾಯಿಕವಾಗಿ ಮತ್ತು ಅಭ್ಯಾಸವಾಗಿ ಮಾನಸಿಕವಾಗಿ ಅಭ್ಯಾಸವಾದ ಮೇಲೆ ಭಗವನ್ಮಯ ಎಲ್ಲರಲ್ಲೂ ಭಗವಂತನನ್ನು ಕಾಣತಕ್ಕಂಥ ಬುದ್ಧಿ ಬರ್ತದಲ್ವ, ಅದು ವಿವಶ. ಆ ವಿವಶಾವಸ್ಥೆಯನ್ನು ನಾವು ತಲುಪಬೇಕು. ಅದಕ್ಕಿಂತಹ ಭಗವದ್ ಅವತಾರಗಳನ್ನೆಲ್ಲ ನಾವು ಚಿಂತನೆ ಮಾಡಬೇಕು. ಅದಕ್ಕೆ ಭಗವಂತ ಅವತಾರ ಮಾಡ್ತಾನೆ ಅಂತ. ಆವಾಗ ಸದಾಕಾಲ ಎಚ್ಚರ ಇದ್ದಷ್ಟೂ ಸಮಯ ನಾವು ಭಗವಂತನ ಚಿಂತನೆ ಮಾಡ್ತಿದ್ದೇವಂತಾದರೆ ಸ್ವಪ್ನದಲ್ಲಿಯೂ ಅದೇ ವಾಸನ, ಅದರಿಂದಾಗಿ ಭಗವಂತನ ಚಿಂತನೆಯದ್ದೇ ಸ್ವಪ್ನ ಬೀಳ್ತದೆ. ಸಾಯುವಾಗ ಅದೇ ಯೋಚನೆ, ಅದರಿಂದಾಗಿ ಆವಾಗ ಶುಚಿ ನಾಂ ಶ್ರೀಮತಾಂಗೇಹ ಯೋಗ ಭ್ರಷ್ಟ ವಿಜಯ, ಒಳ್ಳೆ ಸಂಸ್ಕಾರವಂತಾಗಿ ಹುಡ್ತೇವೆ ನಾವು, ಮತ್ತೆ ಭಗವಂತನ ಚಿಂತನೆ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಶುದ್ಧ ವೈಷ್ಣವ ಧರ್ಮಾಚರಣೆಯನ್ನು ಮಾಡಬೇಕು. ಕುರಿಯಾತ್ ಸರ್ವಾಣಿ ಕರ್ಮಾಣಿ ಮದರ್ಥಂ ಶನಕೈ ಸ್ಮರನ್ ಮಯ್ಯರ್ಪಿತ ಮನೋಚಿತ್ತ ಮದ್ಧನ್ಮಾತ್ಮ ಮನೋರಥಿ ದೇಶಾನ್ ಪುಣ್ಯಾನ್ ಸಂಶಯೇತ ಮದ್ಭಕ್ತಿ ಸಾಧುಭೀಷಿತಾಂ ದೇವಾಸುರ ಮನುಷ್ಯೇಷು ಮದ್ಭಕ್ತ ಚರಿತಾನಿ ಚ. ನಾವು ಯಾವ ದೇಶದಲ್ಲಿ ವಾಸ ಮಾಡಬೇಕು, ಎಲ್ಲಿ ಸದಾಕಾಲ ವಿಷ್ಣುವಿನ ಸರ್ವಾತ್ಮಕ ಚಿಂತನೆ ನಡೀತಾ ಇರ್ತದೋ, ಯಾವ ಸ್ಥಳದಲ್ಲಿ ವಿಷ್ಣು ಭಕ್ತರ ಚಿಂತನೆ ಆಗ್ತಿರ್ತದೋ, ಯಾವ ಸ್ಥಳದಲ್ಲಿ ಹರಿಪೂಜೆಗಳಾಗ್ತಿರ್ತದೋ ಅಂತಹ ಸ್ಥಳದಲ್ಲಿ ವಾಸ ಮಾಡಬೇಕಂತೆ. ಯಾವ ಸ್ಥಳದಲ್ಲಿ ಹರಿದ್ವೇಷ ಇರ್ತದೋ, ವಿಷ್ಣು ದ್ವೇಷ ಇರ್ತಾರೋ, ಆ ಸ್ಥಳ ತ್ಯಾಗ ಮಾಡಬೇಕಂತೆ. ಎಷ್ಟೇ ನಮಗೆ ಅಯ್ಯೋ ನಾನು 1 ಕೋಟಿ ಕೊಟ್ಟು ಮನೆ ತಗೊಂಡಿದ್ದೇನೆ, ಸುತ್ತ ಇರುವರಲ್ಲಿ ವಿಷ್ಣು ದ್ವೇಷಗಳು ಅಂತ ಹೇಳಿದರೆ ಇನ್ನು ಸಾಧನೆ ಏನಾಗುವುದಿಲ್ಲ. ಕೋಟಿ ಕೊಟ್ಟ ಮನೆಯಲ್ಲಿ ಇರಬೇಕಷ್ಟೇ ಹೊರತಾಗಿ ಸಾಧನೆ ಏನಾಗುವುದಿಲ್ಲ. ಅದೇ ಇಲ್ಲಿ ಭಾಗವತಾಶ್ರಮ ಪಕ್ಕದಲ್ಲಿಯೋ, ಗಿರಿನಗರ ಮಟ್ಟದಲ್ಲಿಯೋ, ವಿದ್ಯಾಭ್ಯಾಸ ಪಕ್ಕದ ಮನೆ ಮಾಡಿದರೆ ನಿತ್ಯ ನಿರಂತರ ಹರಿಕಥಾ ಶ್ರವಣ ಮಾಡಲಿಕ್ಕೆ ಅನುಕೂಲವಾಗ್ತದೆ. ಅದು ನಿಜವಾಗಿ ವೈಷ್ಣವ ಧರ್ಮಾಚರಣೆ ಪೂರಕವಾಗಿರ್ತದೆ. ಹಾಗಾಗಿ ದೇಶಾನ್ ಪುಣ್ಯಾನ್ ಸಂಶಯೇತ ಮದ್ಭಕ್ತೈ ಸಾಧುಭಿಷ್ಯತಾಂ, ಯಾರು ಭಗವತ್ ಭಕ್ತರು ಸಾಧು ಸಜ್ಜನರು ಇದ್ದಾರೋ ಅಂತಹ ಸ್ಥಳದಲ್ಲಿ ನಾವು ಹೋಗಿರಬೇಕಂತೆ, ವಾಸ ಮಾಡಬೇಕಂತೆ. ಹಾಗಾಗಿ ನಮಗೆ ಸದಾಕಾಲ ಆಗುವುದಿಲ್ಲ, ಕನಿಷ್ಠ ಅಧಿಕ ಮಾಸದ 10 ದಿವಸ ವಾಸ ಮಾಡಿ ಅಂತ ಶ್ರೀಗಳವರು ನಿಮಗೆ ಇಲ್ಲಿ ಭಾಗವತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದ್ದರಿಂದ ಈ ವ್ಯವಸ್ಥೆಯಿಂದಾಗಿ ನೀವು ಎಷ್ಟೋ, ನಿಮಗೆ ಗೊತ್ತಿಲ್ಲದೇನೆ ನಿಮ್ಮೊಳಗಿರತಕ್ಕಂಥ ಎಷ್ಟೋ ಪಾಪಗಳು ಪರಿಹಾರವಾಗಿರ್ತದೆ. ಒಂದು ಗುರುಗಳ ಸನ್ನಿಧಾನದಲ್ಲಿ ಕೂತದ್ದು, ಇನ್ನೊಂದು ಅವರ ಪಕ್ಕದಲ್ಲಿ ಕೂತುಕೊಂಡು ಹರಿಕಥ ಇದು ಭಗವತ್ ಮಹಿಮೆ ಶ್ರವಣ ಮಾಡತಕ್ಕಂಥದ್ದು, ಇದೆಲ್ಲ ನಮ್ಮ ಆತ್ಮೋನ್ನತಿಗೆ ಸಾಧನವಾಗಿರತಕ್ಕಂಥದ್ದು, ಅದು ವೈಷ್ಣವ ಧರ್ಮದಲ್ಲಿ ಸೇರ್ತದೆ ಅಂತ ಹೇಳ್ತಾ ಹೀಗೆ ಹೇಳ್ತಾ, ಪೃಥಕ್ ಸತ್ಯೇನ ವಾ ಮಕ್ಯಂ ಮಮ ಯಾತ್ರಾ ಮಹೋತ್ಸವಂ ಕಾರಯೇತ್ ನಿತ್ಯ ಗೀತಾದ್ಯೈ ಮಹಾರಾಜ ವಿಭೂತಿಭಿ. ಇನ್ನು ಅಷ್ಟೇ ಅಲ್ಲ ನೋಡಿ, ನಮ್ಮಲ್ಲೆಲ್ಲ ರಥೋತ್ಸವ ಅಂತ ನಡೆಸ್ತೇವೆ ನಾವು, ಉತ್ಸವ ಅಂತ, ರಂಗಪೂಜೆ, ಬ್ರಹ್ಮೋತ್ಸವ, ರಥೋತ್ಸವ, ಏನಾದರೂ ಒಂದು ಕಾರ್ಯಕ್ರಮ ಇದ್ದರೆ ಅದು ಸಹ ಒಂದು ಉತ್ಸವ, ದೊಡ್ಡ ಉತ್ಸವ. ಯಾಕೆ ಉತ್ಸವ ನಡೆಸುವುದು, ತಾತ್ಪರ್ಯ ಏನು ಹೇಳಿದರೆ, ಆ ಉತ್ಸವದಿಂದ ಭಗವಂತ ಅತ್ಯಂತ ಸಂಪ್ರೀತನಾಗ್ತಾನಂತೆ, ಬಹಳ ಪ್ರೀತನಾಗ್ತಾನೆ. ಅದರ ಉದ್ದೇಶ ಉತ್ಸವ ಅಂತ ಹೇಳ್ತಾರೆ. ಪೃಥಕ್ ಸತ್ರೇಣ ವಾ ಮಕ್ಯಂ ಮಮ ಯಾತ್ರಾ ಮಹೋತ್ಸವಂ, ಭಗವಂತನ ಮಾತು, ತಾನು ಒಬ್ಬನೇ ಆಗಲಿ ಉತ್ಸವ ನಡೆಸಬೇಕಂತೆ. ಅದಕ್ಕೆ ತಾನು ಒಬ್ಬನೇ ನಡೆಸುವ ಉತ್ಸವ ಯಾವುದು ಅಂತ ಹೇಳಿದರೆ, ದಿವಸ ಪೂಜೆ ಆದಮೇಲೆ ಛತ್ರಂ ಸಮರ್ಪಯಾಮಿ, ಚಾಮರಂ ಸಮರ್ಪಯಾಮಿ, ವ್ಯಜನಂ ಸಮರ್ಪಯಾಮಿ, ಪಾದುಕ ಸಮರ್ಪಯಾಮಿ, ನೃತ್ಯಂ ಸಮರ್ಪಯಾಮಿ, ಗೀತಂ ಸಮರ್ಪಯಾಮಿ, ವಾದಿತ್ರಾಣ ಸಮರ್ಪಯಾಮಿ, ಸಮಸ್ತ ರಾಜೋಪಚಾರ ಸಮರ್ಪಯಾಮಿ ಅಂತ ಹೇಳ್ತೇವೆ. ಅದು ಒಬ್ಬನೇ ಮಾಡತಕ್ಕಂತಹ ಭಗವಂತನ ಉತ್ಸವ ಅಂತೆ ಅದು, ಅಥವಾ 10 ಜನರು ಸೇರಿಕೊಂಡು ಮಾಡತಕ್ಕಂಥ ಉತ್ಸವ ರಥೋತ್ಸವ. ಅದು ನನಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥ ಕರ್ಮ. ಯಾಕೆಂದರೆ ಅಲ್ಲಿ ದೇಹವು ಕೂಡ ಭಗವಂತನ ಸೇವೆ ಮಾಡ್ತಿರ್ತದೆ. ಬಾಯಿಯಿಂದ ಭಗವಂತನ ಸ್ತೋತ್ರ ಮಾಡ್ತಾ ಇರ್ತೇವೆ, ಕಿವಿಯಲ್ಲಿ ಎಲ್ಲ 10 ಜನ ಭಗವಂತ ಗೋವಿಂದ 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 ಅಂತ ಹೇಳ್ತಿರ್ತೇವೆ, ಭಗವಂತನ ನಾಮಸ್ಮರಣೆಯನ್ನು ಕೇಳ್ತಾ ಇರ್ತೇವೆ, ಕೀರ್ತನೆಯನ್ನು ಕೇಳ್ತಾ ಇರ್ತೇವೆ. ಹೀಗೆ
ಆ ಉತ್ಸವ ಎಂಬತಕ್ಕಂಥದ್ದು ನಿತ್ಯ ನಿರಂತರವಾಗಿ ಭಗವಂತನ ಚಿಂತನೆಗೆ ಪ್ರೇರಕವಾಗಿರ್ತದಂತೆ. ಆದ್ದರಿಂದ ಕಾರಯೇನ್ ನೃತ್ಯ ಗೀತಾದ್ಯೈಹಿ ಮಹಾರಾಜ ವಿಭೂತಿಭಿಹಿ ಅಂತ ರಾಜೋಪಚಾರಗಳನ್ನು ಅರ್ಪಣೆ ಮಾಡಬೇಕು. ನಿರ್ಮಲ ಅಂತಃಕರಣನಾಗಿದ್ದುಕೊಂಡು ಎಲ್ಲ ಜೀವಿಗಳ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಎಂಬಂತಹ ಭಗವಂತ ನಿರ್ಲೇಪನಾಗಿ ಯಾವುದನ್ನೇ ಅಂಟಿಸಿಕೊಳ್ಳದೇನೆ ಎಲ್ಲರ ಒಳಗೂ ಇದ್ದಾನೆ ಎಲ್ಲರ ಹೊರಗೂ ಇದ್ದಾನೆ ಎಂಬತಕ್ಕಂತಹ ಚಿಂತನೆಯನ್ನು ಮಾಡಬೇಕಂತೆ. ಹೀಗೆ ಅಷ್ಟೇ ಅಲ್ಲ, ಬ್ರಾಹ್ಮಣೇ ಪುಲ್ಕಸೆ ಸ್ತೇನೆ ಬ್ರಹ್ಮಣ್ಯರ್ಕೆ ಸ್ಫುಲಿಂಗಕೆ ಅಕ್ರೂರೇ ಕ್ರೂರಕೇ ಚೈವ ಸಮಗ್ರ ಪಂಡಿತೋಮತಃ. ಎಲ್ಲರನ್ನೂ ಒಂದೇ ಕಾಣಬೇಕು ಅಂತ ಅರ್ಥ ಅಲ್ಲ. ಕೆಲವರು ಹೇಳ್ತಾರೆ ಭಗವದ್ಗೀತೆಯಲ್ಲಿ ಬರೋದಕ್ಕೆ ಇದೇ ಥರ ಬರ್ತದೆ, ನಾಯಿಯನ್ನು ಬ್ರಾಹ್ಮಣನನ್ನು ಶ್ವಪಚನನ್ನು ಎಲ್ಲರೂ ಒಂದೇ ಥರ ಕಾಣಬೇಕು ಅಂತ. ಹಾಗಲ್ಲ, ನಾಯಿಯ ಒಳಗೆ ಬ್ರಾಹ್ಮಣನ ಒಳಗೆ ಚಂಡಾಲನ ಒಳಗೆ ಬ್ರಹ್ಮನ ಒಳಗೆ ಸೂರ್ಯನ ಒಳಗೆ ಅಗ್ನಿಯ ಒಳಗೆ ಹೀಗೆ ಬೇರೆ 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 ವಸ್ತುವಿನ ಒಳಗೆ ಇರತಕ್ಕಂತಹ ಭಗವಂತ ಒಬ್ಬನೇ ತಿಳ್ಕೊಳ್ಬೇಕಂತೆ. ಈ ಜಯ ವಿಜಯನಿಗೆ ಶಾಪ ಬಂದದ್ದು ಹೇಗೆ? ಸನತ್ಕುಮಾರರ ಆ ಸನಕರ ಒಳಗಿರತಕ್ಕಂತಹ ಭಗವಂತ ಭಗವಂತನ ನೋಡಲಿಕ್ಕೆ ಹೋಗು ಅಂತ ಪ್ರೇರಣೆ ಮಾಡಿರ್ತಾನೆ. ತನ್ನ ಒಳಗಿರತಕ್ಕಂಥ ಭಗವಂತ ತಡಿ ಅಂತ ಪ್ರೇರಣೆ ಮಾಡ್ತಿಕೊಂಡ್ಬಿಟ್ಟಿದ್ದಾನೆ ಅವನು. ಆದರೆ ತನ್ನ ಅವನ ಒಳಗಿರತಕ್ಕಂಥ ಭಗವಂತ ಹೋಗು ಅಂತ ಪ್ರೇರಣೆ ಮಾಡಿದಾಗ ಇವನ ಒಳಗಿರತಕ್ಕಂಥ ಭಗವಂತನು ಬಿಡು ಅಂತ ಪ್ರೇರಣೆ ಮಾಡಿದ ಹಾಗೆ ತಿಳ್ಕೊಬೇಕಿತ್ತು ಅವನು. ಅವನು ಅಸತ್ ಉಪಾಸನೆ ಮಾಡಿದ ಭಗವಂತ ರೂಪಗಳಲ್ಲಿ, ಅಲ್ಲಿಯ ರೂಪ ಇಲ್ಲಿಯ ರೂಪ ಬೇರೆ ಬೇರೆ ಮಾಡಿಬಿಟ್ಟವನು. ಅದರ ಫಲವಾಗಿ ಅವನಿಗೆ ಆ ದೈತ್ಯ ರೂಪ ಎಂಬತಕ್ಕಂಥದ್ದು ಪ್ರಾಪ್ತಿಯಾಯಿತು ಅಂತ. ಹಾಗಾಗಿ ಎಲ್ಲರ ಒಳಗಿರತಕ್ಕಂತಹ ಭಗವಂತ ಒಬ್ಬನೇ, ಅವರವರ ಕರ್ಮಕ್ಕೆ ಅನುಗುಣವಾಗಿ ಆ ಕರ್ಮವನ್ನು ಮಾಡಿಸ್ತಾ ಇರ್ತಾನೆ ಭಗವಂತ. ಕಳ್ಳ ಅವನ ಕರ್ಮ ಕೆಟ್ಟ ಕರ್ಮದ ಫಲ ಅನುಭವಿಸಬೇಕು ಮುಂದೆ ಮಾಡಿ ಅದಕ್ಕೆ ಭಗವಂತ ಅವನಿಂದ ಕಳ್ಳತನ ಮಾಡಿಸ್ತಾನೆ ಅವನ ಸ್ವಭಾವಕ್ಕೆ ಅನುಗುಣವಾಗಿ. ಆದರೆ ಒಳಗೆ ಭಗವಂತನೇ ಇದ್ದ, ನನ್ನೊಳಗಿರತಕ್ಕಂಥ ಭಗವಂತನೇ ಆ ಕೆಲಸವನ್ನು ಮಾಡಿಸ್ತಕ್ಕಂಥವನು ತಿಳ್ಕೊಳ್ಬೇಕಂತೆ. ಹೀಗೆ ತಿಳ್ಕೊಂಡಾಗ ಎಲ್ಲರ ಒಳಗಿರತಕ್ಕಂಥ ಭಗವಂತ ಅವನು ಒಬ್ಬನೇ ಅಂತ ತಿಳ್ಕೊಂಡಾಗ ಅವನಿಗೆ ಆ ಸಂಸಾರದಿಂದ ಅವನಿಗೆ ಮುಕ್ತಿ ಎಂಬತಕ್ಕಂಥದ್ದು ಪ್ರಾಪ್ತಿಯಾಗ. ಹೀಗೆ ನಾನಾ ವಿಧವಾಗಿರತಕ್ಕಂತಹ ವೈಷ್ಣವ ದೀಕ್ಷೆಯನ್ನು ವೈಷ್ಣವ ಸ್ಮರಣೆಯನ್ನು ಧರ್ಮವನ್ನು ಕೂಡ ಭಗವಂತ ಉಪದೇಶ ಮಾಡಿದ್ದಾನೆ. ಆಮೇಲೆ ಮುಂದೆ ಒಂದು ಹೇಳ್ತಾನೆ ಭಗವಂತ ಅಂತೇಳಿದರೆ, ಈ ಯೋಗ ಯೋಗಿ ಇರ್ತಾನೆ, ಅವನು ಸಾಧನೆ ಮಾಡಿದರೆ ಕೆಲವೊಂದು ಸ್ವಲ್ಪ ಬಾಕಿ ಇರ್ತದೆ, ಅವನು ಬಾಕಿ ಇದ್ದಂತಹ ಸಾಧನೆ ಮಾಡಲಿಕ್ಕೆ ಬರ್ತಾನೆ. ಅವನು ಬಂದಾಗ ಅವನಿಗೆ ಕೆಲವೊಂದು ವಿಘ್ನಗಳು ಬರ್ತದಂತೆ, ಸಂಸಾರಾವಸ್ಥೆಯಲ್ಲಿ ಕೆಲವೊಂದು ವಿಘ್ನಗಳು ಬರ್ತದಂತೆ. ಅವನು ನಿಜವಾಗಲೂ ಜನ್ಮಾಂತರದಲ್ಲಿ ಒಳ್ಳೆಯ ಜ್ಞಾನ ಸಂಪಾದನೆ ಮಾಡಿರ್ತದೆ, ಇನ್ನೂ ಸ್ವಲ್ಪ ಬಾಕಿ ಇರ್ತದೆ, ಹೆಂಡತಿ ಮಕ್ಕಳು ಹೀಗೆಲ್ಲ ಅವನಿಗೆ ವಿಘ್ನಗಳು ಬರ್ತದೆ. ಅಂತಹ ವಿಘ್ನಗಳನ್ನು ತಪಸ್ಸಿನಿಂದ ಅಥವಾ ರೋಗಾದಿಗಳು ಬಂದಾಗ ಅದನ್ನು ಕೂಡ ಭಗವಂತನಲ್ಲಿ ಸದಾಕಾಲ ಧ್ಯಾನ ಮಾಡುವುದರಿಂದ ಎಲ್ಲ ವಿಧವಾಗಿ ಭಗವಂತನನ್ನೇ ನೆನೆಸುವುದರಿಂದ ಅಂತಹ ವಿಘ್ನಗಳನ್ನು ಪರಿಹಾರ ಮಾಡಿಕೊಳ್ಬೇಕಂತೆ. ಅವನು ಮಾಡಿಕೊಂಡು ಯೋಗಕ್ಕೆ ಅವನು ಅಣಿಯಾಗಬೇಕು ಅಂತ ಹೀಗೆ ಭಗವಂತ ಅವನು ಹೇಳ್ತಾನೆ. ಆಮೇಲೆ ಇಷ್ಟೆಲ್ಲ ಆಗಿ ಉದ್ಧವನಿಗೆ ಹೇಳ್ತಾನೆ, ಉದ್ಧವ ಯಯೇತತ್ ಕೊನೆಯ ಭಗವಂತನ ಮಾತು, ಸುವಿವಿಕ್ತಂ ತವ ಪ್ರಶ್ನಂ ಮಯೋಕ್ತಮಭಿಧಾರಯಂ ಸನಾತನಂ ಬ್ರಹ್ಮಗುಖ್ಯಂ ಪರಂ ಬ್ರಹ್ಮಾದಿ ಗಚ್ಚತಿ. ನೀನು ಬಹಳ ಬುದ್ಧಿಪೂರ್ವಕವಾಗಿ ತುಂಬ ಪ್ರಶ್ನೆ ಮಾಡಿದ್ದಿ, ಬಹಳ ಜಿಜ್ಞಾಸವಾಗಿ, ಅಂದರೆ ಮೋಕ್ಷಕ್ಕೆ ಹೋಗುವವರಿಗೆ ಬೇಕಾದಂಥ ಪ್ರಶ್ನೆಗಳಿವೆ, ಅದನ್ನು ನೀನು ಮಾಡಿದ್ದಿ. ಅದಕ್ಕೆ ನಾನು ಏನಂತೇಳಿದರೆ ಕೊಟ್ಟಿರತಕ್ಕಂಥ ಉತ್ತರ ಏನಿದೆ, ಸನಾತನವಾದ ವೇದದ ರಹಸ್ಯ, ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಅಥವಾ ವಿಪರೀತಗಳಿಲ್ಲ, ವೇದದ ರಹಸ್ಯವನ್ನು ನಾನು ನಿನಗೆ ಈ ರೀತಿಯಾಗಿ ಹೇಳಿದ್ದೇನೆ. ಆದ್ದರಿಂದ ಯಾರು ಇಂಥ ನಾನು ಮಾಡಿದ ಈ ತತ್ವವನ್ನು ಸರಿಯಾಗಿ ತಿಳ್ಕೊಂಡು ಉಪಾಸನೆ ಮಾಡುವವನಿಗೆ ಬ್ರಹ್ಮನ ಅಪರೋಕ್ಷ ಎಂಬತಕ್ಕಂಥದ್ದು ಆಗ್ತದೆ, ಪರಬ್ರಹ್ಮನ ಅಪರೋಕ್ಷ ಜ್ಞಾನಿಯಾಗ್ತಾನೆ, ಬ್ರಹ್ಮನನ್ನು ಪ್ರತ್ಯಕ್ಷವಾಗಿ ಅವನು ಕಂಡುಕೊಳ್ತಾನೆ ಅಂತ ಹೇಳ್ತಾರೆ. ಈ ಶಾಸ್ತ್ರ ಏನಿದೆ, ಉದ್ಧವನಿಗೆ ನಾನು ಉಪದೇಶ ಮಾಡಿದಂಥ ಈ ಶಾಸ್ತ್ರ, ಅದು ಮೋಕ್ಷಕ್ಕೆ ಉಪಯುಕ್ತವಾಗಿರತಕ್ಕಂತಹ ಶಾಸ್ತ್ರ. ಯಾರು
ಪರಮ ವಿಷ್ಣು ಭಕ್ತರಾಗಿದ್ದಾರೋ ಅವರಿಗೆ ಈ ಶಾಸ್ತ್ರವನ್ನು ಯಾರು ಉಪದೇಶ ಮಾಡ್ತಾರೋ ಅಂತಹ ಉಪದೇಶ ಮಾಡಿದವನಿಗೂ ಕೂಡ ನಾನು ಸಾಯುಜ್ಯ ಎಂಬತಕ್ಕಂತಹ ಮೋಕ್ಷವನ್ನು ಕೊಡ್ತೇನೆ. ಯಾರು ಈ ತತ್ವವನ್ನು ಅಧ್ಯಯನ ಮಾಡ್ತಾರೋ ಕೇಳ್ತಾರೋ ಅವರು ದಿನೇ ದಿನೇ ಶುದ್ಧರಾಗ್ತಾ ಶುದ್ಧರಾಗ್ತಾ ಲಿಂಗದೇಹದ ಅಭಿಮಾನವನ್ನು ಬಿಟ್ಟು ಲಿಂಗದೇಹವನ್ನು ಭಂಗರಾಗಿ ನನ್ನಲ್ಲಿ ಬರ್ತಾರೆ, ಅವರು ಅವರಿಗೆ ಮೋಕ್ಷ ಪ್ರಾಪ್ತಿ ಎಂಬತಕ್ಕಂಥದ್ದಾಗ್ತದೆ. ಯಾರು ಈ ವಿಷಯವನ್ನು ಶ್ರದ್ಧೆಯಿಂದ ಕೇಳ್ತಾರೋ ಅವರಿಗೆ ಕರ್ಮ ಬಂಧ ಎಂಬತಕ್ಕಂಥ ಇಲ್ಲದೇನೆ ಅವರು ಈ ಸಂಸಾರದಿಂದ ಪಾರಾಗ್ತಾರವರು. ಆದ್ದರಿಂದ ಈ ಶಾಸ್ತ್ರವನ್ನು ಎಂಥವರಿಗೆ ಕೊಡಬೇಕು ಅಂತ ಹೇಳಿದ್ರೆ ಯಾರು ಯೋಗ್ಯರೋ ಅವರಿಗೆ ಮಾತ್ರ ಕೊಡಬೇಕು ಅಂತ ಹೇಳ್ತಾನೆ ಕೃಷ್ಣ. ಏತತ್ವಯ ದಾಂಬಿಕಾಯ ನಾಸ್ತಿಕಾಯ ಶಟಾಯ ಚ ಅಶುಶ್ರೂಷೋ ಅಭಕ್ತಾಯ ದುರ್ವಿನೀತಾಯ ದೀಯತಾಂ. ಯಾವ ದಾಂಬಿಕರಿಗೆ ನಾಸ್ತಿಕರಿಗೆ ವಂಚಕರಿಗೆ ಕೇಳಲಿಕ್ಕೆ ಮನಸ್ಸಿಲ್ಲದವರಿಗೆ ಭಕ್ತಿ ಇಲ್ಲದವರಿಗೆ ವಿನಯ ಇಲ್ಲದವರಿಗೆ ಈ ಶಾಸ್ತ್ರವನ್ನು ಕೊಡಬಾರದು. ಯಾರು ಸಕಲ ದೋಷ ರಹಿತನಾಗಿರತಕ್ಕಂತಹ ಭಗವಂತನಲ್ಲಿಯೇ ಆಸಕ್ತನಾಗಿರತಕ್ಕಂತಹ ಸಜ್ಜನ ಶುಚಿಯಾಗಿರತಕ್ಕಂಥ ಅವನಿಗೆ ಈ ತತ್ವವನ್ನು ಉಪದೇಶ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಸಾಧವೇ ಶುಚಯೇ ಬ್ರೂಯಾತ್ ಭಕ್ತಿ ಶಾ ಶೂದ್ರ ಯೋಷಿತಾಂ. ನಿರ್ಮಲವಾದ ಭಕ್ತಿಯುಳ್ಳಂತಹ ಶೂದ್ರರಿಗೂ ಈ ತತ್ವವನ್ನು ಉಪದೇಶ ಮಾಡು. ನಿರ್ಮಲವಾದ ಭಕ್ತಿಯುಳ್ಳ ಹೆಂಗಸರಿಗೂ ಕೂಡ ಈ ತತ್ವ ಉಪದೇಶ, ಯಾಕೆಂದರೆ ಅವರೂ ಕೂಡ ಮೋಕ್ಷ ಯೋಗ್ಯರು. ಅವರು ಮೋಕ್ಷಯೋಗ್ಯರಲ್ಲ ಅಂತ ಕೃಷ್ಣ ಎಲ್ಲೂ ಹೇಳಿಲ್ಲ, ಗೀತೆಯಲ್ಲಿ ಎಲ್ಲೂ ಹೇಳಿಲ್ಲ, ಉದ್ಯೋಗೀತೆಯಲ್ಲಿ ಹೇಳಿಲ್ಲ. ಅವರು ಕೂಡ ಮೋಕ್ಷಯೋಗ್ಯರೇ. ಪರಿಶುದ್ಧರಾದ ಭಕ್ತಿಯುಳ್ಳಂಥ ಶ್ರೀಯರಿಗೂ ಶೂದ್ರರಿಗೂ ಉಳಿದವರಿಗೂ ಕೂಡ ಪರಿಶುದ್ಧರಿಗೆ ಇದನ್ನು ಉಪದೇಶ ಮಾಡು ಅಂತ ಕೃಷ್ಣ ಹೇಳ್ತಾನೆ. ಜ್ಞಾನೇ ಕರ್ಮಣಿ ಯೋಗೇ ಚ ವಾರ್ತಾಯ ದಂಡಧಾರಣೆ ಯಾವಾನರ್ಥೋ ನೃಣಾಂ ತಾತ ತಾವಾನ್ ಮೋಹ ಚತುರ್ವಿಧ. ಯಾವನಿಗೆ ಜ್ಞಾನಶಾಸ್ತ್ರ ಕರ್ಮಶಾಸ್ತ್ರ ಯೋಗಶಾಸ್ತ್ರ ವಾಣಿಜ್ಯ ಶಾಸ್ತ್ರ ದಂಡನೀತಿಗಳು ಇದೆಲ್ಲ ತಿಳಿಯಬೇಕೆಂಬತಕ್ಕಂತಹ ಬಯಕೆ ಯಾವನಿಗಿದೆಯೋ ಅವನಿಗೆ ಈಶ ಲಕ್ಷ್ಮಿ ಜೀವ ಜಡ ಇವರ ಈ ನಾಲ್ಕು ತತ್ವಗಳು ತಿಳ್ಕೊಳ್ಬೇಕೆಂಬತಕ್ಕಂತಹ ಮೋಹ ಇದ್ದೇ ಇರ್ತದಂತೆ. ಈಶ ಯಾರು, ಜಡ ಯಾರು, ಈಶ ಜಡನಿಗೆ ಏನು ವಿಧ ಬೇರೆ ಇದೆ, ಜೀವ ಬ್ರಹ್ಮನಿಗೆ ಏನು ಬೇರೆ ಇದೆ, ಇದೆಲ್ಲ ತಿಳ್ಕೊಳ್ಳೋವನಿಗೆ ಬುದ್ಧಿ ಇದ್ದೇ ಇರ್ತದೆ. ಹಾಗಾಗಿ ಅಂಥ ಲೌಕಿಕವಾಗಿ ಜ್ಞಾನ ಸಂಪಾದನೆ ಮಾಡಿದವನಿಗೂ ಕೂಡ ಇದಕ್ಕೆ ಯೋಗ್ಯನಾಗ್ತಾನವನು ಅಂತ ಈ ರೀತಿಯಾಗಿ ಭಗವಂತ ಬಹಳ ಸುಂದರವಾಗಿ ಹೇಳ್ತಾನೆ. ಆಮೇಲೆ ಉದ್ಧವನಿಗೆ ಕಣ್ಣು ತುಂಬಿ ಬರ್ತದೆ, ನಾನೊಂದು ಎಂತಹ ಯೋಗ್ಯನಾಗಿ ಇದರ ಹಿಂದೆ ಒಮ್ಮೆ ಉಪದೇಶ ಮಾಡಿರ್ತಾನೆ ಭಗವಂತ. ಆಗ ಅವನು ಬದರಿಗೆ ಹೋಗಿರ್ತಾನೆ, ಹೋಗಿ ಅಲ್ಲಿ ಹೋಗಬೇಕಾದ್ರೆ ಆ ಮೈತ್ರಿಯರನ್ನು ನೋಡಿ ಅವರು ಉಪದೇಶ ಮಾಡಿ ಹೋಗಿರ್ತಾನೆ. ಆವ ಮತ್ತೆ ವಾಪಸ್ ಬರ್ತಾನೆ, ಮತ್ತೆ 26 ವರ್ಷ ಆದಮೇಲೆ ಇದು ಉಪದೇಶ ಮಾಡಿರ್ತಕ್ಕಂಥದ್ದು ಕೃಷ್ಣ. ಇದು ಕೊನೆಗೆ ಯಾದವರ ಸಂಶಯ ಆಗುವಾಗ ಕೃಷ್ಣ ಮತ್ತೊಮ್ಮೆ ಉಪದೇಶ ಮಾಡಿ ಹೇಳ್ತಾನೆ. ಆಮೇಲೆ ಗಚ್ಚ ಉದ್ಧವ ಮಯಾದಿಷ್ಟ ಬದರಿಯಾಖ್ಯ ಮಮಾಶ್ರಮಂ ತತ್ರ ಮತ್ಪಾದ ತೀರ್ಥೋದೈ ಸ್ನಾನ ಉಪಸ್ಪರ್ಶನೈ ಶುಚಿ. ನೀನು ಇನ್ನು ಇಲ್ಲಿ ಇರಬೇಡ, ನಾನು ಇನ್ನು ಈ ಶ್ಲೋಕವನ್ನು ಬಿಟ್ಟು ಹೋಗ್ತೇನೆ, ಕಲಿಯ ಪ್ರವೇಶವಾಗ್ತದೆ, ಹಾಗಾಗಿ ನೀನು ಬದರಿಗೆ ಹೋಗಿ ಅಲ್ಲಿ ತಪಸ್ಸನ್ನು ಮಾಡು, ಆದಮೇಲೆ ಅಲ್ಲಿ ನೀನು ಸ್ವರ್ಗ ಮೋಕ್ಷಾದಿ ಪಡಲಿಕ್ಕೆ ಯೋಗ್ಯನಾಗ್ತದೆ ಅಂತ ಭಗವಂತ ಅವನಿಗೆ ಆಜ್ಞೆಯನ್ನು ಮಾಡ್ತಾನೆ. ಆಮೇಲೆ ಉದ್ಧವ ಬಹಳ ಕಷ್ಟದಿಂದ ಕೃಷ್ಣನನ್ನು ನೋಡ್ತಾ, ಅಯ್ಯೋ ಭಗವಂತನನ್ನು ಬಿಟ್ಟು ಹೋಗಬೇಕಲ್ಲ ಅಂತ, ಕೃಷ್ಣನನ್ನು ಬಿಟ್ಟು ಹೋಗಬೇಕಲ್ಲ ಅಂತ ಬಹಳ ದುಃಖದಿಂದ ಮತ್ತೆ ಮತ್ತೆ ಅವನ ಪಾದಗಳನ್ನು ಸ್ಮರಣೆ ಮಾಡ್ತಾ ಕಣ್ಣ ನೀರು ತುಂಬಿಕೊಂಡು ಅವನನ್ನೇ ಧ್ಯಾನ ಮಾಡ್ತಾ ಉದ್ಧವ ಬದರಿಗೆ ಹೋಗಿದ್ದಾನೆ. ಆಮೇಲೆ ಕೃಷ್ಣ ಇನ್ನೂ ತೀರ್ಮಾನ ಮಾಡಿದ್ದಾನೆ, ದೇವತೆಗಳೆಲ್ಲ ಬಂದು ಹೇಳಿದ್ದಾರೆ ನಿನ್ನ ಅವತಾರವನ್ನು ಮುಗಿಸಬೇಕು ಅಂತ. ಅದಕ್ಕೆ ಕೃಷ್ಣ ತನ್ನ ಅವತಾರವನ್ನು ಮುಗಿಸಿ ಕಲಿಗೆ ಅವಕಾಶ ಕೊಡಬೇಕು. ಕೃಷ್ಣ ಇದ್ದಷ್ಟು ಸಮಯ ಕಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಂದರೆ ಕಲಿಯುಗ ಪ್ರಾರಂಭ ದುರ್ಯೋಧನ ತೊಡೆ ಮುರಿದು ಬಿದ್ದಾಗಲೇ ಆಗಿದೆ ಮಹಾಭಾರತ ಹೇಳ್ತಾರೆ. ಇಲ್ಲೂ ಹೇಳ್ತಾರೆ ಕೃಷ್ಣ ನಿರ್ಯಾಣ ಕಲಿಯುಗ ಅಂದರೆ ಕಲಿಯುಗದ ಪ್ರಭಾವ, ಕಲಿಯ ಪ್ರಭಾವ ಪ್ರಾರಂಭವಾದದ್ದು ಕೃಷ್ಣ ಭೂಮಿ ಬಿಟ್ಟು ಹೋದ ಮೇಲೆ. ಕಲಿಯುಗ ಪ್ರಾರಂಭ ದುರ್ಯೋಧನ ಭೂಮಿಗೆ ಬಿದ್ದು ಕೂಡಲೇ ಆಗಿಬಿಟ್ಟಿದೆ ತೊರೆ ಮುರಿದು. ಅದರ ಪ್ರಭಾವ ಕೃಷ್ಣನವರಿಗೆ ಅವನು ಪ್ರಭಾವ ತೋರಿಸಲಿಕ್ಕೆ ಆಗ್ತಿರಲಿಲ್ಲ. ಕೃಷ್ಣ ಈ ಲೋಕ ಬಿಟ್ಟು ಹೋದ ಮೇಲೆ ಕಲಿಯ ಪ್ರಭಾವ ತೋರಿಸಲಿಕ್ಕೆ ಶುರು ಮಾಡ್ತಾನೆ. ಆದ್ದರಿಂದ ಕೃಷ್ಣ ತೀರ್ಮಾನ ಮಾಡಿದ್ದಾನೆ, ಯಾದವರ ಸಂಶಯ ಕುಲನಾಶ ಆಗಿದೆ. ಹೇಗೆ ಕೃಷ್ಣನ ಕುಲ ಯಾದವರ ಕುಲವನ್ನು ಬೆಳೆಸಬಾರದು ಹಾಗೇ ಬಿಟ್ಟೆ ಅಂತಾದರೆ ಕಲಿಯುಗಕ್ಕೆ, ಯಾಕಂದರೆ ಕೃಷ್ಣನ ಕುಲ ಅದು. ಕೃಷ್ಣನ ಕುಲ ಅಂದರೆ ಧರ್ಮಾತ್ಮರಾಗಿಯೇ ಅವರು ಬೆಳೀತಾ ಹೋಗ್ತಾರೆ. ಆಮೇಲೆ ಕಲಿಯುಗಕ್ಕೆ ಪ್ರವೇಶವೇ ಇಲ್ಲ ಅಂತ ಆಗ್ತದೆ, ಅವಕಾಶವೇ ಇಲ್ಲ ಅಂತ ಆಗ್ತದೆ. ಅದು ಕೃಷ್ಣನ ಬಹಳ ನೋಡಿ, ಕೃಷ್ಣ ದ್ರೌಪದಿಯ ಮಕ್ಕಳನ್ನು ಬದುಕಬಹುದಿತ್ತು, ಪರೀಕ್ಷಿತ ಬದುಕಿಸಿದ,
ದ್ರೌಪದಿ ಮಕ್ಕಳನ್ನು ಯಾಕೆ ಬದುಕಿಸಲಿಲ್ಲ ಅವನು? ತಿಳಿದರೆ ಕೃಷ್ಣನಿಗೆ ಉದ್ದೇಶ ಇತ್ತು, ಪಾಂಡವರ ಸಂತಾನ ತುಂಬ ಬೆಳಗ್ಗೆ ಬಿಟ್ಟುಬಿಟ್ರೆ ಧರ್ಮ ಸಂತಾನ ಬೆಳೆದು ಬಿಡ್ತದೆ, ಕಲಿಯುಗಕ್ಕೆ ಎಲ್ಲಿ ಅವಕಾಶ, ಅದಕ್ಕೆ ಅದು ಅಲ್ಲೇ ಮುಗಿಬೇಕು. ಹಾಗೆ ಯಾದವರ ಸಂತಾನ ಇಲ್ಲಿಯೇ ಮುಗಿದು ಹೋಗಬೇಕು. ಆದರೆ ಕೃಷ್ಣನ ಸಂತಾನವನ್ನು ಹೇಗೆ ಕೊನೆ ಕಾಣಿಸುವುದು? ಕೃಷ್ಣನೇ ಸಾಕು ಹೋಗಿ ಅಂತ ಹೇಳೋಂಗಿಲ್ಲ. ಅದಕ್ಕೆ ಕೃಷ್ಣ ಉಪಾಯ ಮಾಡ್ತಾನೆ, ಯಾರಿಂದಲೂ ಆಗಲ್ಲ, ಕೃಷ್ಣನ ಸಂತಾನ ಆದ್ದರಿಂದಾಗಿ ಬೇರೆ ಯಾರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಮಾಡುವುದಾದರೆ ಒಬ್ಬರೇ, ಅದು ಬ್ರಾಹ್ಮಣರು. ಅದಕ್ಕೆ ಅವರ ಮುಖಾಂತರ ಶಾಪ ಬರುವ ಹಾಗೆ ಮಾಡ್ತಾನೆ ಭಗವಂತ. ಆ ಶಾಪಕ್ಕೆ ಅನುಗುಣವಾಗಿ ಆಗಬೇಕಾಗಿದೆ. ಜೊಂಡು ಹುಲ್ಲು ತಯಾರಾಗಿ ನಿಂತಿದೆ ಅವರ ನಾಶಕ್ಕೆ. ಅದಕ್ಕೋಸ್ಕರವಾಗಿ ಕೃಷ್ಣ ಪ್ರಭಾಸ ಕ್ಷೇತ್ರಕ್ಕೆ ತನ್ನ ಬಹಳ ಉತ್ಪಾತಗಳೆಲ್ಲ ಶುರುವಾಯಿತಂತೆ. ಮಹಾ ಉತ್ಪಾತಗಳು ಶುರುವಾದ ಕೂಡಲೇ ಕೃಷ್ಣ ಈ ಘೋರಾಹ ಮಹೋತ್ಪಾದಾಹ ದ್ವಾರಾವತ್ಯ ನಿಮಗೇತವ ಮುಹೂರ್ತಮಿ ನಸ್ತೇಯಂ. ಕೃಷ್ಣ ಹೇಳ್ತಾನೆ, ಒಂದು ಮುಹೂರ್ತ ನಿಲ್ಲಬಾರದು, ಬನ್ನಿ ಹೋಗುವ, ನಾವು ದ್ವಾರಕ್ಕೆ ಇದ್ಬಿಟ್ಟು ಪ್ರವಾಸಕ್ಕೆ ಹೋಗುವ, ಅಲ್ಲಿ ನಾವು ವ್ರತಗಳನ್ನೆಲ್ಲ ಮಾಡುವ ಅಂತ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಹೋಗಿ ಅಷ್ಟತ್ರಿ ಯಾದವರು ಉನ್ಮತ್ತರಾಗಿರ್ತಾರೆ ಪರಸ್ಪರ. ಕೃಷ್ಣ ಯಾವುದೇ ಅವರಿಗೆ ತಡೆಯಲಿಕ್ಕೆ ಹೋಗುವುದಿಲ್ಲ, ಅವರವರೇ ಮದಿರಪಾನವನ್ನು ಮಾಡಿಕೊಂಡಿದ್ದಾರೆ, ಅವರವರೇ ಕಚ್ಚಾಡಿಕೊಂಡು ಮದಿರದ ಪ್ರಭಾವ, ಬೆಳಿಗ್ಗೆ ಫ್ರೆಂಡ್ ಆಗಿರ್ತಾರೆ, ಕುಡಿದು ಕೂಡಲೇ ಪರಸ್ಪರ ಅವರು ಹೊಂದ್ಕೊಳ್ತಾರೆ. ಅದಕ್ಕೆ ಕಾರಣ ಈ ಯಾದವರು ತೋರಿಸಿಕೊಟ್ಟಿದ್ದಾರೆ, ಅದರ ಪ್ರಭಾವದಂತೆ ಅವರು ಪರಸ್ಪರ ಹೊಡ್ಕೊಂಡಿದ್ದಾರೆ. ಕೊನೆಗೆ ಆಯುಧಗಳೆಲ್ಲ ಹೋದ ಕೂಡಲೇ ಅಲ್ಲೇ ಇದ್ದ ಜೊಂಡನ್ನು ಎತ್ತಿಕೊಂಡು ಪರಸ್ಪರ ಹಾಕೊಂಡ್ಬಿಟ್ಟು, ಆ ಜೊಂಡೆ ಆ ಸಾಂಬನ ಹೊಟ್ಟೆಯಿಂದ ಹುಟ್ಟಿದ ಒನಕೆಯ ತುಂಡುಗಳು. ಹಾಗಾಗಿ ಬ್ರಾಹ್ಮಣರ ಶಾಪದಂತೆ ಅದಕ್ಕೆ ಅನುಗುಣವಾಗಿ ಅವರೆಲ್ಲ ಪರಸ್ಪರ ಯಾದವರು ಹೊಡೆದುಕೊಂಡು ಬಡಿದುಕೊಂಡು ಅವರು ನಾಶವನ್ನು ಹೊಂದಿದ್ದಾರೆ. ಕೊನೆಗೆ ರಾಮ ಸಮುದ್ರದಲ್ಲಿ ಯೋಗದಿಂದ ತನ್ನ ದೇಹವನ್ನು ತ್ಯಾಗ ಮಾಡಿದ್ದಾನೆ. ಅವನು ತ್ಯಾಗವನ್ನು ಮಾಡಿ, ಆ ದೇಹ ಇದೆ ಅವನದ್ದು, ಆ ತ್ಯಾಗವನ್ನು ಮಾಡಿ ಅವನು ತನ್ನ ಮೂಲ ರೂಪವಾಗಿರತಕ್ಕಂಥ ಸಹಸ್ರಪಣವಾದ ಶೇಷನ ಸೇರಿಕೊಂಡಿದ್ದಾನೆ. ಕೃಷ್ಣ ಅವನು ತನ್ನ ದೇಹ ತ್ಯಾಗ ಮಾಡಬೇಕು. ಕೃಷ್ಣನ ದೇಹ ತ್ಯಾಗ ಅಂದರೆ ಹೇಗೆ? ರಾಮನ ದೇಹ ಅಂದರೆ ಲೌಕಿಕವಾಗಿರತಕ್ಕ ದೇಹ ಅಂತಕ್ಕಂಥದ್ದು ಬಿಟ್ಟು ಹೋಗಿದ್ದಾನೆ. ಕೃಷ್ಣನಿಗೆ ಲೌಕಿಕ ದೇಹ ಇದೆಯೋ? ಕೃಷ್ಣನಿಗೆ ಲೌಕಿಕ ದೇಹ ಎಂಬತಕ್ಕಂಥದ್ದಿಲ್ಲ. ಅವತಾರದಲ್ಲಿಯೂ ಕೂಡ ಭಗವಂತನ ದೇಹ ಚಿನ್ಮಯವಾಗಿರತಕ್ಕಂತಹ ದೇಹ. ಹಾಗಾಗಿ ಯಾವುದೇ ದೋಷಲೇಪಿತವಾಗಿರ ದೇಹ ಅವತಾರದಲ್ಲೂ ಇಲ್ಲ, ಮೂಲ ರೂಪದಲ್ಲೂ ಇಲ್ಲ, ಅದಕ್ಕೂ ಸ್ವಲ್ಪವೂ ಭೇದ ಇಲ್ಲ ಅವತಾರದಲ್ಲಿ ಕೂಡ. ಹಾಗಾಗಿ ಕೃಷ್ಣ ಏನು ಮಾಡ್ತಾನೆ ಅಂತೇಳಿದರೆ, ತನ್ನ ರಕ್ತವಾದಂತಹ ಕಾಲನ್ನು ಆ ವ್ಯಾಧನಿಗೆ ಜಿಂಕೆಯ ರೂಪಿಯಾಗಿ ತೋರಿಸಿಕೊಡ್ತಾನೆ. ಆ ವ್ಯಾಧ ಅಲ್ಲಿದ್ದಂತಹ ಜೊಂಡಿನ ಕಬ್ಬಿಣದ ತುಂಡನ್ನು ತನ್ನ ಬಾಣಕ್ಕೆ ಸೇರಿಸಿ ಆ ಜಿಂಕೆ ಎಂದು ತಿಳಿದು ಕೃಷ್ಣನ ಪಾದಕ್ಕೆ ಬಾಣವನ್ನು ಬಿಟ್ಟಿದ್ದಾನೆ. ಹತ್ತಿರ ಬಂದು ನೋಡಿ ಕೃಷ್ಣನಾಗಿದ್ದಾನೆ. ಆ ವ್ಯಾಧ ಬಹಳ ಪಶ್ಚಾತ್ತಾಪ ಪಡ್ತಾನೆ, ಅಯ್ಯೋ ನಾನು ತಪ್ಪು ಮಾಡಿದೆ ಕ್ಷಮಿಸು ಕೃಷ್ಣ ಅಂತ. ಕೃಷ್ಣ ಹೇಳ್ತಾನೆ, ನೀನು ಯಾರು? ನನ್ನನ್ನು ಕೊಲ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ನನಗೆ ಸಾವು ಹುಟ್ಟಿಲ್ಲದವನು ನಾನು. ಹಾಗಾಗಿ ನೀನು ಮಾಡಬೇಕಾದ ನಾನೇ ಮಾಡಿಸಿದ್ದು, ಯೋಚನೆ ಮಾಡಬೇಡ ಅಂತ ಹೇಳಿ ಅವನಿಗೆ ಸಶರೀರವಾಗಿ ಸ್ವರ್ಗಕ್ಕೆ ಹೋಗುವ ಹಾಗೆ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಇಲ್ಲಿ ಯಾರು ಈ ವ್ಯಾಧ ಅಂತ ತಿಳ್ಕೊಳ್ಬೇಕು ನಾವು. ವ್ಯಾಧ ಅವನು ಮಹಾಜ್ಞಾನಿ, ಅವನು ಭೃಗುಮುನಿಯ ಅವತಾರ. ಯಾಕೆ ಅವನಿಗೆ ವ್ಯಾಧ ದೇಹ ಬಂತು ಅಂತೇಳಿದರೆ, ಭೃಗುಮುನಿ ಭಗವಂತನ ಸರ್ವೋತ್ತಮತ್ವ ಪರೀಕ್ಷೆ ಇರಬಹುದು, ಮಾಡಿದ್ದು ಅನ್ಯಾಯ, ಸ್ವಲ್ಪ ತಪ್ಪು ಮಾಡಿದೆ. ಭಗವಂತ ಎದೆ ಒದ್ದಿದ್ದಾನೆ, ಭಗವಂತನ ಎದೆಯನ್ನು ಒದ್ದದ್ದರಿಂದ ಅವನು ವ್ಯಾಧನಾಗಿ ಹುಟ್ಟಿದ್ದಾನೆ. ಆದರೆ ಅವನು ಮಾಡಿದ್ದು ಭಗವಂತನ ಸರ್ವೋತ್ತಮತ್ವ ಪ್ರತಿಪಾದನೆಗೋಸ್ಕರವಾದ್ದರಿಂದ ಜ್ಞಾನಿಯಾಗಿತ್ತು ಅವನು, ವ್ಯಾಧನಾಗಿತ್ತು ಕೂಡ. ಆ ವೈಷ್ಣವ ಜ್ಞಾನ ಹೋಗಿರಲಿಲ್ಲ. ಹಾಗೆ ಭಗವಂತನ ನಾನಾ ವಿಧವಾಗಿ ಸ್ತೋತ್ರವನ್ನು ಮಾಡಿದ್ದಾನೆ. ಆದ್ದರಿಂದ ಶೂದ್ರಾಯಾಮ್ ಅಭವದ್ವೀರೋ ವಸುದೇವಾನ್ ಮಹಾಬಲ. ವಸುದೇವನಿಂದ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದವನಂತೆ ಅವನು, ಆ ಜರ ಎಂಬತಕ್ಕಂಥ ವ್ಯಾಧ. ಹಾಗಾಗಿ ಜರಾನಾಮ ನಿಷಾದಾನಾಂ ಪ್ರಭು ಸರ್ವ ಧನುಷ್ಮತಾಂ ಅಂತ ಹೀಗೆ ಹೇಳಿದ್ದಾರೆ. ಅವನು ಭಗವಂತನ ಕೊನೆಗೆ ಭಗವಂತ ತಾನು ತನ್ನ ದೇಹ ತ್ಯಾಗ ಮಾಡಲಿ ತೀರ್ಮಾನ ಮಾಡಿದ್ದಾನೆ. ಅಷ್ಟೊತ್ತಿ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದಿದ್ದಾರೆ, ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಕೃಷ್ಣ ಅಷ್ಟೊತ್ತಿಗೆ ಸಾತ್ಯಕಿ ಎಂದಿದ್ದಾನೆ, ಕೃಷ್ಣ ದಾರುಕ ಅವನು, ಕೃಷ್ಣ ಸಾರಥಿ ಅವನು. ಅಲ್ಲಿಗೆ ಕೃಷ್ಣ ಹುಡ್ಕೊಂಡು ದಾರುಕ ಓಡಿ ಬಂದಿದ್ದಾನೆ. ಅಲ್ಲಿ ಓಡಿ ಬಂದು ನೋಡ್ತಾನೆ ಕೃಷ್ಣ ಆ ಪರಿಮಳ, ಅವನ ಪಾರಿಜಾತ ಅವನು ಹಾಕೊಂಡ ವನಮಾಲೆಯ ಪರಿಮಳ ಹಿಡ್ಕೊಂಡು ಬಂದಿದ್ದಾನೆ ಕೃಷ್ಣ. ಇದ್ದಲ್ಲಿಗೆ ಬಂದು ನೋಡ್ತಾನೆ ಕೃಷ್ಣನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಕೃಷ್ಣ ಅವನಿಗೆ ಹೇಳ್ತಾನೆ, ಅವನು ಬಂದ ಕೂಡಲೇ ಕೃಷ್ಣನ ರಥ ಕೃಷ್ಣನ ಆಯುಧ ಎಲ್ಲ ಕಣ್ಣು ಸನ್ನೆಯಿಂದಲೇ ಮಾಯವಾಗಿ ಬಿಡ್ತದಂತೆ. ಏನೂ ಇಲ್ಲ, ಕೃಷ್ಣ ಹೇಳ್ತಾನೆ ಹೀಗೆ ದ್ವಾರಕ್ಕೆ ಹೋಗಿ ವಿಷಯವನ್ನು ಹೇಳು, ಎಲ್ಲರಿಗೂ ಕೂಡ ಅರ್ಜುನನನ್ನು ಬಂದು ಕರ್ಕೊಂಡು ಹೋಗಿ ಕೇಳು, ಹಾಗೆ ನಾನು ದೇಹತ್ಯಾಗ ಮಾಡಿದ ಕೂಡಲೇ ದ್ವಾರಕ್ಕೆ ಮುಳುಗಿ ಹೋಗ್ತದೆ, ಹಾಗೆ ಎಲ್ಲರೂ ಕೂಡ ಹಸ್ತಿನಾಪುರಸ್ಥಕ್ಕೆ ಹೋಗಲಿಕ್ಕೆ ಹೇಳು, ಹಾಗೆ ಇಂದ್ರಪ್ರಸ್ಥ ಹಸ್ತಿನಾಪುರಕ್ಕೆ ಹೋಗಲಿಕ್ಕೆ ಹೇಳು ಅಂತ ಹೇಳಿ ಕಳಿಸ್ತಾನೆ.
ಮತ್ತೆ ಅಷ್ಟೊತ್ತಿಗೆ ದೇವತೆಗಳೆಲ್ಲ ಬಂದು ಕೂಡಲೇ ಅವರು ಹೊಗಳ್ಕೊಳ್ಬೇಕಾದ್ರೆ ಮಿಂಚು ಹೇಗೆ ಮಿಂಚಿ ಮಾಯವಾಗ್ತದೆ, ಯಾರಿಗೂ ಗೊತ್ತ ಎಲ್ಲಿ ಹೋಯ್ತು ಗೊತ್ತಾಗೋದಿಲ್ಲೋ ಅದರಂತೆ ಭಗವಂತ ತನ್ನ ದೇಹ ಜನರಿಗೆ ಅಜ್ಞಾನಿಗಳಿಗೆ ಮೋಹ ಬರಲಿಕ್ಕೋಸ್ಕರವಾಗಿ ಒಂದು ಜಡದಿಂದ ತನ್ನಂತೆ ಇರತಕ್ಕಂಥ ಒಂದು ದೇಹವನ್ನು ಮಾಡಿ ತಾನು ಅದೇ ದೇಹದಿಂದ ತಾನು ಸ್ವರ್ಗಲೋಕವನ್ನು ದಾಟಿ ತನ್ನ ಮೂಲ ರೂಪದಲ್ಲಿ ಭಗವಂತ ಐಕ್ಯವನ್ನು ಹೊಂದುತ್ತಾನೆ. ಮತ್ತೆ ಈ ಕೃಷ್ಣ ರೂಪವನ್ನು ನಮಗೆ ಗೊತ್ತುಂಟು ಹೇಳಿದ್ದು, ಒಂದು ರೂಪದಿಂದ ಭಗವಂತ ಕಲಿಯುಗದಲ್ಲಿ ಭಾಗವತದಲ್ಲಿಯೂ ಇರ್ತಾನೆ, ಕೃಷ್ಣ ಮಂತ್ರದಲ್ಲೂ ಭಗವಂತ ಇರ್ತಾನೆ. ಯಾಕೆಂದರೆ ನಮಗೆ ಆಯಾ ಯುಗದಲ್ಲಿ ಆಯಾಯ ಅವತಾರವಾದ ರೂಪವನ್ನು ಆರಾಧನೆ ಮಾಡಬೇಕು. ಆಗದೆ ಹೋದರೆ ತತ್ಪೂರ್ವ ಯುಗಜೇನಚ, ಹಿಂದಿನ ಪೂರ್ವಯುಗದಲ್ಲಿ ಆದ ಅವತಾರ ಕೃಷ್ಣ ಅವತಾರ ನಮಗೆ ಕಲಿಯುಗದ ಅವತಾರದ ರೂಪ, ಆ ಉಪಾಸ್ಯ ರೂಪ. ಹಾಗೆ ಭಾಗವತದಲ್ಲಿ ಕೃಷ್ಣ ಮಂತ್ರದಲ್ಲಿ ಭಗವಂತ ಒಂದು ರೂಪದಿಂದ ಇದ್ದಾನೆ. ಹೀಗೆ ಕೃಷ್ಣ ಅದ್ಭುತವಾದ ನಿರ್ಯಾಣವನ್ನು ದೇವತೆಗಳೆಲ್ಲ ನಮಸ್ಕಾರ ಮಾಡ್ತಾ ಇರಬೇಕಾದರೆ, ಜಯ ಜಯ ಘೋಷವನ್ನು ಮಾಡ್ತಿರಬೇಕಾದ್ರೆ ಭಗವಂತ ಭೂಮಿಯಲ್ಲಿ ತನ್ನ ರೂಪವನ್ನು ಮರೆಮಾಚಿ ತನ್ನ ಮೂಲ ರೂಪಕ್ಕೆ ಸೇರಿಕೊಂಡಿದ್ದಾನೆ. ಅಲ್ಲಿಗೆ ಕಲಿಯುಗ ಎಂಬತಕ್ಕಂಥದ್ದು ಪ್ರಾರಂಭವಾಗಿದೆ. ಮುಂದೆ ದಾರುಕ ಹೋಗಿ ಹೇಳಿದ ಕೂಡಲೇ ಎಲ್ಲರೂ ಕೂಡ ಕೃಷ್ಣನ ಪತ್ನಿಯರು ಜಾಂಬವತೆಯಾದಿಗಳೆಲ್ಲರೂ ಕೂಡ ಅಗ್ನಿಯಲ್ಲಿ ಆ ಕೃಷ್ಣನ ದೇಹವನ್ನು ಈ ಜಡದೇಹವನ್ನು ಸುಡಬೇಕಾದರೆ ಅದರಲ್ಲಿ ಬಿದ್ದು ದೇಹತ್ಯಾಗ ಮಾಡ್ತಾರೆ. ರುಕ್ಮಿಣಿ ಮತ್ತು ಸತ್ಯಭಾಮ ಲಕ್ಷ್ಮಿಯ ಅವತಾರ, ಭಗವಂತನಂತೆ ಲಕ್ಷ್ಮಿಯದ್ದು ಕೂಡ ಅವತಾರದಲ್ಲೂ ಕೂಡ ಚಿನ್ಮಯ ರೂಪ, ಅವಳಿಗೂ ಕೂಡ ಪ್ರಾಕೃತ ದೇಹ ಇಲ್ಲ. ಹಾಗಾಗಿ ಅಗ್ನಿಯ ಮುಖಾಂತರ ವನದ ಮುಖಾಂತರ ಅವರು ಅದೃಶ್ಯರಾಗಿ ಬಿಡ್ತಾರಂತೆ. ಅವರು ತಮ್ಮ ಮೂಲ ರೂಪದಲ್ಲಿ ಅವರು ಕೂಡ ಸೇರಿಕೊಂಡು ಉಳಿದ ಆರು ಷಣ್ಮಹೇಶ್ವರಿಯಿದ್ದಾರೆ, ಅವರು ಆ ಕೃಷ್ಣನ ದೇಹದಲ್ಲಿಯೇ ತ್ಯಾಗವನ್ನು ಆ ಅಗ್ನಿಯಲ್ಲಿ ಬಿತ್ತು ದೇಹ ತ್ಯಾಗವನ್ನು ಮಾಡ್ತಾರೆ. ಕೆಲವರನ್ನೆಲ್ಲ ಅರ್ಜುನ ಕರ್ಕೊಂಡು ಹೋಗ್ತಾನೆ. ಹೀಗೆ ದ್ವಾರಕೆ ಕೃಷ್ಣನ ಒಂದು ಕಲ್ಪದ ಪರ್ಯಂತ ಕೃಷ್ಣನ ಪಟ್ಟಣ ಕೃಷ್ಣನ ಅರಮನೆ ಬಿಟ್ಟು ಉಳಿದೆಲ್ಲವನ್ನು ಕೂಡ ಸಮುದ್ರ ಮುಳುಗಿಸಿಬಿಡುತ್ತದೆ ಅಂತ ಹೀಗೆ ಹೇಳಿ ಮುಂದೆ ಕಲಿಯುಗ ಎಂಬತಕ್ಕಂಥದ್ದು ಪ್ರಾರಂಭವಾಗಿದೆ. ಕಲಿಯುಗದಲ್ಲಿ ಹಿಂದೆ ಹೇಳಿ ನಿಲ್ಲಿಸಿಟ್ಟಿರತಕ್ಕಂಥದ್ರಿಂದ ಪ್ರಾರಂಭ ಮಾಡ್ತಾರೆ. ಯೋ ಅಂತ್ಯ ರಿಪುಂಜಯೋ ನಾಮ ಬೃಹದ್ರತನ ಪೂರ್ವವಂಶ ರಾಜ, ಅಲ್ಲಿಂದ ಮುಂದೆ ರಿಪುಂಜಯ ರಾಜ, ಆಮೇಲೆ ಪ್ರದ್ಯೋತ ಮುನಿಕ ಪ್ರದ್ಯೋತ ವಿಶಾಖ, ಹೀಗೆಲ್ಲ ಆ ದೊಡ್ಡ ದೊಡ್ಡ ವಂಶಗಳನ್ನು ಹೇಳ್ತಾರೆ. ಹೇಳ್ತಾ ಬಹಳ ಚೆನ್ನಾಗಿ ಹೇಳ್ತಾರೆ. ಯಾರ್ಯಾರು ಇದು ಬರ್ತದೆ ಎಷ್ಟು ಹಿಂದೆ ನೋಡಿ ವೇದವ್ಯಾಸರು, ನವನಂದರು ನವನಂದಾ ತಸ್ಯ ಚಾಷ್ಟೋ ಭವಿಷ್ಯಂತಿ ಸುಮಾರು ಪ್ರಮುಖಾ ಸುತಾ ಇಮಾಂ ಪೃಥ್ವೀಂ ರಾಜನ್ ಭೋಕ್ಷಂತಿ ಸತಾಂಶಮ. ನಂದ ಅಂತೊಬ್ಬ ಬರ್ತಾನಂತೆ, ನಂದನಿಗೆ 8 ಜನ ಮಕ್ಕಳಾಗ್ತಾರಂತೆ. ಈ ನವನಂದರು, ನಂದ ಮತ್ತು 8 ಜನ ಮಕ್ಕಳು, ಈ ನವನಂದರು 100 ಕಾಲ ಭೂಮಿಯನ್ನು ಆಳ್ತಾರೆ. ನವನಂದಾನ್ ದ್ವಿಜಃ ಕಶ್ಚಿತ್ ಪ್ರಪನ್ನಾನ್ ಉದ್ಧರಿಷ್ಯತಿ ತೇಷಾಂ ಅಭಾವ ಜಗತಿ ಮೌರ್ಯಾ ಭೋಕ್ಷಂತಿ ವೈಕಲವು. ಈ ನವನಂದರು ಇರಬೇಕಾದರೆ ಅವರನ್ನು ನಾಶ ಮಾಡಿ ಒಬ್ಬ ದ್ವಿಜ ಚಾಣಕ್ಯ, ಅವನು ದ್ವಿಜ ಆ ನವನಂದರನ್ನು ನಾಶ ಮಾಡಿ ಮೌರ್ಯ ವಂಶವನ್ನು ಸ್ಥಾಪನೆ ಮಾಡ್ತಾನೆ ಅಂತ ಹೇಳ್ತಾರೆ ವೇದವ್ಯಾಸರು. ಹಾಗಾಗಿ ಎಂತಹ ಜ್ಞಾನಿ ತ್ರಿಕಾಲ ಜ್ಞಾನಿಗಳು ಪುರುಷೋತ್ತಮ ಭಗವಂತನ ಒಂದು ವಾಕ್ಯ ಇದು ಅಂತ ತಿಳ್ಕೊಳ್ಬಹುದು. ಸ ಏವಂ ಚಂದ್ರಗುಪ್ತಂ ವೈ ದ್ವಿಜೋ ರಾಜ್ಯೇ ಅಭಿಷೇಕ್ಷತಿ ತತ್ಸುತೋ ವಾರಿರಾಜಸ್ತು ತತ್ಸುಶ್ಚ ಅಶೋಕವರ್ಧನ. ಅವನ ಮೊಮ್ಮಗ ಅಶೋಕ ಅದೆಲ್ಲ ಈ ಕಥೆಯನ್ನು ಹೇಳ್ಕೊಂಡು ಬರ್ತಾರೆ. ಹೀಗೆ ಅವರ ವಂಶಗಳು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಕೊನೆಗೆ ಭಾರತದಿಂದ ಕಾಶ್ಮೀರ ಎಂಬಂತಹ ಭಾಗವೂ ಬೇರೆ ಆಗಿ ಹೋಗ್ತದೆ, ಮ್ಲೇಂಛರೆಲ್ಲ ಅಲ್ಲಿ ಆಳ್ತಾರೆ. ಹೀಗೆಲ್ಲ ಅದನ್ನೆಲ್ಲ ಎಷ್ಟೆಲ್ಲ ಆಗಿದೆ ಅದನ್ನು ಹೇಳಿ ಮುಂದೆ ಮತ್ತೆ ಭಾರತವನ್ನು ಮ್ಲೇಂಛರು ಆಳ್ಲಿಕ್ಕೆ ಇದ್ದಾರೆ ಅಂತ ಎಂಬತಕ್ಕಂತಹ ಮಾತನ್ನು ಕೂಡ ಹೇಳ್ತಾರೆ. ಆಮೇಲೆ ಕಲಿಯುಗದ ಬಲದಿಂದ ಸತ್ಯ ಧರ್ಮ ಶೌಚ ಕ್ಷಮ ದಯೆ ಇದೆಲ್ಲ ನಾಶವಾಗ್ತಾ ಹೋಗ್ತದಂತೆ. ಆ ಕಲಿಯುಗದ ವರ್ಣನೆಯನ್ನು ಮಾಡ್ತಾರೆ. ನಾನು ಕಲಿಯುಗದ ವರ್ಣನೆಯನ್ನು ಭಾಗವತ ಏನು ಮಾಡಿ ಅಂತ ಹೇಳುವ ಅವಶ್ಯಕತೆ ಇಲ್ಲ, ಯಾಕೆಂದರೆ ಕಣ್ಣಿಂದ ನೋಡ್ತಾ ಇದ್ದೇವೆ. ಹಿಂದೆ ದ್ವಾಪರ ಯುಗದಲ್ಲಿ ಏನಾಗಿತ್ತು, ತ್ರೇತಾಯುಗದಲ್ಲಿ ಏನಾಗಿತ್ತು ಹೇಳಿಕ್ಕೆ ನೋಡ್ಲಿಕ್ಕೆ ಆಗೋದಿಲ್ಲ, ಹೇಳಿಕ್ಕೆ ಗೊತ್ತಾಗಬೇಕು. ಕಲಿಯುಗದಲ್ಲಿ ಹೇಳುವ ಅವಶ್ಯಕತೆ ಇಲ್ಲ, ನೋಡ್ತಾ ಇದ್ದೇವೆ. ಇವಾಗ ನೋಡುವಾಗ ಏನೆಲ್ಲ ಅನರ್ಥಗಳಾಗ್ತುಂಟು, ಇದೆಲ್ಲವನ್ನೂ ವೇದವ್ಯಾಸ ಬರೆದಿಟ್ಟಿದ್ದಾರೆ, ಅದನ್ನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ದೌರ್ಜನ್ಯ ಅನಾಢ್ಯ ದೈವಾಸು ಅಸಾಧುತ್ವೇ ಸಾಧುತ್ವೇ ಧಮ್ಮ ಏವಚ ವಿವಾಹೇ ಸ್ವೀಕಾರ ಏವಚ ಉದ್ವಾಹೇ. ಮದುವೆ ಅಂದರೆ ಅದೊಂದು ತೋರಿಕೆಗೆ, ಸುಮ್ಮನೆ ಹೆಣ್ಣು ಗಂಡು ದೇಹ ಸೇರುವುದಕ್ಕೆ ಅಷ್ಟಕ್ಕೆ ಮದುವೆ, ಅನಾಚಾರ ದಂಭಾಚಾರ, ಸ್ತ್ರೀಯರು ಕೇಶಾಲಂಕಾರದಿಂದ ನಿರತರಾಗಿರ್ತಾರೆ, ಬ್ರಾಹ್ಮಣರು ದುಡ್ಡಿಗೋಸ್ಕರವಾಗಿ ತಮ್ಮ ವಿದ್ಯೆಯನ್ನು ಮಾರಿಕೊಳ್ತಾರೆ, ಇದೆಲ್ಲ ಇದ್ದದ್ದೇ. ಆಮೇಲೆ ದೂರೇ ವಾರ್ಯಡನಂ ತೀರ್ಥಂ ಸುಮ್ಮನೆ ಮಜಾ ಮಾಡಲಿಕ್ಕೆ ಜಲಕ್ರೀಡೆ ಮಾಡಲಿಕ್ಕೆ ತೀರ್ಥಯಾತ್ರೆಗೆ ಹೋಗತಕ್ಕಂಥದ್ದು. ಹಾಗೆ ಲಾವಣ್ಯೇ ಕೇಶಧಾರಣಂ
ಚಂದ ಮುಖ ಚಂದ ಕಾಣಲಿಕ್ಕೆ ಕೇಶವನ್ನು ಅಲಂಕಾರ ಮಾಡತಕ್ಕಂಥದ್ದು, ಉದರಂಬರತ ಸ್ವಾರ್ಥ ತನ್ನ ಸ್ವಾರ್ಥಕ್ಕೋಸ್ಕರ ಹೊಟ್ಟೆ ಹೊಡೆದುಕೊಳ್ಳತಕ್ಕಂಥದ್ದು, ಇಲ್ಲ ಸತ್ಯತ್ವೇ ಧಾರ್ಷ್ಟ್ಯ ನಾನು ಹೇಳಿದ್ದೇ ಸತ್ಯ ಅಂತ ಧಾರ್ಷ್ಟ್ಯವಾಗಿ ನಡೆಯತಕ್ಕಂಥದ್ದು, ಇದೆಲ್ಲ ಕಲಿಯುಗದ ಇದು ಈ ರೀತಿಯಾಗಿ ತುಂಬ ಕಲಿಯುಗದಲ್ಲಿ ಅನರ್ಥಗಳು ಆಗ್ತಾ ಹೋಗ್ತದಂತೆ. ಇಂತಹ ಅನರ್ಥಗಳು ಆಗ್ತಾ ಹೋಗಬೇಕಾದರೆ ಕೊನೆಗೆ ಕಲಿಯುಗ ಮುಗಿಬೇಕಾದರೆ ಹೇಗಾಗಿರ್ತದೆ ಅಂತೇಳಿದರೆ, ಆ ದೇಹ ದುರ್ಬಲವಾಗಿರ್ತದೆ, 20-30 ವರ್ಷದ ಆಯುಷ್ಯ ಆಗಿರ್ತದಂತೆ, ಮರಗಳೆಲ್ಲ ಕಂಟಕಪ್ರಾಯ ಸಣ್ಣ ಮುಳ್ಳಿನ ಗಿಡಗಳಂತೆ ಆಗಿರ್ತಾವಂತೆ, ಹಸುಗಳೆಲ್ಲ ಚಾಗಪ್ರಾಯ ಮೇಕೆಗಳ ಹಾಗೆ ಆಗಿರ್ತದಂತೆ, ಮನುಷ್ಯನಿಗೆ 20 ವರ್ಷನೇ ಆಯುಷ್ಯ, 60ನೇ ಶಾಂತಿ ಮಾಡ್ಕೊಳ್ಳೋಕ್ಕಿಲ್ಲ ಕಲಿಯುಗದಲ್ಲಿ, ಕೊನೆಗೆ 10ನೇ ವರ್ಷ ಶಾಂತಿ, 20ನೇ ಶಾಂತಿ ಮುಗಿದು ಹೋಯ್ತು ಅಲ್ಲಿ, 60ನೇ ಶಾಂತಿ ಇಲ್ಲ ಏನೂ ಇಲ್ಲ ಅಂತಹ ಸ್ಥಿತಿಗೆ ನಾವು ಬರ್ತೇವೆ. ಆಮೇಲೆ ಮನುಷ್ಯ ಈ ಪ್ರಪಂಚ ಬಿಟ್ಟೇ ಹೋಗ್ತಾನಂತೆ, ಭೂಮಿ ಬಿಟ್ಟು ಅಂದರೆ ಈ ದೇಶ ಬಿಟ್ಟು ಹೋಗ್ತಾನೆ, ಕಾಡಿಗೆ ಹೋಗ್ತಾನಂತೆ, ತುಂಬ ಪರಸ್ಪರ ಹೊಡ್ಕೊಂಡು ಸಾಯ್ತಾರಂತೆ, ಆ ಸ್ಥಿತಿಗೆ ಬಂದು ಬಿಡ್ತಾರಂತೆ, ಅವರ ತಿನ್ನುವ ಸ್ಥಿತಿ ಬಂದುಬಿಡ್ತಾರಂತೆ. ಘೋರವಾಗಿರತಕ್ಕಂತಹ ಬರಗಾಲ, ಚಿಕ್ಕಾಪಟ್ಟೆ ಮಳೆಗಳು ಈ ರೀತಿಯಾಗೆಲ್ಲ ಬಂದಾಗ ಕೊನೆಗೆ ಕಲಿಯುಗದ ಕೊನೆಯಲ್ಲಿ, ಇತ್ತೊಂ ಕಲೋ ಗತಪ್ರಾಯೇ ಜನೇಶು ಪರಧರ್ಮಸು ಧರ್ಮತ್ರಾಣಾಯ ಸತ್ವೇನ ಭಗವಾನ್ ಅವತರಿಷ್ಯತಿ, ಕಲಿಯುಗ ಮುಗಿದು ಕೂಡಲೇ ಭಗವಂತ ಅವತಾರ ಮಾಡ್ತಾನಂತೆ. ಅಂದರೆ ನಮಗೆಲ್ಲ ಪ್ರಶ್ನೆ ಮಾಡ್ತೇವೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ಯ ತದಾತ್ಮ ಜಾಮ್ಯಂ, ಧರ್ಮದ ಗ್ಲಾನಿಯಾದ ಆನಿದ್ಯ ನಾನು ಬರ್ತೇನೆ ಅಂತ ನಾವು ನೋಡ್ತೀವಿ. ಎಷ್ಟು ಧರ್ಮ ಗ್ಲಾನಿ ಆಗ್ತದೆ ಎಲ್ಲಿ ಭಗವಂತ ಇದ್ದಾನೆ ಅಂತೇಳಿದರೆ, ಕಲಿಯುಗದ ಧರ್ಮ ಏನಂತಿದ್ರೆ ಕಲಿಯುಗದಲ್ಲಿ ಪಾಪ ಸಂಚಯ ಬಹಳ ನಿಧಾನ, ಕಲಿಯುಗ ಪಾಪದ ಯುಗ. ಹಾಗಾಗಿ ಕೃತಯುಗದಲ್ಲಿ 1 ವರ್ಷದಲ್ಲಿ ಮಾಡಿದ ಪಾಪ ಸಂಚಯ ಕಲಿಯುಗದಲ್ಲಿ 100 ವರ್ಷ ಬೇಕಂತೆ ಅಷ್ಟು ಮಾಡಲಿಕ್ಕೆ. ಹಾಗಾಗಿ ಇದು ಪಾಪ ತುಂಬಲಿಲ್ಲ, ಹಾಗೆ ತುಂಬಿದ ಮೇಲೆ ಭಗವಂತ ಅವತಾರ ಮಾಡು, ಕಲಿಯುಗದ ಕೊನೆಯಲ್ಲಿ ಪಾಪ ಪರಿಪೂರ್ಣ ತುಂಬುತ್ತದಂತೆ, ಆವಾಗ ಅಧರ್ಮ ಗ್ಲಾನಿಯಾಗ್ತದೆ ಅಂತ ಅರ್ಥ ಅಂತೆ, ಆವಾಗ ಭಗವಂತ ಅವತಾರವನ್ನು ಮಾಡ್ತಾನೆ. ಹೀಗೆ ಶಂಬಲ ಗ್ರಾಮ ಮುಖ್ಯಸ್ಯ ಬ್ರಾಹ್ಮಣಸ್ಯ ಮಹಾತ್ಮನಃ ಭವನೇ ವಿಷ್ಣುವೇಶ ಸಹ ಕಲ್ಕಿ ಪ್ರಾದುರ್ಭವಿಷ್ಯತಿ, ಶಂಬಲ ಗ್ರಾಮದಲ್ಲಿ ವಿಷ್ಣುವೇಶಸ್ಯ ಎಂಬತಕ್ಕಂಥ ಬ್ರಾಹ್ಮಣನ ಮನೆಯಲ್ಲಿ ಕಲ್ಕಿಯಾಗಿದ್ದುಕೊಂಡು ಅವನು ಎಲ್ಲರ ಸಂಚಾರ ಮಾಡಿ ಯಾರ್ಯಾರು ದುಷ್ಟರಿದ್ದ ಅವರನ್ನೆಲ್ಲ ನಾಶ ಮಾಡ್ತಾನಂತೆ. ಕೊನೆಗೆ ಭಗವಂತನ ರೂಪವನ್ನು ನೋಡಿದಾಗ ಸಜ್ಜನರಿಗೆ ಮನಸ್ಸಿನಲ್ಲಿ, ಅಂದರೆ ಕಲಿಯುಗದಲ್ಲಿ ಭಗವಂತನ ಅವತಾರ ಇಲ್ಲ, ದೈವಾಂಶರ ಅವತಾರ ಉಂಟೇ ಉಂಟು, ಅದು ಕಲಿಯುಗದ ಕೊನೆಯವರೆಗೂ ಕೂಡ ದೇವತಾ ಅಂಶರ ಅವತಾರ ಆಗಿಯೇ ಆಗ್ತದಂತೆ, ಹುಟ್ಟಿ ಹೊರತಾರಂತೆ, ಭಗವಂತ ಮಾತ್ರ ಅವತಾರ ಮಾಡೋದಿಲ್ಲ. ಹಾಗಾಗಿ ಅಂತಹ ಸಜ್ಜನರು ಕೊನೆಯವರೆಗೆ ಇದ್ದೇ ಇರ್ತಾರೆ, ಅವರಿಗೆಲ್ಲ ಮತಿ ಪರಿಪೂರ್ಣವಾಗಿ ಸ್ವಚ್ಛವಾಗ್ತದಂತೆ, ಶುದ್ಧದಿಂದ ಶುದ್ಧ ಭಾವ ಮೂಡ್ತದಂತೆ. ಪುಷ್ಯ ನಕ್ಷತ್ರದಲ್ಲಿ ಆ ಬೃಹಸ್ಪತಿ ಸೂರ್ಯ ಚಂದ್ರರು ಒಂದಾದಾಗ ಆ ಕೃತಯುಗ ಮತ್ತೆ ಪ್ರಾರಂಭವಾಯಿತು ಅಂತ ಅರ್ಥ. ಹಾಗಾಗಿ ಆ ಮಖ ನಕ್ಷತ್ರದಲ್ಲಿ ಈ ಸಪ್ತಶಿಗಳಿರ್ತಾರೆ, ಅಲ್ಲಿಂದ ಮುಂದುವರಬೇಕು ಅವರು. ಹಾಗಾಗಿ ಅಂತಹ ಕಲಿಯುಗ ಹೋಗಿ ಕೃತಯುಗ ಎಂಬತಕ್ಕಂಥದ್ದು ಬರುತ್ತದೆ ಅಂತ ಹೇಳಿ, ಕಲಿಯುಗದ ದೋಷ ಪರಿಹಾರಕ್ಕೆ ಸದಾಕಾಲ ಭಗವತ್ ನಾಮ ಸಂಕೇತನೆ ಮಾಡ್ತಾ ಇರಬೇಕು ಅಂತ ಈ ರೀತಿಯಾಗಿ ಹೇಳಿ, ಅಂತಹ ವಿಶಿಷ್ಟವಾಗಿರತಕ್ಕಂತಹ ಕಲಿಯುಗದ ಧರ್ಮ, ಅಲ್ಲಿ ಮಾಡಬೇಕಾಗಿರತಕ್ಕಂತಹ ಕರ್ಮಗಳನ್ನೆಲ್ಲ ಹೇಳಿ, ಕೊನೆಗೆ ಭೂಮಿಗೀತ ಸಣ್ಣದೊಂದುಂಟು, ಭೂಮಿ ಹೇಳ್ತಾಳೆ ಈ ರಾಜರನ್ನೆಲ್ಲ ನೋಡಿ ಹೇಳ್ತಾಳೆ ಅಂತ, ಇವರೆಲ್ಲ ಈ ಎಲ್ಲರೂ ಕೂಡ ನನ್ನನ್ನು ಭಾರೀ ಅನುಭವಿಸ್ಲಿಕ್ಕೆ ಬಂದ್ಯ, ಬಿಟ್ಟು ಹೋಗಲೇಬೇಕು, ಹಾಗಾಗಿ ಇದು ಯಾವುದೂ ಶಾಶ್ವತವಲ್ಲ, ನಿಜವಾಗಿ ಶಾಶ್ವತವಾಗಿರತಕ್ಕಂಥದ್ದು ಮೋಕ್ಷ, ಅದರಲ್ಲೆಲ್ಲ ಪ್ರಯತ್ನ ಮಾಡಲಿ ಹೀಗೆಲ್ಲ ಹೇಳ್ತಾಳಂತೆ. ಹೀಗೆ ಆ ಕಲಿಯುಗದ ವರ್ಣನೆ ಹೇಳಿ ಭಗವಂತನ ಅವತಾರ ವರ್ಣನೆಯನ್ನು ಹೇಳಿ ಈ ಭಾಗವತದಲ್ಲಿ 5ನೇ ಅಧ್ಯಾಯ ಪರ್ಯಂತವಾಗಿ, 12ನೇ ಸ್ಕಂದದ 5ನೇ ಅಧ್ಯಾಯ ಪರ್ಯಂತವಾಗಿ ನಾನು ಕೆಲವೊಂದು ಆಯ್ದ ವಿಷಯಗಳು ಹೇಳಿ ಎಲ್ಲವನ್ನು ಹೇಳಲಿಕ್ಕೆ ಆಗಲಿಲ್ಲ, ಹೇಳುವಷ್ಟು ಜ್ಞಾನವೂ ಇಲ್ಲ, ಹೇಳುವಷ್ಟು ಕಾಲವೂ ಇಲ್ಲ. ಆದರೂ ಗುರುಗಳ ಸನ್ನಿಧಾನದಲ್ಲಿ, ಯಾಕೆಂದರೆ ಭಾಗವತ ಯಾರ ಎದುರ ಹೇಳ್ಬೋದು, ಗುರುಗಳ ಎದುರು ಹೇಳೋದು ಬಹಳ ಕಷ್ಟ, ಯಾಕೆಂದರೆ ಅದನ್ನು ಅವರು ಅರಗಿಸಿಕೊಂಡು ಕುಡಿದು ಬಿಟ್ಟಿದ್ದಾರೆ, ಅವರು ಮೂಲೆ ಮೂಲೆಯಲ್ಲಿಯೂ ಕೂಡ ಅದರಲ್ಲಿ ಏನು ವಿಶೇಷ ಉಂಟು ಅಂತ ಅವರು ಹೇಳ್ಬೋದು, ಅವರ ಎದುರಲ್ಲಿ ಹೇಳಿದ್ದೇನೆ ಅಂತ ದೊಡ್ಡ ಸಾಹಸ ಅಷ್ಟೇ. ಅದರಿಂದ ಒಂದು ಮನೆಯಲ್ಲಿ ತಾಯಿ ಮಗು ಮಾಡುವ ಸಾಹಸ ಎಷ್ಟೇ ಅದು ನಿಕೃಷ್ಟವಾಗಿದೆ ಕೂಡ, ಅದನ್ನು ಅವಳು ತನ್ನ ಮಗು ಎಂಬ ಮಮತೆಯಿಂದ ಹೇಗೆ ಒಪ್ತಾಳೋ ಅದರಂತೆ, ನಾನು ಹೇಳಿದಂಥ ವಿಷಯದಲ್ಲಿ ಏನು ಸತ್ವ ಇಲ್ಲದಿದ್ದರೂ ಕೂಡ ಗುರುಗಳು ಶಿಷ್ಯ ಎಂಬತಕ್ಕಂಥ ಭಾವನೆಯಿಂದ ಅದನ್ನು ಒಪ್ಕೊಳ್ಬೇಕು ಅಂತ ಕೇಳಿಕೊಡ್ತಾ, ಇವತ್ತಿನ ದಿವಸ ಅಧಿಕ ಮಾಸದಲ್ಲಿ ಮಾಡಿದಂಥ ಈ ಒಂದು ಅಲ್ಪ ಸೇವೆಯನ್ನು, ಜ್ಞಾನ ಸೇವೆಯನ್ನು ಗುರುಗಳ ಅಂತರ್ಗತನಾಗಿರತಕ್ಕಂಥ ವೇದವ್ಯಾಸರಿಗೆ ಅರ್ಪಣೆ ಮಾಡ್ತಾಯಿದ್ದೆ. ಶ್ರೀಕೃಷ್ಣ ನಮಸ್ತೆ. ಸಿಕ್ಕಂತಾಚಾರ್ಯ ಭಯದೇವರಿಗೆ ಪ್ರತಿಷ್ಠಾನಪೂರ್ವಕ್ಕೆ ಧನ್ಯವಾದ ಅರ್ಪಿಸ್ತಾ ಮುಂದೆ ಶ್ರೀಗಳ ಸದಸ್ಯರಿಗೆ ಈಗಾಗಲೇ ಶ್ರೀಗಳನ್ನು ಹತ್ತಿರ ಕೊಟ್ಟಿದ್ದಾರೆ. ನಾಳೆ ಬೆಳಗ್ಗೆ ಎಲ್ಲರೂ ಬೆಳಗ್ಗೆ ಪೂಜೆಗೆ ಚಿಂತೆ ಪ್ರಸಾದಕ್ಕೆ ಬರಬೇಕಂತ
ಶ್ರೀಗಳು ಹೇಳಿದ್ದಾರೆ. ಮತ್ತೆ ಸಂಜೆ 5 ಗಂಟೆಗೆ